ಹಣ ಇರೋರಿಗೆ ಕಣ್ಕಾಣಲ್ಲ, ದುಡ್ಡಿನ ಮದ ಹಾಕ್ರ ಇವ್ರಿಗೆ. ಏಯ್, ನೀವೇನ್ ಮನುಷ್ಯರು ರಾಕ್ಷಸರು? ಅವರು ಬೇಕು ಅಂತ ಹುಡುಗನ ಮೇಲೆ ಕಾರ್ ಬಡೋದಕ್ಕೆ ಬಂದ್ರ? ಅವರು ತಕ್ಷಣ ಬ್ರೇಕ್ ಹಾಕದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಹುಡುಗ ಸತ್ತು ಸುಡುಗಾಡು ಸೇರ್ಕೋತಿದ್ದ. ಹಣವಂತರು ಕೆಟ್ಟವರು, ಬಡವರು ಒಳ್ಳೆಯವರು ಅಂತ ಯಾವನೋ ಮುಟ್ಟಾಡ ಹೇಳಿದ್ದು. ಒಳ್ಳೆಯವರು ಕೆಟ್ಟವರು ಎರಡು ಕಡೆನೂ ಇರ್ತಾರೆ. ಏನಮ್ಮ ಹುಡುಗನಿಗೆ ಏನಾಗಿದೆ? ಸ್ವಲ್ಪ ಕೈಕಾಲು ತರ್ಚೋಗೈತಣ್ಣ. ಅಷ್ಟೇನಾ? ಅಷ್ಟಕ್ಕೆ ಇಷ್ಟು ದೊಡ್ಡ ರಾಮಾಯಣನ? ಹೋಗಿ ಹೋಗಿ ಮನೆಗೆ. ಹಾ, ಎಲ್ಲ ಹೋಗಿ. ಇದನ್ನ ಇಟ್ಕೊಳ್ಳಿ ಅಂಜಣ್ಣವ್ರೆ, ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ನನ್ ಕಾರ್ನಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಮಗೆ ಯಾಕೆ ಬೇಕು ಸ್ವಾಮಿ ಕಾರು? ನಾವು ನಡ್ಕೊಂಡು ಓಡಾಡೋ ಜನ. 4 ಹೆಜ್ಜೆ ಹಾಕಿದ್ರೆ ನಮ್ಮ ಹಳ್ಳಿ ಸಿಕ್ಕುತ್ತೆ ನೋಡಿ. ದೇವ್ರ ಹಾಗೆ ಬಂದು ನಮ್ಮ ಯಜಮಾನ್ರ ಜೀವ ಉಳಿಸಿದ್ರಿ. ಅವ್ರಿಗೇನಾದ್ರೂ ಆಗಿದ್ರೆ ನನ್ ಸೌಭಾಗ್ಯನೂ ಹೊರಟೋಗ್ತಿತ್ತು. ನಂಜಣ್ಣವ್ರೆ, ದಯವಿಟ್ಟು ಇದು ನಮ್ಮ ವಿಶ್ವಾಸದ ಕಾಣಿಕೆ ತಗೊಳ್ಳಿ. ಬೇಡಿ ಸ್ವಾಮಿ, ನಮಗೆ ಈ ಕೈ ನೀಡ ಅಭ್ಯಾಸ ಇಲ್ಲ. ನೀವು ಚೆನ್ನಾಗಿದ್ರೆ ಸಾಕು. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಜಣ್ಣವ್ರೆ, ನನ್ನ ಹೆಸರು ಮೋಹನ್ ರಾವ್ ಅಂತ. ಬೆಂಗಳೂರಿನಲ್ಲಿ ನನಗೆ ತುಂಬಾ ಫ್ಯಾಕ್ಟ್ರಿಗಳಿವೆ. ಇದು ನನ್ನ ಅಡ್ರೆಸ್ಸು. ನಿಮಗೆ ಯಾವತ್ತು ಏನು ಸಹಾಯ ಬೇಕಾದರೂ ನನ್ನ ಹತ್ರ ಬನ್ನಿ. ನನ್ನ ಕೈಲಾದ್ ಮಾಡ್ತೀನಿ. ಆಗ್ಲಿ ಸ್ವಾಮಿ, ನಮಸ್ಕಾರ. ಏನಾಯ್ತು ನಂಜಣ್ಣ? ಯಾರು ಹೊಡೆದ್ರು ಹೇಳು? ಅವ್ರನ್ನ ಚಚ್ಚಿ ಬಿಡ್ತೀನಿ, ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ. ಹಾ, ಚೋಟುದ್ದ ಇದ್ಯಾ? ಆಗ್ಲೇ ಮೆಣಸಿನ್ಕಾಯಿ ಪಟಾಕಿ ಸಿಡ್ದಂಗೆ ಸಿಡಿತಿದ್ಯಲ್ಲ. ಪೈಲ್ವಾನ್ ನಂಜಣ್ಣನ ಶಿಷ್ಯ ನಾನು. ಯಾರು ಹೊಡೆದ್ರು ಹೇಳು? ಯಾರೂ ಹೊಡಿಲಿಲ್ಲಪ್ಪ. ಮಗು ಕಾರ್ಗೆ ಸಿಕ್ಕಾಕೊಳ್ಳೋದ್ರಲ್ಲಿತ್ತು. ಜನರೆಲ್ಲ ಸೇರಿ ಕಾರ್ ಮಾಲೀಕನು ಹೊಡೆಯೋದಕ್ಕೆ ಹೋದ್ರು. ಅದನ್ನ ನಾನು ತಪ್ಸಕ್ ಹೋದೆ. ಆ ಏಟು ನನಗ್ ಬಿತ್ತು. ಅವ್ರಿಗೋಸ್ಕರ ನೀನ್ ಯಾಕೆ ಏಟ್ ತಿನ್ಬೇಕು? ಅವ್ರಿಗೂ ನಿನಗೂ ಏನ್ ಸಂಬಂಧ? ನನಗೂ ನಿನಗೂ ಏನ್ ಸಂಬಂಧ? ಅಯ್ಯೋ, ನೀನ್ ಕಣ್ಣಲ್ಲಿ ನೀರು ತುಂಬ್ಕೊಬೇಡಪ್ಪ. ನಾ ಹೇಳಿದ್ದು ಸಂಬಂಧ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ತಿಳಿಸೋದಿಕ್ಕೆ. ನಿನ್ನ ಯಾರೋ ಹೆತ್ರು ದೇವಸ್ಥಾನದಲ್ಲಿ ಮಲಗಿಸಿದ್ರು. ನಾನ್ ತಗೊಂಡು ಬಂದು ನಿನ್ನ ಸಾಕದೆ. ಇದಕ್ಕೆಲ್ಲ ಸಂಬಂಧ ಹುಡ್ಕಕ್ಕಾಗತ್ತಾ? ತಾವೆಲ್ಲ ದೇವ್ರ ಮಕ್ಕಳಪ್ಪ. ಯಾರಾದರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡ್ಬೇಕಾದ್ದು ನಮ್ ಧರ್ಮ. ಆಗ್ಲೇ ಶಿವ ಬೆಚ್ಕೊಳ್ಳೋದು. ಏನ್ ಪೈಲ್ವಾನ್ರೆ, ಪೇಟ ಕಟ್ಟಿಸ್ಕೊಬಿಟ್ರ? ದೇವರು ಇವತ್ತು ಕೊಟ್ಟು ಹುಡುಗರೆ. ಇಷ್ಟರಲ್ಲೇ ಪಾರಾದ್ರಲ್ಲ ಸ್ವಾಮಿ. ನೋಡಿ, ಇವತ್ತು ನಾಳೆ ನೀವು ಒಲೆ ಹಚ್ಬಿಡಿ, ಮನೆಯಿಂದಲೂ ಊಟ ಕಳಿಸ್ತೀನಿ. ಶಿವು, ನೀನು ಮನೆಗೆ ಊಟಕ್ಕೆ ಬಂದ್ಬಿಡು. ಬರೀ ಬರ್ತೀನಿ. ಶಿವು, ಈಗೇಳು, ನನಗೂ ಶ್ರೀಕಂಠ ಶಾಸ್ತ್ರಿಗಳಿಗೂ ಏನಪ್ಪ ಸಂಬಂಧ? ದೇವರು ನಮ್ಮ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಅನ್ನೋ ಗಡಿಯಾರನ ಇಟ್ಟಿದ್ದಾನೆ. ಅದು ನಿಂತೋಗ್ದೇ ಇರೋ ಹಾಗೆ ಆಗಾಗ ನಾವು ಅದಕ್ಕೆ ಕೀ ಕೊಡ್ತಾನೇ ಇರಬೇಕು. ಅಮ್ಮ, ನೀವ್ಯಾರೋ ನಾನ್ಯಾರೋ? ಆದ್ರೂ ನನ್ನ ಪ್ರೀತಿಯಿಂದ ಬಾ ಅಂತೀರಾ, ಕೈ ತುತ್ತು ಹಾಕ್ತೀರಾ. ಈ ಹಳ್ಳಿನಲ್ಲಿ ಎಲ್ರೂ ನನ್ನ ತಮ್ಮಗ ಅನ್ಕೊಂಡು ಬೆಳೆಸ್ತಿದ್ದಾರೆ. ಆದ್ರೆ ನನ್ನ ಹೆತ್ತ ತಾಯಿ ಯಾಕಮ್ಮ ಮಗ ಅನ್ನೋ ಮಮತೆ ಇಲ್ಲದೆ ಬೀದಿಲ್ ಬಿಸಾಕಿದ್ಲು? ಶಿವು, ಕುಪುತ್ರೋ ಜಾಯತಃ ಕ್ವಚದಪಿ ಕುಮಾತ ನ ಭವತಿ ಅಂದ್ರೆ ಇದರ ಅರ್ಥ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮಮ್ಮ ಯಾಕಷ್ಟು ಕೆಟ್ಟೋಳಾದ್ಲು? ಅವಳನ್ನ ಕೆಟ್ಟೋಳು ಅಂತ ಹೇಳೋದಕ್ಕೆ ಹೇಗಪ್ಪ ಸಾಧ್ಯ? ನೀನು ಹುಟ್ಟಿದ ಸಮಯದಲ್ಲಿ ಅವಳ ಪರಿಸ್ಥಿತಿ ಹೇಗಿತ್ತೋ, ಮನಸ್ಥಿತಿ ಹೇಗಿತ್ತೋ ಯಾರಿಗ್ ಗೊತ್ತು? ತನ್ನ ಕರುಳಿನ ಕುಡಿನೇ ಚಿವಿಟಿ ಬೀಸಾಡ್ಬೇಕಾದರೆ ಎಂಥ ದೊಡ್ಡ ಕಷ್ಟದಲ್ಲಿದ್ಲೋ, ಎಷ್ಟು ಸಂಕಟ ಪಡ್ತಾ ಇದ್ಲೋ ಯಾರಿಗ್ ಗೊತ್ತು? ಶಿವು, ನಾವೆಲ್ಲ ಇರೋವಾಗ ಇಲ್ದೇ ಇರೋ ಅಮ್ಮನ ವಿಷಯ ಯಾಕೆ ನಾಪಿಸ್ಕೋತೀಯ? ಊಟ ಮಾಡಪ್ಪ. आकाशवे नन्न तंदे ई भूमिय तायियु आकाशवे नन्न तंदे ई भूमिय तायियु नन्नाणेगू निम्माणेगू एंदू नीवे नन्नोरु नन्नाणेगू निम्माणेगू एंदू नीवे नन्नोरु आकाशवे नन्न तंदे ई भूमिय तायियु ಆಸೆಯು ನಂಗಿಲ್ಲ ನೀನು ಏನೇನೋ ಬೇಕು ಎಂಬ ಆಸೆಯು ನಂಗಿಲ್ಲ ನಿಮ್ಮ ಪ್ರೀತಿಗಿಂತ ಬೇರೇನು ಬೇಕಿಲ್ಲ ಸುಳ್ಳು ಆಡೇನು ನಿಮ್ಮ ಮಾತು ಎಂದಿಗೂ ಮೀರಲ್ಲ ಸುಳ್ಳು ಆಡೇನು ನಿಮ್ಮ ಮಾತು ಎಂದಿಗೂ ಮೀರಲ್ಲ ನಿಮ್ಮ ಮಡಿಲ ಕಂದ ನಿಮಗೆ ಗೊತ್ತಲ್ಲ ಜೊತೆಯಾಗಿ ನೀವಿರಲು ಚಿಂತೆ ಎಂಬುದಿಲ್ಲ ಆಕಾಶವೇ ನನ್ನ ತಂದೆ ಅರೆರೆ ಆಕಾಶವೇ ನನ್ನ ತಂದೆ ಈ ಭೂಮಿಯ ತಾಯಿಯು ಆಕಾಶವೇ ನನ್ನ ತಂದೆ ಈ ಭೂಮಿಯ ತಾಯಿಯು ನನ್ನ ಹಣೆಗೂ ನಿಮ್ಮ ಹಣೆಗೂ ಎಂದು ನೀವೆ ನನ್ನೂರು ನನ್ನ ಹಣೆಗೂ ನಿಮ್ಮ ಹಣೆಗೂ ಎಂದು ನೀವೆ ನನ್ನೂರು ಆಕಾಶವೇ ನನ್ನ ತಂದೆ ಈ ಭೂಮಿಯ ತಾಯಿಯು ಎಲ್ಲೆಲ್ಲೂ ಹಸಿರು ಸೀರೆಯ ಹುಟ್ಟಂತೆ ನೋಡು ನೆಲದಲ್ಲಿ ಎಲ್ಲೆಲ್ಲೂ ಹಸಿರು ಸೀರೆಯ ಹುಟ್ಟಂತೆ ಚಿಲಿಪಿಲಿ ಹಕ್ಕಿಯ ಕೂಗು ಇಲ್ಲಿ ಇಂಪಾದ ಸಂಗೀತದಂತೆ ಕನ್ನಡ ಕಸ್ತೂರಿ ಗಂಧ ತುಂಬಿದ ಗಾಳಿಯು ಇಲ್ಲೆಲ್ಲ ಕನ್ನಡ ಕಸ್ತೂರಿ ಗಂಧ ತುಂಬಿದ ಗಾಳಿಯು ಇಲ್ಲೆಲ್ಲ ಶಿವನ ಹಳ್ಳಿಗಿಂತ ಬೇರೆ ಸ್ವರ್ಗ ಇಲ್ಲ ಜೊತೆಯಾಗಿ ಹಾಡುತ್ತಾ ಆಡುವ ದಿನವಿಲ್ಲ ಆಕಾಶವೇ ನನ್ನ ತಂದೆ ಆಕಾಶವೇ ನನ್ನ ತಂದೆ ಈ ಭೂಮಿಯ ತಾಯಿಯು ಆಕಾಶವೇ ನನ್ನ ತಂದೆ ಈ ಭೂಮಿಯ ತಾಯಿಯು ನನ್ನಾಣೆಗೂ ನಿಮ್ಮಾಣೆಗೂ ಎಂದು ನೀವೆ ನನ್ನೂರು ಅರೆ ನನ್ನಾಣೆಗೂ ನಿಮ್ಮಾಣೆಗೂ ಎಂದು ನೀವೆ ನನ್ನೂರು मिस्टर मोहन राव ನೀವು ಪಾರ್ಟಿಗೆ ಇನ್ವೈಟ್ ಮಾಡಿದಾಗಲೇ ನಾನು ಫೋನ್ ನಲ್ಲಿ ಕೇಳಿದೆ ಕಾರಣ ಏನು ಅಂತ ಬನ್ನಿ ಗೊತ್ತಾಗುತ್ತೆ ಅಂದ್ರಿ ಹುಟ್ಟದಬ್ಬ ಅಂತೂ ಅಲ್ಲ ಕೇಕ್ ಇಲ್ಲ ಕ್ಯಾಂಡಲ್ ಇಲ್ಲ ಪಾರ್ಟಿ ಶುರು ಆದ್ರೂ ಸಸ್ಪೆನ್ಸ್ ಅಲ್ಲೇ ಇಟ್ಟಿದಿರಲ್ಲ ಕಾರಣನ ಇದೊಂದು ದೊಡ್ಡ ಅಚೀವ್ಮೆಂಟ್ ಸಾಮಾನ್ಯವಾಗಿ ತಂದೆಯಂತೆ ಮಗ ಅಂತಾರೆ ಆದರೆ ಇಲ್ಲಿ ನನ್ನ ಮಗ ತಂದೆಗಿಂತ ತಾತನಿಗಿಂತ ಬುದ್ಧಿವಂತ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾನೆ. ಈ ವರ್ಷ ಬಂದ ಲಾಭದಲ್ಲಿ ಆಗ್ತಿದ್ದ ನಷ್ಟ 10 ಲಕ್ಷ ರೂಪಾಯಿ ಉಳಿಸ್ಕೊಟ್ಟಿದ್ದಾನೆ ಅವನು. ಮಿಸ್ಟರ್ ಕಾರನ್, ನಿಮ್ ಫ್ಯಾಕ್ಟರಿನಲ್ಲಿ ನೀವು ಎಷ್ಟು ತಿಂಗಳು ಬೋನಸ್ ಕೊಟ್ರಿ? 3 ತಿಂಗಳು ಸರ್. ಷಡಾಕ್ಷರಿಗಳೇ, ನೀವು 5 ಲಕ್ಷ ಕಕ್ಕಿಸ್ಬಿಟ್ರು ಸರ್. ಚಂದುಲಾಲ್, ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ಗಲಾಟೆ ಮಾಡ್ತಿದ್ರು. ಗಲಾಟೆ ಯಾಕೆ ಅಂತ ಹೇಳಿ ನಾನೇ 3 ತಿಂಗಳು ಬೋನಸ್ ಕೊಟ್ಬಿಟ್ಟೆ. ಶ್ರೀಕಾಂತ್, ನಮ್ ಫ್ಯಾಕ್ಟ್ರಿಯಲ್ಲಿ ನೀನ್ ಏನ್ ಮಾಡಿದೆ ಅಂತ ಎಲ್ರಿಗೂ ಹೇಳು. ಬೋನಸ್ಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ರು. ನಾನು ಯೂನಿಯನ್ ಲೀಡರ್ಸ್ ಹತ್ರ ಬೋನಸ್ ವಿಷಯ ಮಾತಾಡ್ಬೇಕು ಅಂತ ಹೋದೆ. ಕಾಂಪ್ರಮೈಸ್ ಬಂದೇನೋ ಆಸೆಯಿಂದ 3 ಜನ ಲೀಡರ್ಸ್ ಯೂನಿಯನ್ ಆಫೀಸ್ಗೆ ಬಂದ್ರು. ನಾನ್ ಹೇಳ್ದೆ, ಈ ವರ್ಷ ಒಂದೇ 1 ತಿಂಗಳು ಬೋನಸ್ ಕೊಡಕ್ಕಾಗೋದು ಅಂತ. ಹೇ, ನಿಮ್ ತಂದೆನೇ ವಾಸಿ 2 ತಿಂಗಳು ಬೋನಸ್ ಕೊಡ್ತೀನಿ ಅಂದ್ರು, ನೀವು ಒಂದೇ 1 ತಿಂಗಳು ಅಂತೀರಾ ಅಂತ ಕೂಗಾಡ್ದು. ನಾನು ಅವ್ರ ಪಾರ್ಟ್ನರ್, ನಾನು ಕನ್ಸಲ್ಟ್ ಮಾಡದೆ ಹೇಳಿದ್ದಾರೆ, ಈ ಕೊಟ್ಟಿ ತಗೊಂಡ್ ಕೆಲ್ಸಕ್ಕೆ ಬಂದ್ರೆ ಸರಿ, ಇಲ್ದಿದ್ರೆ ಅಂತ ಸುಮ್ಮನೆ. ಒಬ್ಬ ಏನ್ ಮಾಡ್ತೀರಾ ಅಂದ, ನೇಣ್ ಹಾಕೊಂಡ್ ಸಾಯ್ತೀನಿ ಇಂದ. ಸಾಯಿರಿ ನಮಗೇನು ಅಂದ್ರು. ಆಮೇಲೆ ಏನು, ಚೀಲಲ್ಲಿ ತಗೊಂಡೋಗಿದ್ ಹಗ್ಗನ್ ತೆಗೆದೆ, ತಾರ್ಸಿ ಹುಕಕ್ ಕಟ್ಟದೆ, ಸ್ಟೂಲ್ ಮೇಲೆ ನಿಂತ್ಕೊಂಡು ಕುತ್ಕೆಗೆ ಉರುಳು ಹಾಕೊಂಡು ಸ್ಟೂಲ್ ನ ಕಾಲಿಂದ ಬದ್ದೆ. ಅಯ್ಯೋ, ಏನು ಆಗ್ಲಿಲ್ವಾ? ಏನಾಗತ್ರಿ, ಕುತ್ತಿಗೆ ಜೀರ್ದ ಹಾಗೆ ಹಗ್ಗನ ಮೇಲೆ ಹಿಡ್ಕೊಂಡು ನೇತಾಡ್ತಾ ಇದ್ದ. ಅವ್ರು ಗಾಬರಿಯಾಗಿ ಅಯ್ಯೋ ಡ್ಯಾಡಿ ಅಂತ ನಾನು ಹಿಡಿಸ್ಕೊಳಕ್ ಬಂದ್ರು. ಮೊದ್ಲೇ ಪ್ಲಾನ್ ಮಾಡ್ದಾಗೆ ನಮ್ ಡ್ಯಾಡಿ ಪೊಲೀಸ್ ಜೊತೆ ಬಂದ್ರು. ನಾನಾಗ ಹೆಲ್ಪ್ ಮೀ ಅಂತ ಕಿರ್ಕೊಳ್ಳೋಕೆ ಶುರು ಮಾಡಿದೆ. 3 ತಿಂಗಳು ಬೋನಸ್ ಕೊಡಲ್ಲ ಅಂದಿದ್ದಕ್ಕೆ ಕೋಪದಿಂದ ನನ್ನ ಮಗನ್ನ ಕೊಲೆ ಮಾಡಕ್ ನೋಡ್ತಿದಾರ ನೋಡಿ ಅಂತ ನಾನು ಅತ್ತೆ ಬೇಡಿ ಹಾಕಿದ್ರು, ಎಳ್ಕೊಂಡು ಹೋದ್ರು. ಗಲಾಟೆ ಮಾಡ್ತಿದ್ದ ಲೀಡರ್ಸೇ ಹೋದ್ಮೇಲೆ ಮುಗೀತಲ್ಲ. ರಿಯಲಿ ಯು ಆರ್ ಇಂಟೆಲಿಜೆಂಟ್ ಅಂಡ್ ಜೀನಿಯಸ್. ಥ್ಯಾಂಕ್ ಯು. ಮಮ್ಮಿ ನೋಡಿದ್ಯಾ, ಪಾರ್ಟಿಗೆ ಬಂದ್ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ನಾನು ಎಷ್ಟು ಮೆಚ್ಕೊಂಡ್ರು ಅಂತ. ರಾಕ್ಷಸರ ಪರಿವಾರ ಎಲ್ಲ ಹಾಗೆ ಕಣು. ಒಬ್ಬ 10 ಜನನ್ನ ಹಾಳು ಮಾಡಿದ್ರೆ ಸಂತೋಷದಿಂದ ಕುಡಿತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಏನ್ ಮಮ್ಮಿ ಹೀಗೆ ಹೇಳ್ತಿದ್ಯಾ? ಬಂದವರಲ್ಲ ರಾಕ್ಷಸ. ಇನ್ನೇನೋ ನಿನ್ ಮನೆ ಹಾಳು ಬುದ್ಧಿಯಿಂದ 3 ಜನ ಕೆಲಸದವ್ರನ್ನ ಕಂಬಿ ಎಣ್ಸು ಹಾಗೆ ಮಾಡ್ಬಿಟ್ಟಿಯಲ್ಲ. ಅವ್ರ ಸಂಸಾರದ ಗತಿ ಏನು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? 10 ಲಕ್ಷ ಉಳಿತು ಅಂತ ನೀನು ನಿಮ್ಮಪ್ಪ ಆನಂದ. ವ್ಯಾಪಾರ ಹಣ ಅನ್ನೋದು ಕಾವೇರಿ ನದಿ ಹಾಗೆ ಸದಾ ಬರ್ತಿರಲ್ಲ, ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ವರ್ಕರ್ಸ್ ಅನ್ ಬಿಟ್ಟಿ ಕೆಲಸ ಮಾಡ್ತಾ ಇದಾರ, ಎಣಿಸ್ಕೊಳ್ಳೋ ತಿಂಗಳಾಗತ್ಲು. ಹಣ ಸಂಪಾದನೆ ಮಾಡೋದು ಒಂದ್ ಕಲೆ ಮಮ್ಮಿ. ನಿನ್ ಕಲೆಗಷ್ಟು ಬೆಂಕಿ ಹಾಕ. ಹಣದ ವಿಷಯ ನಿಂಗೇನ್ ಗೊತ್ತು? ಬಿಕಾರಿ ಹೋಟೆಲ್ ಹುಡ್ದೋಳು, ಮುರ್ಕಲ್ ಮಲ್ಲಿ ಇದ್ದೋಳು, ಬರ್ತಂಡಲ್ ಬೆಳೆದೋಳು. ಅದಕ್ಕೆ ಆ ಕೂಲಿಗಳು ಪರವಾಗಿ ಮಾತಾಡ್ತೀಯ? ಶಟ್ ಅಪ್. ನೀನ್ ಏನ್ ಬೇಕಾದ್ರೂ ಮಾತಾಡು, ನಾ ಸುಮ್ಮನೆ ಇರ್ತೀನಿ. ಆದ್ರೆ ನಿನ್ನ ತಾಯಿ ವಿಚಾರದಲ್ಲಿ ಕೇವಲವಾಗಿ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಲೇ, ಇವತ್ ನೀನ್ ಅನುಭವಿಸ್ತಿರೋ ಶ್ರೀಮಂತಿಕೆ ಎಲ್ಲ ಇವಳು ಅದೃಷ್ಟದಿಂದ ಬಂದಿದ್ದು ಕಣೋ. ಮದುವೆ ಆದ್ಮೇಲೆನೆ ನನ್ನ ಐಶ್ವರ್ಯ 1ಕ್ಕೆ 2ರಷ್ಟಾಗಿದ್ದು, 3 ಫ್ಯಾಕ್ಟ್ರಿ 6 ಫ್ಯಾಕ್ಟ್ರಿ ಆಗಿದ್ದು. ನಾನೇನ್ ತಪ್ಪಂದಿದ್ದೆ? ತಪ್ಪು ಒಪ್ಪು. ಅವಳ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡಿದ್ದು ಕ್ಷಮಿಸಕ್ಕಾಗದೇ ಇರೋ ತಪ್ಪು. ಗೆಟ್ ಔಟ್. ಭವಾನಿ, ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ, ಆದ್ರೆ ನೀನ್ ಕಣ್ಣಲ್ಲಿ ನೀರ್ ಹಾಕೋದನ್ನ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಆ ಕೆಲಸದವ್ರು ಶಾಪ ತಟ್ಟಿದ್ರೆ ನಮ್ಗೆ ಒಳ್ಳೇದಾಗತ್ತೇನ್ರಿ? ಭವಾನಿ, ಶಾಪ ಪಾಪ ಇವೆಲ್ಲ ಮನುಷ್ಯರ ಕಲ್ಪನೆ. ನಾನು ಮಾಡಿದ್ದು ಒಂದೇ 1 ತಪ್ಪು. ಪಾರ್ಟಿನ ತಾಜ್ನಲ್ಲಿ ಇಟ್ಕೊಳ್ದೆ ನಾನು ಮನೇಲಿ ಇಟ್ಕೊಂಡಿದ್ದು. ಆ ತಪ್ಪಿಗೆ ನನ್ನ ಕ್ಷಮಿಸ್ಬಿಡು. ಕಮಾನ್ ಬಾ. ನೀನ್ ಏನ್ ಬೇಕಾದ್ರೆ ತಿಳ್ಕೊ, ಈ ಕೆಲಸ ನಂಗೆ ಒಂಚೂರು ಇಷ್ಟ ಇಲ್ಲ. ಪ್ರತಿ ವಾರ ಅನಾಥಾಶ್ರಮಕ್ಕೆ ಬರೋದು, ಈ ಅನಾಥ ಮುಂಡೆ ಹಾಲು ಹಂಚೋದು. ಚಾಚಾ, ಏನಪ್ಪ ಮಾಡೋದು? ನಾನು ಬಡವರ ಮನೇಲಿ ಹುಟ್ಟಿದವಳು, ಅದಕ್ಕೆ ಬಡ ಮಕ್ಕಳಿಗೆ ಹಾಲು ಹಂಚ್ತಾ ಇದ್ದೀನಿ. ನೀನು ಶ್ರೀಮಂತರ ಮಗ, ಅದಕ್ಕೆ ಹೊಟ್ಟೆ ತುಂಬಿದವ್ರನ್ನ ಕರೆದು ವಿಸ್ಕಿ ಬ್ರಾಂಡಿ ಕೊಡ್ತೀಯ. ಹಾಲು ಹಂಚೋದು ತಪ್ಪು ಅಂತ ಹೇಳ್ತಿಲ್ಲ ಮಮ್ಮಿ, ಸರ್ವೆಂಟ್ಸ್ ಕೈಲಿ ಕಳಿಸ್ಬೋದಲ್ಲ, ಜೊತೆ ಡ್ಯಾಡಿನ ಬೇರೆ ಕರ್ಕೊಂಡ್ ಬರ್ತೀಯ. ಸ್ಟೇಟಸ್ ಮೇಂಟೈನ್ ಮಾಡೋದನ್ನ ಕಲ್ತ್ಕೋಬೇಕು ಮಮ್ಮಿ. ತಪ್ಪಾಯ್ತಪ್ಪ. ನಿಮ್ಮಪ್ಪ ಸ್ಟೇಟಸ್ ನೋಡಿ ಮದುವೆ ಮಾಡ್ಕೊಂಡಿದ್ರೆ ನಿನಗೂ ನಿನ್ ಸ್ಟೇಟಸ್ ತಕ್ಕ ಹಾಗೆ ತಾಯಿ ಇರ್ತಿದ್ಲು. ಶ್ರೀಕಾಂತ್, ನಾನು ನಿನಗೆ ಎಷ್ಟು ಸರ್ತಿ ಹೇಳಿದೀನಿ ಅವಳು ಮನಸ್ಸು ನೋಯಿಸ್ಬೇಡ ಅಂತ. ಇಡಿಯಟ್. ನೀ ಬಾ ಭವಾನಿ, ಅವನಿಗೆ ಬುದ್ಧಿ ಇಲ್ಲ. ಅವನಿಗೆ ಬುದ್ಧಿ ಇದೆ ರೀ, ಜೊತೆಗೆ ಹಣದ ಮತ ಸೇರ್ಕೊಂಡು ವಿವೇಕಾನ ಹಾಳು ಮಾಡ್ತಿದೆ. ಅವ್ನು ಮಾಡೋದೆಲ್ಲ ಸರಿ ಅಂತ ನೀವು ಬೆನ್ ತಟ್ತಾ ಇದ್ರೆ ಅವನು ಮನುಷ್ಯನಾಗಲ್ಲ. ಇನ್ನೇನಾಗ್ತೀನಿ ಅದು ನಿಂಗೆ ಗೊತ್ತಾಗತ್ತೆ. ಏನಜ್ಜಿ ನೀನ್ ಒಬ್ಳೆ ಯಾಕಿಲ್ಲಿರ್ಬೇಕು? ಬೆಂಗಳೂರಿನಲ್ಲಿ ಅರಮನೆ ಹಾಕಿ ಬಂಗ್ಲೆ ಇದೆ, ನೀನ್ ಯಾಕೆ ಅಲ್ಲಿ ಬಂದಿರಬಾರ್ದು? ನಿಮಗೂ ವಯಸ್ಸಾಯ್ತು, ನೀವು ಅಲ್ಲೇ ಬಂದಿದ್ರೆ ನನಗೂ ಸಂತೋಷ. ನಿಮ್ ಮಗಳಿಗೂ ಸಂತೋಷ. ಅದು ನಿಮ್ಮ ಮನೆನೇ, ಇದು ನಿಮ್ಮ ಮನೆನೇ. ನಾನು ಎಲ್ಲಿದ್ರೂ ಮನೆ ನಿಮ್ಮದೇ ತಾನೆ. ಈ ಮನೆ ಹರಾಜಿಗೆ ಬಂದಾಗ ನೀವು ತಾನೇ ಅದನ್ನ ನಿಲ್ಲಿಸಿ ದುಡ್ಡು ಕೊಟ್ಟು ಈ ಮನೆ ಉಳಿಸಿದ್ದು. ಈ ಮನೆಯಲ್ಲೇ ಅವರು ಬಾಳಿ ಬದುಕಿದ್ರು. ಇಲ್ಲಿ ನಾನು ಪ್ರಾಣ ಬಿಡಬೇಕು ಅಂತ ನನ್ನ ಆಸೆ. ಇದೆಲ್ಲ ಹಳೆ ಕಾಲದ ಮಾತು. ಅಜ್ಜ ಹಾಕಿದ ಆಲದ ಮರದ ಕೆಳಗೆ ಇರಬೇಕು ಅನ್ನೋದು ಮೂರ್ತನ. ಇವಾಗ ಕಾಲ ಬದಲಾಯಿಸಿದೆ ಅಜ್ಜಿ, ಅದಕ್ಕೆ ತಕ್ಕಾಗಿ ನಾವು ಬದಲಾಗಬೇಕು. ಬದಲಾಯಿಸಪ್ಪ, ನೀನು ಹುಡುಗ, ನಾನು ಈ ವಯಸ್ಸಿನಲ್ಲಿ ಬದಲಾಯಿಸಿ ಏನಾಗಬೇಕಾಗಿದೆ? ನಿನ್ ಹಾಗೆ ನಿನ್ ಮಗಳೂನು ಕಾರ್ನಲ್ಲಿ ಹೋಗುವಂತ ನಾವೆಷ್ಟು ಬಲವಂತ ಮಾಡಿದ್ರು ನಡ್ಕೊಂಡೇ ಹೋಗ್ತೀನಿ ಬೆಟ್ಟಕ್ಕೆ ಅಂತ ಹಠ ಮಾಡ್ಕೊಂಡು ಹೋಗಿದ್ದಾಳೆ. ಬೆಟ್ಟ ಹತ್ತೋದ್ರಿಂದ ನಿಮ್ಗೆ ಏನ್ ಸುಖ ಸಿಗುತ್ತೆ? ಸುಖ ಸಿಗ್ತೇ ಇದ್ರು ನಾವು ಮಾಡಿದ ಪಾಪ ಕಳೀಲಿ ಅಂತ. ನಿಮ್ ಕಣ್ಣು ನೋಡಿದ್ರೆ ಹೇಳುತ್ತೆ ನೀವ್ ಯಾವ ಪಾಪನೂ ಮಾಡಿಲ್ಲ ಅಂತ. ಎಷ್ಟು ಒಳ್ಳೆಯ ಕಾಣ್ತೀರಾ ನೀವು. ಪಾಪ ಮಾಡಕ್ ಸಾಧ್ಯನಾ? ಪ್ರಪಂಚದಲ್ಲಿ ಪಾಪ ಮಾಡ್ತಿರೋರು ಯಾರಿದಾರಪ್ಪ? ಹಾಗಾದ್ರೆ ಪ್ರಪಂಚದಲ್ಲಿ ಪಾಪ ಕಳ್ಕೊಳ್ಳೋಕೆ ಎಲ್ರು ಬೆಟ್ಟ ಹತ್ತನೇ ಇರ್ಬೇಕು, ಇಳಿತಾನೆ ಇರ್ಬೇಕು. ನೀನು ಚೆನ್ನಾಗಿ ಮಾತಾಡ್ತೀಯಲ್ಲ. ನಿನ್ ಹೆಸರು? ಶಿವು. ತಂದೆ ತಾಯಿ? ತಂದೆ ನಂಜುಂಡಪ್ಪ, ತಾಯಿ ಚಾಮುಂಡಮ್ಮ. ಪರವಾಗಿಲ್ವೇ, ಒಳ್ಳೆ ಜೋಡಿ ಹೆಸರು ಇಟ್ಕೊಂಡಿದ್ದಾರೆ. ಅಣ್ಣ ತಮ್ಮಂದ್ರಿದಾರಾ? ಇದಾರೆ, ಒಬ್ಬ ಗಣೇಶ, ಇನ್ನೊಬ್ಬ ಸುಬ್ರಹ್ಮಣ್ಯ. ಈಶ್ವರನ್ ಸಂಸಾರನೇ ಹೇಳಿ ಮಾಡಿಸ್ದಾಗಿದೆಯಲ್ಲಪ್ಪ. ಅದೇ ನನ್ ಭಾಗ್ಯನಮ್ಮ. ನಂಗೆ ಅನ್ಸುತ್ತೆ ಶಿವು, ಆ ತಾಯಿ ಚಾಮುಂಡೇಶ್ವರಿ ನಿನ್ನನ್ನು ಕಳಿಸಿದಾಳೆ ನಂಗೆ ಸಹಾಯ ಮಾಡಕ್ಕೆ ಅಂತ. ಹೌದು ಹೌದು, ಮೊನ್ನೆ ರಾತ್ರಿ ನನ್ನ ಕನಸಿನಲ್ಲಿ ದೇವಿ ಚಾಮುಂಡೇಶ್ವರಿ ಬಂದು ಹೇಳಿದ್ಲು, ಈ ತರ ಬೆಟ್ಟದ ಒಬ್ಬಮ್ಮ ಕುಂಡ್ತಾ ಇರ್ತಾಳೆ, ಅವಳು ನಿನ್ ತಾಯಿ ಸಮಾನ, ಹೋಗಿ ಸಹಾಯ ಮಾಡು ಅಂತ. ನಿಜಾನ? ಎಲ್ಲಾದ್ರೂ ಉಂಟಾರಮ್ಮ, ಒಬ್ರು ಕಷ್ಟದಲ್ಲಿರುವಾಗ ಸಹಾಯ ಮಾಡ್ಬೇಕಾದ್ದು ಧರ್ಮ. ಹಾ, ಇದನ್ನೆಲ್ಲ ಸಹಾಯ ಅನ್ಕೊಂಡ್ರೆ ತಪ್ಪಾಗುತ್ತೆ. ಬನ್ನಿ ಬನ್ನಿ ಬನ್ನಿ. ಭವಾನಿ, ಇನ್ನೂ ನೋವಿದೆಯಮ್ಮ? ಸ್ವಲ್ಪ ನೋವಿದೆಯಮ್ಮ. ಈ ಕಾಲು ಉಳುಗಿಸ್ಕೊಂಡು ಯಾಕೆ ಹತ್ತೋಕೋದೆ? ಹಾಗೆ ಮನೆಗೆ ವಾಪಸ್ ಬರಬಾರ್ದಾಗಿತ್ತ? ಅರ್ಧ ಬೆಟ್ಟ ಹತ್ಬಿಟ್ಟಿದೆ ಅಮ್ಮ. ಅಷ್ಟೊತ್ತಿಗೆ ಹುಡುಗ ಬಂದ, ಅವನ್ ನನ್ನ ಕೈ ಹಿಡ್ಕೊಂಡು ಮೇಲ್ ಕರ್ಕೊಂಡು ಹೋದ. ಅದೇ ದೇವ್ರ ಮಹಿಮೆ ಅನ್ನೋದು. ಅಂಥ ಕಡೆ ಯಾರಾದ್ರೂ ಒಬ್ರು ಸಹಾಯಕ್ಕೆ ಸಿಗ್ತಾರೆ. ನೋಡ್ದೇನಮ್ಮ, ನಿನ್ ಕಾಲು ಉಳುಕಿದೆ ಅಂದ ತಕ್ಷಣ ನಿನ್ ಗಂಡನ ಕಣ್ಣಲ್ಲಿ ನೀರು ಬಂತು. ನಿನ್ಗೆಷ್ಟು ಜನ್ಮದ ಪುಣ್ಯನೋ, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಕಣೆ. ಮುಂದೆ ಏನ್ ಮಾಡ್ಬೇಕು ಅಂತಿದೀಯಾ? ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, BSc ಓದ್ಬೇಕು ಅಂತ ಆಸೆ. ನಿನಗೆ ಓದ್ಬೇಕು ಅಂತ ಆಸೆ ಇರೋ ಹಾಗೆ ನಮಗೂ ಓದಿಸ್ಬೇಕು ಅಂತ ಆಸೆ ಇದೆ. ಆದರೆ 3 ವರ್ಷಗಳ ಕಾಲ ಓದಿಸೋದು ನಮ್ಮ ಶಕ್ತಿ ಮೀರಿದಪ್ಪ. ಯಾಕೋ ಹೀಗೆ ಮಂಕ ಕೂತ್ಕೊಂಡ್ಬಿಟ್ಟೆ? ಒಬ್ಬ ಹುಡುಗ ನಾನು ಓದಬೇಕು, ಮುಂದಕ್ಕೆ ಬರಬೇಕು ಅಂತ ಆಸೆ ಪಟ್ಟಿರುವಾಗ ನಾವುಗಳೆಲ್ಲ ಸೇರಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡದೆ ಹೋದ್ರೆ ನಾವು ಮನುಷ್ಯರಾಗ್ತೀವಾ? ನೀನೇನು ಯೋಚನೆ ಮಾಡಬೇಡ. ಬೇಡ ನಂಜಣ್ಣ, ಶಾಸ್ತ್ರಿಗಳು ಹೇಳಿದ್ ನಿಜ. ನಿಮ್ಗೆಲ್ಲ ಕಷ್ಟ ಕೊಟ್ಟು ನಾನು ಕಷ್ಟಪಟ್ಟರೆ ಸುಖ ಸಿಕ್ಕೋದು ಕಣ. ನಮ್ಮ ಹಳ್ಳಿಯಿಂದ ಒಬ್ಬ ಹುಡುಗ ಓದಿ ದೊಡ್ಡ ಆಫೀಸರ್ ಆದ ಅಂದ್ರೆ ನಮ್ಗೆಲ್ಲ ಎಷ್ಟು ಸಂತೋಷ. ಇರೇ ಬರ್ತೀನಿ. ಬೆಂಗಳೂರಿನಲ್ಲಿ ಮೋಹನ್ ರಾಯರು ಅಂತ ಇದ್ದಾರೆ. ನಾನೊಂದ್ಸಲ ಅವ್ರ ಪ್ರಾಣ ಕಾಪಾಡಿದ್ದೆ. ಆಗ ಈ ಕಾರ್ಡ್ ಕೊಟ್ಟು ನೀನು ಯಾವ ಬೇಕಾದ್ರೂ ನಮ್ಮ ಊರಿಗೆ ಬಾ, ನಿನಗೆ ಬೇಕಾದ ಸಹಾಯ ಮಾಡ್ತೀನಿ ಅಂದ್ರು. ತಗೋ, ಮೋಹನ್ ರಾಯರ್ನ ನೋಡು, ಖಂಡಿತ ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಯಾವತ್ತೋ ನೋಡಿದ್ದು ಹೇಳಿದ್ದು ಇಲ್ಲಿ ತನಕ ಜ್ಞಾಪಕ ಇರುತ್ತೆ ಅಂತೀರಾ? ನಾನು ಕಾಗದನೂ ಬರ್ಕೊಡ್ತೀನಿ. ಆಗ್ಲೂ ಜ್ಞಾಪಕ ಬರಲ್ವಾ? ಅವ್ರ ಹೆಂಡತಿ ಅಂತೂ ತುಂಬಾ ಒಳ್ಳೆಯವರು, ಖಂಡಿತ ಅವ್ರು ಆಗಲ್ಲ ಅನ್ನಲ್ಲ. ಗುರುತು ಪರಿಚಯ ಹೇಳಿದ್ರು ಅವ್ರ ಮನೆಗೆ ಹೋಗಿ, ಹೇಗೆ ಕೇಳುದು? ನೀನು ಅಲ್ಲಿಗೆ ಹೋದ್ಮೇಲೆ ಗುರುತು ಪರಿಚಯ ಎಲ್ಲ ತಾನಾಗೇ ಆಗತ್ತೆ. ಓದಬೇಕು ಅಂತ ಆಸೆ ಇರುವಾಗ ಈ ನಾಚಿಕೆ ಸಂಕೋಚ ಎಲ್ಲ ಬಿಟ್ಬಿಡ್ಬೇಕಪ್ಪ. ಹೋಗ್ಬಿಟ್ಪಾ. ಆಯ್ತು. ಜೈನಹಳ್ಳಿನ ಜೈನಗರನ ಯಾವ ಊರಿಂದ ಬಂದಿದ್ಯಾ? ಶಿವನಹಳ್ಳಿಯಿಂದ. ಓ ಜೈನಗರ ಇಲ್ಲಿಂದ ತುಂಬಾ ದೂರ, ಅಲ್ಲಿಗೂ ಇಲ್ಲಿಗೂ ಸಂಬಂಧನೇ ಇಲ್ವೇ? ಇಲ್ಲಿಂದ ಜಯನಗರಕ್ಕೆ ನಡ್ಕೊಂಡು ಹೋದ್ರೆ ರಾತ್ರಿ ಆಗುತ್ತೆ. ಪರವಾಗಿಲ್ಲ ಹೇಳಿ ಮೇಡಮ್. ನಾನು ಹಳ್ಳಿಯ ನಡೆಯ ಶಕ್ತಿ ಇದೆ, ಎಲ್ಲಿದೆ ಅಂತ ಹೇಳಿದ್ರೆ ಸಾಕು ಹೋಗ್ತೀನಿ. ರಾಸ್ಕಲ್, ಇವ್ರ ಹತ್ರ ಏನೋ ಮಾತು. ಒಂದು ಅಡ್ರೆಸ್ ಬೇಕಾಗಿತ್ತು. ಅಡ್ರೆಸ್ ಕೇಳಕ್ಕೆ ಹುಡುಗಿರಾಗಬೇಕಾ? ಅಕ್ಕಪಕ್ಕ ಓಡಾಡ್ತಿಲ್ಲ ಗಂಡಸರು. ಇವ್ರು ನೋಡಿದೆ ಕೇಳಿದೆ ಅಷ್ಟೇ. ಅದ್ ತಪ್ಪು ಕಣೋ, ತಪ್ಪು. ನೀನ್ ಸುಮ್ನೆ ಇರೋ. ಯಾವ್ದಾದ್ರು ಅಂದವಾಗಿರೋ ಹುಡುಗಿ ನೋಡಿದ್ರೆ ಸಾಕು, ಮಾತಾಡ್ಸೋ ನೆಪದಲ್ಲಿ ಅಡ್ರೆಸ್ ಅದು ಇದು ಅಂತ ಬಂದ್ಬಿಡ್ತಾರೆ. ಕೌಂಟ್ರಸ್ ಮರ್ಯಾದೆಯಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೋ. ಕೌಂಟ್ರ್ ನನಗೆ ಮರ್ಯಾದೆ ವಿಷಯ ಹೇಳ್ಕೊಡ್ತೀನೋ ನನ್ನ ಮಗನೇ. ಕೈ ತೆಗಿಯೋ ನನ್ನ ಮಗನೇ. ತೆಗಿಲ್ಲ ಕಣೋ. ತೆಗಿಯೋ. ತೆಗಿದಿದ್ರೆ ಏನ್ ಮಾಡ್ತೀಯ? ನೋಡೋಕ್ ತುಂಬಾ ಮರ್ಯಾದೆ ಸಂತರ ಕಾಣ್ತಿದ್ಯಾ, ಹುಡುಗಿರ್ ಮುಂದೆ ಮರ್ಯಾದೆ ಕಳ್ಕೊಬೇಡ. ಶ್ರೀಕಾಂತ್, ಮುಂಗೋಪ ಮನುಷ್ಯನಿಗೆ ಒಳ್ಳೇದಲ್ಲ, ತಾಳ್ಮೆ ಇರಬೇಕು. ಸರ್ ಯಾರು? ನಮಸ್ಕಾರ. ನೀನು ಶಿವ ಅಲ್ವಾ? ನೀನು ಯಾವಾಗ ಊರ್ಗ್ ಬಂದೆ? ಈಗಿನೂ ಬರ್ತಾ ಇದೀನಮ್ಮ. ಬಾ ತಿಂಡಿ ತಿನ್ನು. ಬಾ. ಇಲ್ಲ, ನಾನು ಹೋಟ್ಲೆ ತಿನ್ಕೊಂಡ್ ಬಂದೆ. ನಮ್ಮನೆ ಇರೋವಾಗ ಯಾಕೆ ಹೋಟ್ಲಿಗೆ ಹೋದೆ? ಇದೇ ನಿಮ್ಮ ಹತ್ರ ನನಗೆ ಹೇಗೆ ಗೊತ್ತು? ನಾನು ಮೋಹನ್ ರಾವ್ ನೋಡ್ಬೇಕಾಗಿತ್ತು. ಕರಿತೀನಿ ರೀ, ಸ್ವಲ್ಪ ಇಲ್ಲಿ ಬನ್ನಿ. ಬಾ ಒಳಗೆ ಬಾಪ. ಏನ್ ಭವಾನಿ, ಯಾರು ಬಂದಿದ್ದಾರೆ ನೋಡಿ? ಯಾರು? ಅದೇ ರೀ, ಅವತ್ತು ಚಾಮುಂಡಿ ಬೆಟ್ಟ ಹತ್ತುವಾಗ ಕಾಲು ಉಳಿಸಿ ತುಂಬಾ ಸಹಾಯ ಮಾಡಿದ್ದ ಅಂತ ಹೇಳಿದೆಲ್ಲ, ಶಿವು ಅಂತ. ನಮಸ್ಕಾರ ಸರ್. ಏನಪ್ಪ ಏನ್ ಸಮಾಚಾರ? ಪೈಲ್ವಾನ್ ನಂಜಣ್ಣವರು ನಿಮ್ಮ ನೋಡು ಅಂತ ಈ ಕಾಗದ ಕೊಟ್ಟಿದ್ದಾರೆ. ಪೈಲ್ವಾನ್ ನಂಜಣ್ಣ ಯಾರು? ಅದೇ ರೀ, ಮೈಸೂರ್ ಹತ್ರ ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಜನಾಲ ನಿಮ್ಮನ್ನ ಹುಡಿಯಕ್ ಬಂದ್ರಲ್ಲ, ತಾವ್ ಏಟ್ ತಿಂದು ನಿಮ್ಮನ್ನ ಕಾಪಾಡಿದ್ರಲ್ಲ ಅವರು. ಓ, ಈಗ ಜ್ಞಾಪಕ ಬಂತು, ಜ್ಞಾಪಕ ಬಂತು. ಕಾಗದ ಕೊಡು. ಶ್ರೀಯುತರಾದ ಮೋಹನ್ ರಾಯರಿಗೆ ಪೈಲ್ವಾನ್ ನಂಜಣ್ಣನ ಅನಂತ ನಮಸ್ಕಾರಗಳು. ಈ ನಮ್ಮ ಹುಡುಗ PUC ವರೆಗೂ ಓದಿದ್ದಾನೆ. ಅವನಿಗೆ BSc ಓದಬೇಕು ಅಂತ ಆಸೆ. ನಮಗೆ ಅಷ್ಟು ಓದಿಸಲು ಶಕ್ತಿ ಇಲ್ಲ. ಹಿಂದೆ ಯಾವಾಗ ಏನ್ ಸಹಾಯ ಬೇಕಾದ್ರೂ ನಮ್ಮಲ್ಲಿ ಬಾ ಅಂತ ಹೇಳಿದ್ರಿ. ಅದನ್ನ ಜ್ಞಾಪಿಸ್ಕೊಂಡು ಈ ಬಡ ಹುಡುಗನ್ನ ನಿಮ್ಮಲ್ಲಿ ಕಳಿಸ್ತಾ ಇದ್ದೀನಿ. ಏನಯ್ಯ, PUC ವರೆಗೂ ಓದಿದ್ಯಲ್ಲ, BSc ಯಾಕೆ ಓದ್ಬೇಕು ನೀನು? BSc ಓದಿ IAS ಮಾಡ್ಬೇಕು ಅಂತ ಆಸೆ ಸರ್. ಓಹೋ, ನನಗೂ ಆಸೆ ಇದೆಪ್ಪ. ಟಾಟಾ ಬಿರ್ಲಾ ಆಗ್ಬೇಕು ಅಂತ. ಆದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಒಂದ್ ಕೆಲಸ ಮಾಡು, ನಮ್ ಫ್ಯಾಕ್ಟ್ರಿನಲ್ಲೇ ಒಂದ್ ಕೆಲಸ ಕೊಡ್ತೀನಿ, ಕೈ ತುಂಬಾ ಸಂಬಳನೂ ಕೊಡ್ತೀನಿ. ನೀನು ಚೆನ್ನಾಗಿರ್ಬೋದು, ಪೈಲ್ವಾನ್ ನಂಜಣ್ಣನೂ ಚೆನ್ನಾಗಿ ನೋಡ್ಕೋಬಹುದು. IAS ಆಫೀಸರ್ ಆದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು, ಅದಕ್ಕಿಂತ ಒಳ್ಳೆ ಗೌರವ ಸ್ಥಾನದಲ್ಲಿರ್ಬೋದು. ನಮ್ಮ ಫ್ಯಾಕ್ಟ್ರಿನಲ್ಲಿ ಗೌರವಕ್ಕೇನೆ ಕಡಿಮೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯು ವಿಲ್ ಗೆಟ್ ಎ ಗುಡ್ ಪೊಸಿಷನ್ ಅಂಡ್ ಬೆಟರ್ ಸ್ಯಾಲರಿ. ಕೈಲಾಗ್ದಿದ್ರು ಓದ್ಲೇಬೇಕು ಅನ್ನೋ ಹಠ ಯಾಕೆ? ಸರ್, ನಾನು ನಿಮ್ ಜೊತೆ ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ. ಸೌಜನ್ಯಕ್ಕಾದ್ರೂ ನೀವು ನನ್ನ ಕೂತ್ಕೊಂತ ಹೇಳಿಲ್ಲ. ಇನ್ನ ನಿಮ್ ಫ್ಯಾಕ್ಟ್ರಿಲ್ಲ ಕೆಲ್ಸಕ್ಕೆ ಸೇರಿದ್ರೆ ನೀವು ಬಂದಾಗ್ಲಲ್ಲ ಎದ್ ನಿಂತು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಆದ್ರೆ ನಂಗೆ ಇಷ್ಟ ಇಲ್ಲ. ನಾನು ಸ್ವತಂತ್ರವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಂತವ್ರು ಬಂದ್ರೆ ನಾನ್ ನಿಂತಿರೋ ಹಾಗೆ 2 ನಿಮಿಷನಾದ್ರೂ ನಿಲ್ಸಿ ಮಾತಾಡೋಷ್ಟು ಗೌರವ ಸಂಪಾದನೆ ಮಾಡ್ಬೇಕು ಅಂತ ನಾನ್ ಬಯಕೆ. ಏನಂದ್ರೆ? ಇನ್ನೊಂದ್ಸಲ ಹೇಳು. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅಂತಾರೆ. ನಾನು ಆಡೋ ಮಾತಿಗೆ ತುಂಬಾ ಬೆಲೆ ಇದೆ ಅನ್ಕೊಂಡಿದ್ದೀನಿ. ತಿಳ್ಕೋಬೇಕನ್ನೋ ಹಠ ಇದ್ರೆ ದೊಡ್ಡವ್ರನ್ನ ಕೇಳು, ಹೇಳ್ತಾರೆ. ರಾಸ್ಕಲ್, ನಮ್ಮನೆಗೆ ಬಂದು ನಮ್ ಡ್ಯಾಡಿ ಎದುರಿಗೆ ತಲಹಾಟ ಮಾತಾಡ್ತೀಯ? ಡ್ಯಾಡ್ ಈ ಸ್ಕೌಂಡರ್ ಆಗ್ಲೇ ರಸ್ತೆ ಸಿಕ್ಕಿ ನನ್ನ ಹತ್ರ ಚೆನ್ನಾಗಿ ಉಗಿಸ್ಕೊಂಡ. ಚೆನ್ನಾಗಿ ಉಗಿಸ್ಕೊಂಡಿದ್ ಯಾರಂತ ಹುಡುಗಿನ ಕೇಳು, ಅವರೇ ಹೇಳ್ತಾರೆ. ಶ್ರೀಕಾಂತ, ಮನೆಗೆ ಯಾರಾದ್ರೂ ಬೇಕಾದವ್ರು ಬಂದ್ರೆ ಹೀಗ ಮಾತಾಡೋದು? ಇವ್ನು ಯಾವ ಸೀಮೆ ಬೇಕಾದವನಮ್ಮ, ಇವನ್ಗೂ ನಮಗೂ ಏನ್ ಸಂಬಂಧ? ಲೋ, ರಕ್ತ ಸಂಬಂಧ ಇಲ್ಲದೆ ಇರಬಹುದು, ಆದ್ರೂ ಪ್ರೀತಿ ವಿಶ್ವಾಸ ಅನ್ನೋದು ಇರ್ಬೇಡ್ವಾ? ಇವನ್ ಮೇಲೆ ನಮ್ಮ ವಿಶ್ವಾಸ. ಇವನು ನನಗ್ ಸಹಾಯ ಮಾಡಿದ್ದಾನೆ ಅಮ್ಮ. ಒಂದು ಕಾಲದಲ್ಲಿ ಇವನು ಕಳಿಸಿರೋ ಆ ಪೈಲ್ವಾನ್ ನಮ್ ಪ್ರಾಣನೇ ಉಳಿಸಿದ್ದಾರೆ. ಅದಕ್ಕೆ 100-500 ಬಿಸಾಕದ್ರಾಯ್ತು. ಲೋ ಅಮ್ಮ, ಹೀಗೆ ಮಾತಾಡ್ತೀನಿ ತಪ್ಪು ತಿಳ್ಕೋಬೇಡಿ. ಅಪ್ಪ ಅಮ್ಮ ಮಗನು ಸರಿಯಾಗಿ ಬುದ್ಧಿ ಕಲಿಸ್ತಾ ಹೋದ್ರೆ ಮುಂದೆ ಬೀದಿಲೋಗ ಜನ ಬುದ್ಧಿ ಕಲಿಸ್ಬೇಕಾಗುತ್ತೆ. ಇವರು ಸ್ವಲ್ಪ ನೆಟ್ಟಿಗೆ ಮಾತಾಡೋದನ್ನ ಕಲಿ ಅಂತ ಹೇಳಿ. ಎಲ್ಲ ನಿನ್ನ नमगे बुद्धि हेल्तिया निन्नेनु विवेकानंद अंत तिळ्कोंडिद्या आ योग्यते इल्लदे होद्रू अविवेकी अल्ल नीनु बंदिरोदु बेडक्के कई चाचोरल्लि इरबेकाद विनय विधेयते निन्नल्लि इदेनो अदु निम्मिंद कलिबेकागिल्ल हेच्चिगे माताडि नन्न केदकबेडि मिस्टर मोहन राव ಏನ್ರಿ ಇದು ನಿಮ್ಮ ಮಗನ ಜೊತೆ ಸೇರ್ಕೊಂಡು ನೀವು ಆ ಹುಡುಗನ ಅಂತೀರಲ್ಲ ರೀ ಅಂದ್ರೆ ತಪ್ಪೇನೆ ಬೇಡಕ್ಕೆ ಬಂದಿರೋ ಭಿಕಾರಿಗೆ ಇಷ್ಟೊಂದು ಕೊಬ್ಬಿರಬೇಕಾದ್ರೆ ಚಿನ್ನ ಚಮಚಾನೆ ಬಾಯಲಿಟ್ಕೊಂಡು ಹುಟ್ಟಿರೋ ನನ್ನ ಮಗನಿಗೆ ನೆನೆಸ್ತಿರಬೇಕು ಸರ್ ನಿಮ್ಮ ಮಗ ಚಿನ್ನ ಚಮಚ ಬಾಯಲಿಟ್ಕೊಂಡಿರೋದನ್ನ ನೀವು ನೋಡ್ತಾನೆ ಇರಿ ದಯವಿಟ್ಟು ಆ ಕಾಗದ ವಾಪಸ್ ಕೊಡಿ ನನಗೆ ಅವಮಾನ ಆದರೂ ಪರವಾಗಿಲ್ಲ ನನ್ನ ಜೊತೆನವರು ಕೊಟ್ಟಿರೋ ಈ ಕಾಗದಕ್ಕೆ ಅವಮಾನ ಆಗಬಾರದು ಬರ್ತೀನಮ್ಮ ಶಿವ मम्मी इष्टु सण्ण सण्ण विषयक्केल्ल कण्णीरु याके हाक्तीय भवानी उप्पिट्टु अन्न मुप्पिन तनक नेने अंतारे आ पैलवान नम्मिंद एनु बयस्त ओब्ब बड हुडुगनिगे सहाय माडि अंत केळ्कोंड अष्टे अदक्के इब्बरु अवन अनबारदल्ल अंदु आडि अवमान माडि कळिसिदिरल्ल इदु न्याय एन्रि अदल्ल मम्मी दोड्डोरु चिक्कोरन्न तारतम्यदल्ल वाद माड्तानल्ल आ तप्पल्वा मनुष्य दुरभिमानियागिरो तप्पु स्वाभिमानियागिरो तप्पल्ल ಈ ಎರಡು ಮಾತಿನ ವ್ಯತ್ಯಾಸ ನಿಮ್ಮಿಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅದಕ್ಕೆ ಈ ಅನರ್ಥ ಮಮ್ಮಿ ಮಮ್ಮಿ ಏಯ್ ಇಲ್ಲಿ ಯಾಕೆ ಮಲಗಿದ್ಯಾ ಎದ್ದಳು ಮೇಲೆ ಏನ್ ಸಮಾಚಾರ ಈ ಊರಿನಲ್ಲಿ प्रीति विश्वास सिगुत्तेनो अंत हुडकोंबंदे सिक्किल्ल इष्ट तनक मलगिद्दे ईग निंतिदीनि अय्यो एल्लरू दुड्डु संपादने माडोक्कोस्कर ऊरिंद ऊरिगे बर्तारे नीनु इल्लि प्रीति विश्वास हुडकोंडु बंदिद्यल्ल ई जन्मदल्लि निनगे अदु सिक्कोदिल्ल तम्म अण्ण नानु सहाय माड्तीया एनु नानु शिवनहळ्ळियिंद इल्लिगे बंदुबिट्टिदीनि होटलल्लि गीटलल्लि इळ्ಕೊಳ್ಳೋಷ್ಟು ಅನುಕೂಲ ನನಗಿಲ್ಲ ಇವತ್ತು ಒಂದು ರಾತ್ರಿ ನೀನು ಎಲ್ಲಿ ಇರ್ತೀಯೋ ನನ್ನೂ ಅಲ್ಲಿಗೆ ಕರ್ಕೊಂಡು ಹೋದ್ರೆ ತುಂಬಾ ಸಹಾಯ ಮಾಡಿದಾಗುತ್ತೆ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾ ಇದ್ದೀನಿ ಬರ್ತೀಯಾ ಓ ಎಲ್ಲಿಗೆ ಬೇಕಾದರೂ ಬರ್ತೀನಿ ಇರೋಕ್ಕೆ ಜಾಗ ಕೊಟ್ರೆ ಸಾಕು ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಗ ಯಾರಿಗೆ ಕೊಡ್ತಾರೆ ಗೊತ್ತಾ ಕಳ್ಳರಿಗೆ ಪಿಕ್ ಪಾಕೆಟ್ ಮಾಡೋರಿಗೆ ನಿನ್ನಂತವರಿಗೆ ಅಲ್ಲ ಓಹೋ ಸರ್ ಇನ್ಸ್ಪೆಕ್ಟರ್ ಪರ್ಸ್ ನನ್ನ ಪರ್ಸ್ಗೆ ಕೈ ಹಾಕ್ತಿಯಾ ನೋಡಿದ್ಯಾ ಇವಾಗ ನಾನು ಕಳ್ಳಾಗ್ಬಿಟ್ಟೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೇನೆ ಲೇ ಸೇವನಹಳ್ಳಿ ಸಾವುಕಾರ ನನಗೆ ಅಷ್ಟು ಸುಲಭವಾಗಿ ಟೋಪಿ ಹಾಕಕ್ ಆಗಲ್ಲ ತಮ್ಮ ಕಳ್ಳರು ಯಾರು ಒಳ್ಳೆಯವ್ರು ಯಾರು ಅನ್ನೋದು ನನಗ್ ಗೊತ್ತಾಗಲ್ವಾ ಪಲ್ಟಿ ಹೊಡೆದ್ರು ನೀನು ಕೆಟ್ಟವನಾಗಕ್ ಆಗಲ್ಲ ಬೇಡ ಗಾಡಿ ಬೇಡ ಗಾಡಿ ನಡೆ ಇಲ್ಲೆಲ್ಲ ಮಲ್ಕೊಳಂಗಿಲ್ಲ ನಡೆ ಜೀವು ಈ ಹಸಿವು ನಿದ್ರೆ ದೇವರು ನಮಗೆ ಸಹಜವಾಗಿ ಕೊಟ್ಟಿದ್ದಾನೆ ಅವನ್ನ ತಡಕೊಂಡು ನಾವು ಓದಬೇಕು ವಿದ್ಯೆ ಅಂತನ್ನೋದು ಅಷ್ಟು ಸುಲಭವಲ್ಲ ವಿದ್ಯಾ ತುರಾಣಾಂ ನ ನಿದ್ರಾ ನ ಸುಖಃ ಅಂತ ದೊಡ್ಡವರು ಹೇಳಿದ್ದಾರೆ ಹಣವನ್ನ ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಎಲ್ಲರೂ ವಿದ್ಯೆ ಸಂಪಾದನೆ ಮಾಡೋದಕ್ಕಾಗಲ್ಲ ಮನುಷ್ಯನಲ್ಲಿ ಕಡೆ ತನಕ ಉಳಿಯೋದೇ ಅದು ಹಣನ ಕದ್ಕೊಂಡು ಹೋಗ್ಬೋದು ಆದರೆ ವಿದ್ಯೆಯನ್ನು ಕದಿಯಕ್ಕಾಗತ್ತಾ ಈ ದಿವಸ ಈ ಹಳ್ಳಿ ಒಳಗೆ ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನೋ ಕಷ್ಟಪಟ್ಟು ಅಲ್ಪ ಸ್ವಲ್ಪ ವೇದಾಭ್ಯಾಸ ಮಾಡಿದಿನಲ್ಲ ಅದರಿಂದ ಶಿವು ನೀನು ಈ ನಿದ್ರೇನ ಈ ಸೋಮಾರ್ತನನ ಗೆದ್ರೇನೆ ಬುದ್ಧಿವಂತನಾಗೋದು ಮನುಷ್ಯನಾಗೋದು ನಾನೆಲ್ಲೇ ಇರಬೇಕು ಹೇಗಾದರೂ ಓದಿ ಐಎಎಸ್ ಮಾಡಲೇಬೇಕು ಯಾ ಯಾ ಇಟ್ಟಂತೆ ಇರುವೆನು ಶಿವನೇ ನೀ ಇಟ್ಟಂತೆ ಇರುವೆನು ಶಿವನೇ ನೀ ಕೊಟ್ಟಿದ್ದೆ ಸಾಕು ಬೇರೇನು ಬೇಕು ಹಾಯಾಗಿ ಬಾಳುವೆ ಹರನೇ ಇತ್ತಂತೆ ಇರುವೆನು ಶಿವನೇ ನೀ ಇತ್ತಂತೆ ಇರುವೆನು ಶಿವನೇ ಹೂವನ್ನು ಮುಳ್ಳಲ್ಲಿ ಕೆಸರಲ್ಲಿ ಇಟ್ಟೋನು ತಾರೆಯ ಗಗನಕ್ಕೆ ಬೆಸದೆ ಯಾವಾಗ ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅರೆ ಯಾವಾಗ ಯಾರನ್ನು ಎಲ್ಲೆಲ್ಲಿ ಇಡಬೇಕು ಶ್ರೀಕಂಠನಿದ್ದಾನೆ ಬಲ್ಲೆ ಎಂಬ ಮಾತನ್ನು ನಾನೆಂದು ಮರೆತಾಯ್ತು ನಗು ನಗುತ್ತಾ ಇರ್ತೀನಿ ಇಲ್ಲೇ ಇಟ್ಟಂತೆ ಇರುವೆನು ಶಿವನೇ ನೀ ಇಟ್ಟಂತೆ ಇರುವೆನು ಶಿವನೇ ನೀ ಕೊಟ್ಟಿದ್ದ ಸಾಕು ಬೇರೇನು ಬೇಕು ಹಾಯಾಗಿ ಬಾಳುವೆ ಹರನೇ ಇಟ್ಟಂತೆ ಇರುವೆನು ಶಿವನೇ ನೀ ಇಟ್ಟಂತೆ ಇರುವೆನು ಶಿವನೇ ಮುಗಿಲಲ್ಲಿ ಮಿಂಚನ್ನು ಹುಡುಗನ್ನು ಸಿಗಿಲನ್ನು ಕೊಟ್ಟೋನು ನಂಜುಂಡ ತಾನೆ ಮಳೆ ಬಂದರೇನಂತೆ ಅಭಿಷೇಕ ಎನ್ನುತ್ತ ಆನಂದದಿಂದ ಕುಣಿದೆ ಹಗಲಲ್ಲಿ ಸೂರ್ಯನ್ನ ಇರುಳಲ್ಲಿ ಚಂದ್ರನ್ನ ಹಗಲಲ್ಲಿ ಸೂರ್ಯನ್ನ ಇರುಳಲ್ಲಿ ಚಂದ್ರನ್ನ ತಂದೋನು ನಮ್ಮಪ್ಪ ನೀನೆ ನಟರಾಜನ ನಿನ್ನ ಮಗನಲ್ಲ ಬೇಮಯ್ಯ ಬಂದಷ್ಟು ಬರಲೆಂದು ಇರುವೆ ಬಂದಷ್ಟು ಬರಲೆಂದು ಇರುವೆ ಇಟ್ಟಂತೆ ಇರುವೆನು ಶಿವನೇ ನೀ ಇಟ್ಟಂತೆ ಇರುವೆನು ಶಿವನೇ ನೀ ಕೊಟ್ಟಿದ್ದ ಸಾಕು ಬೇರೇನು ಬೇಕು ಹಾಯಾಗಿ ಬಾಳುವೆ ಹರನೇ ಇಟ್ಟಂತೆ ಇರುವೆನು ಶಿವನೇ ನೀ ಇಟ್ಟಂತೆ ಇರುವೆನು ಶಿವನೇ ದಿನ 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 ತಂಗದ ತತ್ತ ದಿನ 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 ತಂಗದ ತತ್ತ ಹೇ 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 ಹಾ 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 ತಂಗದ 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 मेडिसिन्स बरकोड्तीनि तगोळ्ळि एल्ल सरि होगुत्ते तम्मा बेच्चिक स्वल्प काफी कुड़ी इन हेसरेन तम्मा शिवू पोलिस ननगे सुळ्ळु हेळबोदा नाना नीने ಈ ಊರಲ್ಲಿ ವಿಶ್ವಾಸ ಪ್ರೀತಿ ಈ ಜನದಲ್ಲಿ ಸಿಗಲ್ಲ ಅಂತ ಹೇಳ್ತಿಯಲ್ಲ ಕಲ್ಪೆಂಚ್ ಕಳಿ ಬೇಜಿದ್ ನನಗೆ ಔಷಧಿ ಕೊಡಿಸ್ತೆ ಮನೆ ಕರ್ಕೊಂಬಂದೆ ಇರೋಕೆ ಆಶ್ರಯ ಕೊಟ್ಟೆ ವಿಶ್ವಾಸ ಇಲ್ದೇನೆ ಇದೆಲ್ಲ ಮಾಡೋಕ್ಕಾಗುತ್ತಾ ಹೆಚ್ಚು ಮಾತಾಡಿ ಆಯಾಸ ಮಾಡ್ಕೋಬೇಡ ರೆಸ್ಟ್ ತಗೋ ಮಿಸ್ಟರ್ जयनगर अड्रेस गोतिरलिल्ल कॉलेज तनक हेगे बंद्री अदोंदु दोड्ड कथे नीवु केळ्ता निंत्कोंड्रे निम्म नेगेटिव राइट्स होल्डर बंदु ओळ्ळे सील इतर मेल बिळ्ताने अष्टे ಏನೇ ಹೀಗೆ ನಿಂತಿದೆ ಅವನು ನೋಡೋಕೆ ಹಳ್ಳಿ ಇದ್ದಾಗಿದಾನೆ ಹಾಗೆ ಚುರುಕು ಮೆಣಸಿನಕಾಯಿ ಹಾಗೆ ಮಾತಾಡ್ತಾನೆ ನೋಡು ಅಪ್ಲಿಕೇಶನ್ ನಲ್ಲಿ ಕ್ಯಾಸ್ಟ್ ಅನ್ನ ಕಡೆ ಇಂಡಿಯನ್ ಅಂತ ಬರೆದಿದೆಯಲ್ಲ ಯಾಕೆ ನಾನು ಭಾರತೀಯ ಅದಕ್ಕೆ ಅದು ಗೊತ್ತಿದೆ ನೀನು ಯಾವ ಜಾತಿ ಅನ್ನೋದನ್ನ ಇಲ್ಲಿ ಬರಿಬೇಕು ಸರ್ ನಾನು ಯಾವ ಜಾತಿನೋ ಗೊತ್ತಿಲ್ಲ नानु अनाथ यारो साकिद्रु यारो बेळेसिद्रु फुटपाथ अल्लि बेळेदिरो गिडक्के यार हुट्टाकिद्रु अंत यारिगे गोत्तिरुत्ते हागादरे ओंदु केलस माडु यावदादरू ओंदु परिशिष्ट जाति सर्टिफिकेट तंदु कोडु अदरिंद निन्न कालेजिगू फ्री हास्टेलगू अनुकूलवागुत्ते मुंदे केलसक्के सेरोदक्कू अनुकूलवागुत्ते क्षमिसि सर निजवाद जाति यावुदु अंत गोत्तिल्लदे इरुवाग यावुदु अनुकूल सिगुत्ते अंत गोत्तिल्लदे इरो जाति हेसरन्न बरेद्रे निजवाग्लू आ जातियल्लि हुट्टिरो ओब्ब व्यक्तिगे सिगबेका सौलभ्यना कित्कोणागुत्ते बेडी सर नानु कष्टपट्टु ओद मुंदक्के बरबेकु अन्नो आसेने होरतु जाति हेसरिंद मुंदक्के बरबेकु अन्नो बयके इल्ल वेरी स्ट्रेंज फिफ्थ रैंक वेरी गुड नीनु स्कालरशिप गे फ्रीशिप गे नानु रेकमेंड माड्तीनि हौदಾ शिवू अष्टोंद जानना हौदु अत्ते जाति हेसरु हेळिकोंडु मुंदक्के बरो इष्ट ನನಗೆ ಇಲ್ಲ ಓದಿ ಮೆರಿಟ್ ಮೇಲೆ ಮುಂದಕ್ಕೆ ಬರ್ತೀನಿ ಅಂತ रियली ही इज वेरी बोल्ड हा बोल्ड ओ गिल्ड ಅವನು ಮಾತಾಡ್ತಾ ಇದ್ದ ಇರಿಟೇಟ್ ಆಗುತ್ತೆ ಮಹಾ ಅಹಂಕಾರಿ ಅವನು ಅಹಂಕಾರಿ ನೀನು ದುರಹಂಕಾರಿ ನನ್ನೇ ದುರಹಂಕಾರಿ ಅಂತೇನೆ ನೋಡು ಶ್ರೀಕಾಂತ್ ನೀನ್ ನನ್ನ ಮಗ ಇವಳು ನನ್ನ ತಂಗಿ ಮಗಳು ನೀವಿಬ್ರು ಊಟ ಕೂತಾಗಿ ಈ ತರ ಕಚ್ಚಾಡೋದು ನನಗೆ ಇಷ್ಟ ಇಲ್ಲ ಒಂದು ಮನಲಿರೋರು ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಆನಂದ ಬೇರೆ ಇದು ಬೇರೆ ಅದಕ್ಕೋಸ್ಕರ ಇವಳು ಹೇಳಿದ್ನಲ್ಲ ಒಪ್ಪಿಕೊಳ್ಳಕಾಗುತ್ತಾ ನೀನು ಒಪ್ಪಿಕೊಂಡೇನು ಬಿಟ್ಟೇನು ನನಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ ಆ ಸರಿ 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 ನಿನಗೆ ಅನ್ಸಿದ್ದನ್ನ ನೀನು ಹೇಳು ಅವನಿಗನ್ಸಿದ್ದನ್ನ ಅವನು ಹೇಳಿ ನನಗನ್ಸಿದ್ದನ್ನ ನಾನು ಬಡಿಸಿ ಏನಿದು ಆರೋಗ್ಯ ನೋಡ್ಕೊಳ್ಳಿ ಹೌದಾ ಭವಾನಿ ಏನ್ರಿ ಈಚೀಚೆಗೆ ನನಗೆ ಯಾಕೋ ಒಂಥರ ಚಿಂತೆ ಯಾಕ್ರಿ ಶ್ರೀಕಾಂತಂಗೂ ಆಶಂಗೂ ಮದುವೆ ಮಾಡಬೇಕು ಅಂತ ನಾವು ಕನಸು ಕಾಣ್ತಾ ಇದ್ದೀವಿ ಅವರನ್ನು ನೋಡಿದ್ರೆ ನಾಯಿ ಬೆಕ್ಕಿನ ತರ ಜಗಳ ಕಾಯ್ತಾ ಇರ್ತಾರೆ ಇಬ್ಬರು ಸ್ವಭಾವನೂ ಆ ಜಗಜಾಂತರ ಅದಕ್ಕೆ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ಇವನು ಮಾತುಗೂ ಆಶೆ ನಿತರ ಕಂಡಮ್ ಮಾಡ್ತಾ ಇದ್ರೆ ದ್ವೇಷ ಹುಟ್ಟತ್ತೆ ಹೊರತು ಪ್ರೀತಿ ಖಂಡಿತ ಹುಟ್ಟಲ್ಲ ಹಾಗಂತ ಹೇಳಿ ನಿಮ್ಮ ಮಗನಿಗೆ ನಿಮ್ಮ ಮಗಾತಿಯಲ್ಲೇ ನಿನ್ನ ಮಗ ಅಲ್ವೇನು ಅವನು ನಿಮ್ಮ ಹತ್ರ ನಿಮ್ ಇಷ್ಟ ಬಂದಾಗ ಬೆಳೆಸ್ತಾ ಇದ್ದೀರಾ ನನ್ನ ಮಾತಿಗೆ ಅವನು ಎಲ್ಲಿ ಗೌರವ ಕೊಡ್ತಾನೆ ನೋಡಿ ವಯಸ್ಸಿಗೆ ಬಂದ ಮಗನಿಗೆ ತಂದೆ ಸ್ನೇಹಿತನ ತರ ಅಡ್ವೈಸ್ ಮಾಡಬಹುದು ಸಮಯ ನೋಡಿ ಬುದ್ಧಿ ಹೇಳಿ ಕಿಟಣ ಇಷ್ಟು ವಯಸ್ಸಾಯ್ತಲ್ಲ ಇನ್ನೂ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಅಯ್ಯೋ ಸಂಸಾರ ತಾಪತ್ರಯ ಬೇಡ ಅಂತ ಓ ಆಂಜನೇಯನ ಭಕ್ತನಾ ಹಾಗಲ್ಲಪ್ಪ ಹಣೆ ಬರಹದ ಭಕ್ತ ಹಳ್ಳಿಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಇದ್ದಾರೆ ಇಬ್ರಿಗೂ ವಯಸ್ಸಾಗಿದೆ ಏನ್ ಹೇಳಿದ್ರು ಸಿಟಿಗೆ ಬರೋಲ್ಲ ಅಂತಾರೆ ನಾನು ಇಲ್ಲಿ ದುಡಿದು ಅವ್ರಿಗೆ ಹಣ ಕಳಿಸ್ಬೇಕು ಬರೋದು 3 ಕಾಸು ಕೋಣೆ ತುಂಬಾ ಹಾಸು ಅನ್ನೋ ಹಾಗೆ ಅವ್ರಿಗೂ ದುಡ್ಡು ಕಳಿಸಿ ಇಲ್ಲೂ ಸಂಸಾರ ನಡೆಸಬೇಕು ಅಂದ್ರೆ ಕಷ್ಟ ಅಲ್ವಾ ಕರೆಕ್ಟ್ ನಾಳೆ ಮನೆ ತುಂಬಾ ಮಕ್ಕಳಾಗ್ಬಿಟ್ರೆ ನಿನ್ ಗತಿ ಗೋವಿಂದ ಗೋವಿಂದ ಅದಕ್ಕೆ ಹೀಗಿರೋದ್ರಲ್ಲೇ ಕಾಣ್ತಾ ಇದ್ದೀನಿ ಆನಂದ ಒಬ್ಬೊಬ್ಬರದು ಒಂದೊಂದ್ ಕತೆ ಆಗೋಯ್ತು ಕಿಟಣ ಏನ್ತಮ್ಮ ಎಲ್ಲಾದ್ರೂ ಒಂದ್ ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕು ಅಂತಿದ್ದೀನಿ ಅಲ್ಲ ಮೊನ್ನೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಂದೆ ಅಷ್ಟ್ ಸಾಕ ಇವತ್ತು ಒಂದೊಂದ್ ಪದಾರ್ಥದ ಬೆಲೆನು ಮೋಡ ಮುಟ್ತಾ ಇದೆ ಪುಸ್ತಕ ತಗೋಬೇಕು ಬಟ್ಟೆ ಹೊಲ್ಸ್ಕೋಬೇಕು ಬಟ್ಟೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಶಿವು ನಂದೆ ಹಾಕೋ ಅದಕ್ಕಲ್ಲ ಕಿಟಣ ನಾನು ಅಲ್ಪ ಸ್ವಲ್ಪ ದುಡಿದ್ರೆ ಗುಣಗಂಜಿಷ್ಟ ಆದ್ರೂ ಮನೆ ಭಾರ ಕಡಿಮೆ ಆಗುತ್ತಲ್ಲ ಅಲ್ಲ ಪಾರ್ಟ್ ಟೈಮ್ ಕೆಲಸನೂ ಮಾಡ್ಕೊಂಡು ಓದೋದು ಅಂದ್ರೆ ತೊಂದರೆ ಆಗೋದಿಲ್ವಾ ನಿಂಗೆ ನನಗೇನು ತೊಂದರೆ ಆಗಲ್ಲ ದಯವಿಟ್ಟು ನನಗೊಂದು ಕೆಲಸ ಕೊಡ್ಸು ಪ್ಲೀಸ್ ಅವರ ಮನೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ಕಾಲೇಜಿಗೆ ಸೇರಿದ್ದೀನಿ, ಕ್ಲಾಸ್ ಹೋಗ್ತಾ ಇದ್ದೀನಿ. ನನ್ನ ವಿಚಾರ ನೀವೇನೂ ಯೋಚನೆ ಮಾಡಬೇಡಿ, ಸುಖವಾಗಿದ್ದೀನಿ. ಹುಡುಗ ಎಲ್ಲೋದ್ರೂ ಬದುಕೋತಾನೆ, ಅದೃಷ್ಟವಂತ. ಎಲ್ಲೇ ಇದ್ರೂ ಜನರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಿಬಿಡ್ತಾನೆ. ಎಲ್ಲ ಪಾರ್ವತಿ ಪತಿಯ ಕೃಪೆ. ನೋಡಪ್ಪ, ನಾಳೆಯಿಂದ ಈ ಅಡ್ರೆಸ್ಗೆಲ್ಲ ಪೇಪರ್ ಹಾಕ್ಬೇಕು. ಆಯ್ತು ಸರ್, ಥ್ಯಾಂಕ್ಸ್, ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಶಿವು, ಇರೋದು ಒಂದೇ ವಾಹನ. ನಾನ್ ಡ್ಯೂಟಿಗೆ ಹೋಗಕ್ ಮುಂಚೆ ನೀನ್ ಪೇಪರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಬೇಕು. ಆಯ್ತು ಕಿಟಣ, ಬನ್ನಿ ನಡಿ. ತಪ್ಪೇನು, ಖರ್ಚಿಗೆ ಹಣ ಬೇಕಲ್ಲ. ಶಿವು, ಒಳಗೆ ಬಂದು ಕಾಫಿ ಕುಡ್ಕೊಂಡು ಹೋಗಪ್ಪ. ಇಲ್ಲಮ್ಮ, ತುಂಬಾ ಮನೆ ಪೇಪರ್ ಹಾಕ್ಬೇಕು, ಇನ್ನೊಂದ್ಸಲ ಬರ್ತೀನಿ. ಸೋದರತೆಗೂ ಸೋದರ ಸೊಸೆಗೂ ಬಿಕಾರಿಗಳನ್ನ ಭಿಕ್ಷಕರನ್ನ ಕಂಡ್ರೆ ಅದೇನ್ ಪ್ರೀತಿನೋ. ಶ್ರೀಕಾಂತ್, ನೀನ್ ಈ ಮನೇಲಿ ಹುಟ್ಟಿದ್ಯಾ, ಕಾರ್ನಲ್ಲಿ ಓಡಾಡ್ತಿದ್ಯಾ, ಅವನು ಗುಡಿಸ್ಲಲ್ಲಿ ಹುಟ್ಟಿದ, ಬಡತನದಲ್ಲಿದ್ದಾನೆ. ಅಕಸ್ಮಾತ್ ನೀನೇ ಏನಾದ್ರೂ ಅವ್ರ ತಾಯಿ ಹೋಟೆಲ್ ಹುಟ್ಟಿದಿದ್ರೆ ಏನಾಗಿರ್ತಿದ್ದೆ? ಅದನ್ನ ಯೋಚನೆ ಮಾಡು. ನಾನ್ ಯಾಕೆ ಅವ್ರ ತಾಯಿ ಹೋಟೆಲ್ ಹುಟ್ಲಿ? ನಂದೇನ್ ತಿರುಪೆ ಜಾತ್ಕಾನ? ನಿನ್ನ ಶ್ರೀಮಂತರ ಜೊತೆ ಹೋಲಿಸಿದ್ರೆ ನಿಂದು ತಿರುಪೆ ಜಾತ್ಕಾನೆ. ಯಾರು ಬಯಸಿ ಬಡತನದಲ್ಲಿ ಹುಟ್ಟೋದಿಲ್ವೋ, ಹುಟ್ಟು ಅನ್ನೋದು ಚಾನ್ಸ್ ಅಷ್ಟೇ. ಏನು ಅವನ್ ತುಂಬಾ ವಯಸ್ಕೊಂಡು ಮಾತಾಡ್ತಿದ್ಯಲ್ಲ? ನಾನು ಗುಣಕ್ ಬೆಲೆ ಕೊಡೋಳು, ಅದಕ್ಕೆ. ನಾ ಈ ಬೊಗಳ್ದಾಗ ಬೊಗಳ್ಬೇಕು. ನಾನ್ ಹೇಳ್ದಾಗ ಕೇಳಿದ್ರೆ ಸರಿ, ಹೇಳ್ದಿದ್ರೆ ಮೂತಿ ಓಡಿಸ್ಕೋತೀರಾ. ಹೊಸ್ದಾಗ್ ಬಂದಿದ್ದೀರಾ, ನಾವ್ ಹೇಳ್ದಾಗ ಕೇಳಿದ್ರೆ ಒಳ್ಳೆ ಸ್ಟೂಡೆಂಟ್ಸ್ ಅನ್ಸ್ಕೋತೀರಾ. ಬೊಗಳ್ರೋ ಬೇವರ್ಸಿಗ. ಹಾಗಲ್ಲ ಮರಿ, ನಾಯಿ ಹಾಗೆ ನಾಲ್ಕು ಕಾಲಲ್ಲೂ ಬರಬೇಕು. ನೀವಿಲ್ಲಿ ನಾಯಿ ಆಟಾಡೋಕ್ ಬಂದಿಲ್ಲ, ಓದಕ್ ಬಂದಿರೋದು. ಇವ್ರು ಕೇಳಲ್ಲ, ನಮ್ಮ ನಾಯಕ್ ಬೊಗಳು ಅಂತ ಗಲಾಟೆ ಮಾಡ್ತಿದ್ದಾರೆ. ಅದು ಯಾವನ್ ಏನ್ ಮಾಡ್ತಾನೆ ನಾನು ನೋಡ್ಕೋತೀನಿ, ನಡ್ರಿ ಕ್ಲಾಸ್ಗೆ. ನೀನ್ ಈ ಕಾಲೇಜ್ ಹೊಸಪ, ನೀನು ನಮ್ಮ ಹತ್ರ ನಾಯಿ ಹಾಗೆ ಬಾಲ ಅಲ್ಲಾಡ್ಸ್ಕೊಂಡಿದ್ರೆ ಇಲ್ಲಿ ಬದುಕ್ತೀಯ, ಇಲ್ದಿದ್ರೆ ಏನೋ ಮಾಡ್ತೀಯ? ಮೂಳೆ ಮುರಿತೀನಿ. ನೀನಾಗ್ ನೀನೇ ಕೈ ಇಳಿಸು, ನಾನ್ ಕೇಳಿದ್ರೆ ಮರ್ಯಾದೆ. इदे शिवनल्लि शिव बरसे इन्नोंद सल कॉलेज यारदार तंटेगे होद्रे नीनु मूळेन पुडी पुडी माड्तीनि हुषार गुड मार्निंग सर गुड मार्निंग ಏನಿದು ಶರ್ಟ್ ಅಲ್ಲಿ ಹರಿದಿದೆ ಏನಿಲ್ಲ ಸರ್ ದಾರಿಲಿ ಒಂದು ಬೇಲಿ ಹಾರಿಸ್ಕೊಂಬಂತ ಓಡುವಾಗ ಬೇಲಿಗೆ ಸಿಕ್ಕ ಶರ್ಟ್ ಹರಿದೋಯ್ತು ಅಷ್ಟೇ ಕಿಟಪ್ಪ ಸರ್ ಜಯನಗರ ಕಾಲೇಜಿನಲ್ಲಿ ಶಿವು ಅಂತ ಒಬ್ಬ ಹುಡುಗ ಓದ್ತಾ ಇದ್ದಾನೆ ಇಂಡಸ್ಟ್ರಿಯಲಿಸ್ಟ್ ಮೋಹನ್ ರಾಯ್ ಮಗನಿಗೆ ಮೂಗಲಿ ಬಾಯಲ್ಲಿ ರಕ್ತ ಬರೋಂಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಬಂದಿದೆ ಆ ಹುಡುಗ ನನಗೆ ಗೊತ್ತು ಸರ್ ಆತ ತುಂಬಾ ಒಳ್ಳೆಯವನು ಯಾವತ್ತೂ ಯಾರ ಮೇಲೂ ಕೈ ಎತ್ತೋನಲ್ಲ ಕಂಪ್ಲೇಂಟ್ ಬಂದಿರೋದ್ರಿಂದ ವಿಚಾರಿಸಬೇಕಾಗಿರೋದು ನಮ್ಮ ಡ್ಯೂಟಿ ನೀನು ಹೋಗಿ ಕರ್ಕೊಂಡ್ ಬಾ ಎಸ್ ಸರ್ ಶಿವು ನೀನು ಹುಡುಕೊಂಡು ಕಿಟ್ಟಣ್ಣ ಅಂತ ಒಬ್ಬರು ಪೊಲೀಸ್ನವರು ಬಂದಿದ್ದಾರೆ ಇವತ್ತು ಅವನಿಗೆ ಏರೋಪ್ಲೇನ್ ಸೇವೆ ಗ್ಯಾರಂಟಿ ಇನ್ ಸತ್ರ ಅವನ ನಿನ್ನ ತಂಟೆಗೆ ಬರಲ್ಲ ಅವ್ನು ನಿನ್ನ ನಾಯಿ ಹಾಕಿ ಬಗ್ಲೋನೇನಯ್ಯ ಯಾರಿಗೋ ಏನೋ ಹೇಳ್ದ ಅವ್ರು ಅದನ್ನ ಮಾಡ್ತಿದ್ರು ನೀನ್ ಯಾಕೆ ಅದ್ರಲ್ಲಿ ತಲೆ ಹಾಕ್ದೆ ಸರ್ ನಿಮ್ ಕಣ್ಣೆದ್ರಿಗೆ ಅನ್ಯಾಯವಾಗಿ ಒಬ್ಬನ 4 ಜನ ರೌಡಿಗಳು ಹೊಡೆದ್ರೆ ನೀವ್ ನೋಡ್ಕೊಂಡು ಸುಮ್ಮನೆ ಇರ್ತೀರಾ ನಾವು ಪೊಲೀಸ್ನವರು ಅನ್ಯಾಯ ಎದುರಿಸೋಕೆ ನಾವು ಈ ಕಾಕಿ ಬಟ್ಟೆ ಹಾಕೊಂಡಿರೋದು ಒಂದ್ ಒಳ್ಳೆ ಕೆಲಸ ಮಾಡೋಕೆ ಪದವಿ ಅಧಿಕಾರ ಯೂನಿಫಾರ್ಮ್ ಬೇಕು ಅಂತಿಲ್ಲ ಕೆಟ್ಟದನ್ನ ಯಾರು ಬೇಕಾದ್ರೆ ಎದುರಿಸಬಹುದು ಹಾಗಂತ ಆ ಹುಡುಗನ್ ಮೂಗು ಬಾಯಲ್ಲಿ ರಕ್ತ ಬರೋ ಹಾಗೆ ಹೊಡೆಯೋದ ಮೊದಲು ಅವನೇ ಸರ್ ಕೈ ಎತ್ತಿದ್ದು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ನಾನು ಕೈ ಎತ್ತಲೇಬೇಕಾಯ್ತು ಅವನೇ ಮೊದಲು ಕೈ ಎತ್ತದ ಅನ್ನೋದಕ್ಕೆ ಸಾಕ್ಷಿ ಯಾರು ನಾವು ಶ್ರೀಕಾಂತೆ ಮೊದಲು ಹೊಡೆಯೋಕೆ ಹೋಗಿದ್ರು ಬೇಡ ಬೇಡ ಅಂತ ವಾರ್ನ್ ಮಾಡಿದ್ರೆ ಅವ್ನು ಕೇಳಲೇ ಇಲ್ಲ ಇದನ್ನ ಯಾರ ಮುಂದೆ ಬೇಕಾದ್ರೂ ಸಾಕ್ಷಿ ಹೇಳೋಕ್ ನಾವು ಸಿದ್ಧ ಆ ಶ್ರೀಕಾಂತನ ಹಿಂದೆ ದೊಡ್ಡ ರೌಡಿ ಗುಂಪೆ ಇದೆ ಸರ್ ಎಸ್ ನೋಡಿ ಸರ್ ಈ ಜಗಳದಲ್ಲಿ ಮಗನೇ ಅಂತ ಮೊದಲು ಕೈ ಮಾಡಿದ್ದು ಯಾರು ಹೇಳಿದ್ದು ನಿಮ್ಮ ಮಗನ ಜೊತೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಸಾಕ್ಷಿ ಹೇಳಕ್ ಇಲ್ಲಿಗೆ ಬಂದಿದ್ದಾರೆ ಸಾಕ್ಷಿ ಹೇಳಕ್ಕ ಕೊಡ್ರಿ ಅವ್ರ ಕೈಗೆ ಫೋನ್ ಹುಡುಗನ್ ಫಾದರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ ತೋಳಿ ಹಲೋ ಯಾರಮ್ಮ ನೀನು ಸಾಕ್ಷಿ ಹೇಳೋಳು ನಾನೇ ಮಾವ ಆಶಾ ನನಗೆದ್ರಾಗ ಸಾಕ್ಷಿ ಹೇಳಕ್ಕೆ ಮನಸ್ಸಾಕ್ಷಿ ಇರೋಳು ಮನುಷ್ಯತ್ವ ಇರೋಳು ಹೃದಯ ಇರೋಳು ಅದೆಲ್ಲ ನಮಗೆಲ್ಲ ಅನ್ಕೊಂಡಿದ್ದೇನು ಅಂದ್ಕೊಂಡಿರ್ಲಿಲ್ಲ ಈಗ ಅಂದ್ಕೊಳ್ತಾ ಇದ್ದೀರಿ ಅಲ್ಲ ಮಾವ ಮನೆ ಹತ್ರ ಬಂದಾಗ ನೀವು ಅವನಿಗೆ ಸಹಾಯ ಮಾಡದೆ ಅಟ್ಬಿಟ್ರಿ ಅವನ ಪಾಡಿಗೆ ಅವನು ಓದ್ಕೊಂಡಿದ್ರೆ ರೌಡಿ ಪಟ್ಟ ಕಟ್ಟಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ ಕೆರಿಯರ್ನೇ ನಾಶ ಮಾಡಕ್ ನೋಡ್ತೀರಾ ಶರ್ಟ್ ಯಾಕೆ ಹರಿತು ಅಂತ ಪ್ರಿನ್ಸಿಪಾಲ್ ಕೇಳಿದಾಗ ನಾಯಿ ಅಟ್ಟಿಸ್ಕೊಂಡ್ ಬಂತು ಅಂತಾನೆ ನನ್ನ ನಾಯಿಗೋ ಕಲ್ಚರ್ಡ್ ನೀನೇ ಜಗಳ ಕಾದು ಶರ್ಟ್ ಹರಿದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಿನ್ನೆ ಸಸ್ಪೆಂಡ್ ಮಾಡ್ತಿದ್ರು ಅದಕ್ಕೆ ನಾಯಿ ಅನ್ಬೇಕಾ ಅದು ತಪ್ಪು ಕತ್ತೆ ಅನ್ಬೇಕಿತ್ತು ನಮ್ಮ ಮನೇಲೆ ಇದ್ಕೊಂಡು ನಮ್ಮನ್ನ ತಿನ್ಕೊಂಡು ನನಗೆ ಇನ್ಸಲ್ಟ್ ಮಾಡ್ತೀಯಾ ಇದು ನಮ್ಮ ಮಾವ ಕಟ್ಸಿರೋ ಮನೆ ನಾನ್ ತಿನ್ನೋದು ನಮ್ಮ ಅತ್ತೆ ಮಾಡೋ ಅಡಿಗೆ ಅಂಕೆ ಮಾಡೋ ಅಪ್ಪ ಅಮ್ಮನೆ ಸತ್ತು ಸ್ವರ್ಗದಲ್ಲಿರುವಾಗ ನೀನ್ ಯಾರೋ ನನ್ನನ್ನು ಆಕ್ಷೇಪಣೆ ಮಾಡೋದಿಕ್ಕೆ ಅತ್ತೆ ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪ ಖಂಡಿತ ತಪ್ಪಲ್ಲಮ್ಮ ನಿಮ್ ಮಾವನ್ಗೆ ಅವ್ರ ಮಗ ಏನ್ ಮನೆ ಹಾಲ್ ಕೆಲಸ ಮಾಡಿದ್ರು ಮುದ್ದಾಗೆ ಕಾಣುತ್ತೆ ಪುತ್ರ ವಾತ್ಸಲ್ಯ ಅವ್ರ ವಿವೇಕಕ್ಕೆ ತೆರೆ ಹಾಕ್ಬಿಟ್ಟಿದೆ ನೀನೇನ್ ಎದುರ್ಕೋಬೇಡ ಅನ್ಯಾಯ ಕಂಡಾಗ ಧೈರ್ಯವಾಗಿ ಎದುರಿಸು ನಾನೇನ್ ಪಕ್ಕ ಇರ್ತೀನಿ ಅವಳು ನನ್ ತಂಗಿ ಮಗಳೇ ಯಾರ ಮಗಳಾಗಿದ್ರೆ ಏನ್ರಿ ಬಂಗಾರನ ಬಂಗಾರ ಅಂತ ಒಪ್ಕೊಳ್ಳೋಕೆ ಅದು ನಂಗೆ ಸೇರಿದ್ದಾಗಿರ್ಬೇಕೇನ್ರಿ ಹೌದಮ್ಮ ಅವಳು ಬಂಗಾರ ನೀನ್ ಮುತ್ತು ನಾನ್ ಕತ್ತೆ ಇದೊಂದ್ ಮನೆ ಏ ಶ್ರೀಕಾಂತ್ ತಮಾಷೆಗೆ ಕಣೋ ಬಿಸಿ ರಕ್ತ ಅಲ್ವಾ ಸ್ವಲ್ಪ ರೋಷ ಜಾಸ್ತಿ ಯಾಕೆ ನಗ್ತೀಯ ಹೇಳಿದ್ರೆ ಕೋಪ ಮಾಡ್ಕೋತೀಯ ಖಂಡಿತ ಇಲ್ಲ ಹೇಳು ನಮ್ ಕಾಲೇಜ್ ನಲ್ಲಿ ಓದ್ತಿರೋರೆಲ್ಲ ಹೆಚ್ಚು ಕಡಿಮೆ ಇದೇ ವಯಸ್ಸಿನವ್ರೆ ಅವ್ರ ಮೈಲು ಬಿಸಿ ರಕ್ತಾನೇ ಹರಿತಿರೋದು ಅಂತ ನಿನ್ ಮಗನಿಗೆ ಅರ್ಥ ಮಾಡಿಸಿದ್ರೆ ಕ್ಷೇಮ ಇಂಜೆಕ್ಷನ್ ಕೊಟ್ಟಿದ್ದೀನಿ ಚಳಿ ಇವಾಗ ಕಡಿಮೆ ಆಗುತ್ತೆ ಈಗ ಮೆಡಿಸಿನ್ಸ್ ಬರ್ಕೊಡ್ತೀನಿ ಟೈಮ್ ಟೈಮಿಗೆ ಸರಿಯಾಗಿ ಕೊಡ್ಬೇಕು ಇಲ್ಲದೆ ಇದ್ರೆ ಟೈಫಾಯ್ಡ್ ತಿರುಗ್ಬೋದು ತಗೊಳ್ಳಿ ಸರಿ ನಾನು ನಿನ್ ಬರ್ತೀನಿ ಕಿಟ್ಟಣ್ಣ ಸ್ವಲ್ಪ ದುಡ್ಡು ಕೊಡ್ತೀಯಾ ಯಾಕೋ ಔಷಧಿ ತರಬೇಕು ಔಷಧಿ ತಗೊಳ್ಳಂತದ್ ನನ್ಗೇನಾಗಿದೆಯೋ 2 ದಿನ ಜ್ವರ ಇರುತ್ತೆ ತಾನಾಗೆ ಹೋಗುತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಟೈಫಾಯ್ಡ್ ತಿರ್ಬೋದಂದ್ರಲ್ಲ ತಿಂಗಳಗಟ್ಲೆ ಮಲ್ಕೊಳ್ಳೋ ಸ್ಥಿತಿ ಬಂದ್ರೆ ಆಗ ನೀ ಏನ್ ಮಾಡ್ತೀಯಾ ಯಾಕೆ ಅಪ್ಪಂಗ ಹುಷಾರಿಲ್ಲ ಅಂತ ಕಾಗದ ಬಂತು. ಈ ದುಡ್ಡೆಲ್ಲ ಊರಿಗೆ ಕಳಿಸ್ದೆ. 100 ರೂಪಾಯಿ ಮಿಕ್ಸ್ಕೊಂಡು ಮನೆಗೆ ಸಾಮಾನು ತಂದೆ. ಈಗ ಸರಿ ಮೆಡಿಸಿನ್ಸ್ ಇದೆಯಾ? ಹಾ ಇದೆ. ಎಷ್ಟಾಗ್ಬೋದು? 135. ಬಂದು ತಗೊಂಡು ಹೋಗ್ತೀನಿ. ಓಕೆ. ತಗೊಳಪ್ಪ. ಹಾಂ ಥ್ಯಾಂಕ್ ಯು ಸರ್. ಹಾಂ ಸ್ಕಾಲರ್ಶಿಪ್ ತಗೋತಾ ಇದ್ದೀರಾ? ಫ್ರೀಶಿಪ್ ಇದೆ. ಇಷ್ಟೆಲ್ಲ ಇದ್ದು ಹೀಗೆ ಮೂಟೆ ಹೊರ ಅವಶ್ಯಕತೆ ಏನು? ನಾನಾ ಕಾರಣಗಳಿರುತ್ತೆ. ಅದೇ ಏನ್ ಕಾರಣ ಅಂತ? ನನಗೆ ಆಶ್ರಯ ಕೊಟ್ಟ ಪೊಲೀಸ್ ಕಾನ್ಸ್ಟೇಬಲ್ ಕಿಟ್ಟಪ್ಪನ್ಗೆ ಹುಷಾರಿಲ್ಲ. ಔಷಧಿಗೆ ನನ್ನ ಹತ್ರನೂ ದುಡ್ಡಿಲ್ಲ, ಅವನ ಹತ್ರನೂ ದುಡ್ಡಿಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ನು 3-4 ತಿಂಗಳು ಮಗ್ಬಿಟ್ರೆ ನೋಡ್ಕೊಳ್ಳೋರು ಯಾರಿಲ್ಲ. ಅದಕ್ಕೋಸ್ಕರ ನಾನಿಲ್ವಾ? ಬೇಡ, ನನ್ನ ಕೈಲಿ ಇಸ್ಕೊಳ್ಳೋದು ಅವಮಾನ ಅಂದ್ರೆ ಯಾರಾದ್ರೂ ಸ್ನೇಹಿತರನ್ನ ಕೇಳಬಹುದಲ್ಲ? ಯಾರನ್ನ ಕೇಳಿದ್ರು ಒಂದೇನೆ. ಆದ್ರೆ ಒಬ್ರು ಮುಂದೆ ಸಹಾಯಕ್ಕೆ ಕೈ ಚಾಚುವಾಗ ನಾವೆಷ್ಟು ಚಿಕ್ಕೋರು ಆಗುತ್ತೀವಿ ಅನ್ನೋದನ್ನ ನಿಮ್ಮ ಮನೆಗೆ ಕಾಲಿಟ್ಟಾಗ್ಲೇ ನಾನು ತಿಳ್ಕೊಂಡೆ. ಅವತ್ತೇ ನಾನು ನಿರ್ಧಾರ ಮಾಡಿದೆ, ನಿಮ್ಮ ಸತ್ರು ಯಾರಲ್ಲೂ ಯಾವುದಕ್ಕೂ ಯಾಚನೆ ಮಾಡಬಾರ್ದು ಅಂತ. ನೀವು ಶ್ರೀಮಂತರು, ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೊಸಪಾಠ ಕಲಿತಿರೋ ನೀವು, ವಿದ್ಯಾವಂತರು, ಹೃದಯ ತುಂಬಾ ಸ್ವಾಭಿಮಾನ ತುಂಬಿಕೊಂಡಿರೋ ನೀವು, ಸುಸಂಸ್ಕೃತರು. ಐ ಲವ್ ಯು ಶಿವು, ಐ ಲವ್ ಯು. ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಅದಕ್ಕೆ ನಿನ್ನ ಕಿಂಗೆ ಹಾಡುತ್ತಲ ಬಂದೆ. ಟಡಡಡ 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 ಟಡಡಡ. ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಅದಕ್ಕೆ ನಿನ್ನ ಹಿಂದೆ. ಧಾರೆ ಬಯಸದೆ ಬಂದೆಯ ಪ್ರಣಯದ ಮಾತ ಸರಸದ ಮುತ್ತ ಬುರುಗೊರೆ ತಂದೆಯ. ಗಗನದ ತಾರೆ ಬಲವಿನ ಧಾರೆ ಬಯಸದೆ ಬಂದೆಯ ಪ್ರಣಯದ ಮಾತ ಸರಸದ ಮುತ್ತ ಬುರುಗೊರೆ ತಂದೆಯ. ನಯನದಿ ಕಾಂತಿ ಬದುಕಲಿ ಶಾಂತಿ ತುಂಬಲಿ ಬಂದೆಯ, ಹೊಸಬಗೆ ಮೋಹ ಹೊಸಬಗೆ ದಾಹ ಹೃದಯಕ್ಕೆ ತಂದೆಯ. ನಯನದಿ ಕಾಂತಿ ಬದುಕಲಿ ಶಾಂತಿ ತುಂಬಲು ಬಂದೆಯ, ಹೊಸಬಗೆ ಮೋಹ ಹೊಸಬಗೆ ದಾಹ ಹೃದಯಕ್ಕೆ ತಂದೆಯ. ಇಂದು ನಿನ್ನಿಂದ ಕಂಡೆ ಅಂಥ ಸುಖ ಸುಖ, ಬಾರೆ ಪ್ರೇಮದ ಕಡಲಲ್ಲಿ ತೇಲಾಡುವ. ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಮನದಲ್ಲಿ ನೀನೇ ತಾನೇ ಆಸೆಯನ್ನು ತಂದೆ, ಅದಕ್ಕೆ ನಿನ್ನ ಹಿಂದೆ ಹಾಡುತ್ತಾ ಬಂದೆ. ಮಾತು ಸಾವಿರ ಬಾರಿ ನುಡಿದರೂ ಚಿನ್ನವೇ, ಪ್ರೀತಿಯ ಹಾಡು ಸಾವಿರ ಬಾರಿ ಹಾಡಲು ಚೆನ್ನವೇ, ಪ್ರೇಮದ ಮಾತು ಸಾವಿರ ಬಾರಿ ನುಡಿದರೂ ಚಿನ್ನವೇ, ಪ್ರೀತಿಯ ಹಾಡು ಸಾವಿರ ಬಾರಿ ಹಾಡಲು ಚೆನ್ನವೇ. ಮನದಲ್ಲಿ ನೀನೆ ತಾನೆ ಆಸೆಯನ್ನು ತಂದೆ, ಮನದಲ್ಲಿ ನೀನೆ ತಾನೆ ಆಸೆಯನ್ನು ತಂದೆ, ಅದಕ್ಕೆ ನಿನ್ನ ಹಿಂದೆ ಹಾಡುತ್ತ ಬಂದೆ. ಆಟಡಾಡ ಏನಮ್ಮ ಹಗಲ್ ಕನಸು ಕಾಣ್ತಾ ಇದೆಯಾ? ಹೌದು ಅತ್ತೆ, ಕನಸು. ಸ್ವೀಟ್ ಡ್ರೀಮ್, ವೆರಿ ವೆರಿ ಸ್ವೀಟ್ ಡ್ರೀಮ್. ವೆರಿ ವೆರಿ ಅಂದ್ರೆ ಎಷ್ಟು ಸ್ವೀಟ್? ಇಷ್ಟು ಸ್ವೀಟ್ ಆಗಿತ್ತು. ಇಷ್ಟು ಸ್ವೀಟ್ ಆಗಿದ್ಮೇಲೆ ನೀನ್ ನನಗೆ ಹೇಳಲೇಬೇಕು. ಎಲ್ಲ ಬಿಟ್ಟು ನಿನಗೆ ಹೇಳ್ತಾರಾ? ದೇವ್ರೇ ಗತಿ. ನೀನ್ ಹೇಳ್ದದು ಪರವಾಗಿಲ್ಲ, ಸ್ವೀಟ್ ಡ್ರೀಮ್ ಅಂದ್ರೆ ನನಗೆ ಅರ್ಥ ಆಗಲ್ವಾ? ಏನ್ ನಿನ್ಗೆ ಅರ್ಥ ಆಗಿದ್ದು? ನಿನ್ ಕನಸಿನಲ್ಲಿ ನಾನು ಬಂದಿರ್ತೀನಿ, ಅಮ್ಮನೇ ನೀನ್ ಕೊಟ್ಟಿಲ್ಲ, ಅದನ್ನ ನೀನು ನನಗೆ. ನವ ಮನ್ಮಥ, ಖಂಡಿತ ಹಾಗನ್ಕೋಬೇಡ. ಕನಸಿನಲ್ಲಿ ನೀನ್ ಬಂದಿದ್ರೆ ಸ್ವೀಟ್ ಡ್ರೀಮ್ ಆಗ್ತಿರ್ಲಿಲ್ಲ, ಕೆಟ್ಟ ಡ್ರೀಮ್ ಆಗ್ತಿತ್ತು. ನೋಡಮ್ಮ ಎಷ್ಟ್ ಕಟ್ಟದ ಮಾತಾಡ್ತಾಳೆ. ಲೇ ಇವಾಗ ಹಾಗೆ ಕಣೋ, ನಾಳೆ ಮದುವೆ ಆದ್ಮೇಲೆ ಕೆಟ್ಟದ್ದೆಲ್ಲ ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್ ಅಂತಾಳೆ. ಸ್ವೀಟೆಸ್ಟ್? ಅಯ್ಯೋ ನಡಿಯೇ. ನಾನ್ ರೆಡಿ. ಲವ್ ಮಾಡ್ದೆ, ಗೆದ್ದೆ, ದಟ್ ವಾಸ್ ಮೈ ವಿಕ್ಟರಿ. ಸಾಕು ನಿಮ್ ಹರಕತೆ. ಈಗ ಪಾರ್ಟಿ ಗೊತ್ತಾಗಲ್ವಾ? ಓ ಎಸ್ ಎಸ್ ಎಸ್, ಕಮನ್ ಕಮನ್ ಕಮನ್. ಹಲೋ, ಬರಬೇಕು ಬರಬೇಕು. ಆಮ್ ಐ ಲೇಟ್? ನೋ ನೋ, ತಗೊಳ್ಳಿ. ಓ ನೋ ಥ್ಯಾಂಕ್ಸ್. ಮಿಸ್ಟರ್ ಮೋಹನ್ ರಾವ್, ಪ್ಲೀಸ್ ಮೀಟ್ ಅವರ್ ನ್ಯೂ ಫ್ರೆಂಡ್ ಮಿಸ್ಟರ್ ನಾಗರಾಜ್ ರಾವ್. ಈ ಊರಿಗೆ ಹೊಸದಾಗಿ ಬಂದಿರೋ ಎಸ್ ಪಿ ಸಾಹೇಬ್ರು. ಮಿಸ್ಟರ್ ಕಾರಂತ್, ನಿಮಗೆ ಇವರು ನಾಗರಾಜ ರಾವ್, ನನಗೆ ನಾಗರಾಜ್. ಹಲೋ ನಾಗರಾಜ್, ಇಂಥ ಸಂದರ್ಭದಲ್ಲಿ ನಾವು ಮೀಟ್ ಮಾಡ್ತೀವಿ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ಲ? ಜೀವನ ತುಂಬಾ ವಿಚಿತ್ರ ಮೋಹನ್. ಲೈಫ್ನಲ್ಲಿ ಇನ್ನು ಹೇಗೆ ಹೇಗೆ ಎಲ್ಲೆಲ್ಲಿ ಮೀಟ್ ಮಾಡ್ಬೇಕಾಗುತ್ತೋ ಯಾರಿಗ ಗೊತ್ತು. ಏನಂದ್ರೆ ಅಲ್ಲಿಗೆ ಅವ್ರು ಅತ್ತೆ. ಏನಾಯ್ತತ್ತೆ? ಅಮ್ಮ ಏನಾಯ್ತು ಹೇಳಮ್ಮ. ಇಲ್ಲಿ ನೋಡಿ, ನೀವು ಯಾರು ಏನು ಪ್ರಶ್ನೆ ಕೇಳಬೇಡಿ, ಅವಳು ರೆಸ್ಟ್ ತಗೊಳ್ಳಿ. ಹೋಗಿ ಹೋಗಮ್ಮ. ಭವಾನಿ ಸಮಾಧಾನ ಮಾಡ್ಕೋ. ಅನ್ನೋದಕ್ಕೆ ಏನಾಯ್ತು ಈಗ? ನೋಡು, ಮನಸ್ಸಿಗೆ ಬೇಸರ ಕೊಡೋ ಘಟನೆಗಳನ್ನ, ವ್ಯಕ್ತಿಗಳನ್ನ ನಾವು ಮರಿಬೇಕು. ನಾಗರಾಜನ್ ಚಾಪ್ಟರು ಅದು ಮುಗಿದು ಹೋದ ಕತೆ, ಎಲ್ಲ ಮರೆತು ಟ್ರೈ ಟು ಬಿ ಹ್ಯಾಪಿ. ಭವಾನಿ, ನೀನು ನನಗೇನು ಬೇಕಾದರೂ ಕಷ್ಟ ಕೊಡು, ಆದರೆ ಅತ್ತು ನನ್ನ ಹೆದರಿಸಬೇಡ. ನಿನ್ನ ಕಣ್ಣೀರನ್ನು ನೋಡೋ ಶಕ್ತಿ ನನಗಿಲ್ಲ, ಪ್ಲೀಸ್ ಸಮಾಧಾನ ಮಾಡ್ಕೊ. ಮುಚ್ಚೆ ಬಾಯಿ ಇವನ್ ಜೊತೆ ಹೀಗೆ ಫೋಟೋ ತೆಗೆಸ್ಕೊಂಡಿದ್ಯಲ್ಲ ನಾಚಿಕೆ ಆಗಲ್ಲ ನಾನು ಅವರನ್ನೇ ಮದುವೆ ಆಗ್ತೀನಿ ಸಾಧ್ಯ ಇಲ್ಲ ನಾನಾಗಲೇ ಮೋಹನ್ ರಾವ್ಗೆ ಮಾತು ಕೊಟ್ಟಿದ್ದೀನಿ ಹಾಗಲ್ಲ ನಾನು ನಾಗರಾಜ್ ಲವ್ ಮಾಡ್ತಾ ಇದೀವಿ ಯಾರನ್ನ ಕೇಳಿ ಲವ್ ಮಾಡ್ದೆ ಗಾಳಿ ಬೀಸುತ್ತೆ ನದಿ ಹರಿಯುತ್ತೆ ಹೂ ಅರಳುತ್ತೆ ಇದೆಲ್ಲ ಯಾರನ್ನ ಕೇಳುತ್ತಪ್ಪ ಅದು ಪ್ರಕೃತಿ ಸಹಜ ಏನೇ ಭವಾನಿ ಅಪ್ಪನಿಗೆ ಉಪದೇಶ ಮಾಡ್ತೀಯೇನೆ ಆ ನಾಗರಾಜನ್ಗೆ ಏನೇ ಗತಿ ಇದೆ ಮೋಹನ ಶ್ರೀಮಂತ ಗುಣವಂತ ಹರಾಜಿಗೆ ಬಂದಿದ್ದ ಮನೆ ನಾವು ಉಳಿಸ್ಕೊಟ್ಟ ನಿಮ್ಮಪ್ಪನ ಹಾರ್ಟ್ ಆಪರೇಷನ್ಗೆ ನೀರಿನ ಹಾಗೆ ಹಣ ಸುರಿದ ಹೌದಮ್ಮ ಧಾರಾಳವಾಗಿ ಹಣ ಸುರಿದ ಯಾಕೆ ನನ್ನ ಮೇಲಿರೋ ಆಸೆಯಿಂದ ಅವನು ನಾಗರಾಜ್ ಹತ್ರ ಚಾಲೆಂಜ್ ಮಾಡಿದಾನಂತೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾಡಿದ್ರೆ ತಪ್ಪೇನೆ ಅವನಿಗಿಂತ ಒಳ್ಳೆ ಗಂಡು ಸಿಗ್ತಾನ ನೀವೇನೇ ಹೇಳಿ ಈ ಮದುವೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಆ ನಿಜ ನಾನು ನಿಮ್ಗೆ ಹೇಗೆ ಹೇಳಿ ನೀವೇನ್ ಹೇಳಿದ್ರು ಆಗಲ್ಲ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಯಾಕೆ ಬಲವಂತ ಮಾಡಬಾರ್ದು ಬೊಗಳೆ ಅದು ಅದು ಏನೇ ನನ್ನ ಹೊಟ್ಟೆಯಲ್ಲಿ ಭವಾನಿ ನಾಗರಾಜನ ಮಗು ಬೆಳೀತಾ ಇದೆ ನಮಸ್ಕಾರ ತಾಯಿ ತಾವು ನಾನ್ ತಾಯಿ ಪೈಲ್ವಾನ್ ನಂಜಣ್ಣ ಬನ್ನಿ ಬನ್ನಿ ಒಳಗ್ ಬನ್ನಿ ಶಿವ ಎಲ್ಲಿ ತಾಯಿ ಯಾವ ಶಿವು ಯಾಕಪ್ಪ ಹೀಗೆ ಕೇಳ್ತೀಯ ಶಿವನಹಳ್ಳಿಯಿಂದ ನಾನು ಕಾಗದ ಬರೆದು ಕಳ್ಸಿರ್ಲಿಲ್ವೇ ಅದು ಅವನಿರ್ಲಿಲ್ಲ ಹಾಗಾದ್ರೆ ಇನ್ನೆಲ್ಲಿದಾನಮ್ಮ ಎಲ್ಲಿದಾನೋ ಗೊತ್ತಿಲ್ಲ ಯಾಕೆ ಸ್ವಾಮಿ ಸುಮ್ಮನೆ ಹೇಳ್ತಾ ಇದ್ದೀರಾ ನಿಮ್ಮ ಮನೇಲೇ ಇದೇನಿಂತ ಕಾಗದ ಬರ್ದಿದ್ದ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರ ಅಂತಾನೂ ಬರ್ದಿದ್ದ ಅವನ್ ಬರ್ದಿದ್ದಕ್ಕೆ ನಾವ ಹೊಣೆ ಅಮ್ಮ ಇವರೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ನೀವಾದ್ರೂ ಹೇಳಿ ತಾಯಿ ಶಿವು ಎಲ್ಲಿ ಶಿವ ಇಲ್ಲಿಗೆ ಬಂದಿದ್ದ ನಾವು ಅವನ್ನ ಇಲ್ಲೇ ಇಟ್ಕೋಬೇಕಂತಿದ್ವಿ ಆದ್ರೆ ಅವನ ಮಾತಿನ ರೀತಿ ಧೋರಣೆ ನನಗಾಗ್ಲಿ ನನ್ನ ಮಗಂಗಾಗ್ಲಿ ಹಿಡಿಸ್ಲಿಲ್ಲ ಅವನು ಇಲ್ಲಿರೋದಿಲ್ಲ ಅಂತ ಹೊರಟೋದ ನಿನ್ನೆ ಆ ತಬಲಿ ಹುಟ್ಟಿದ ದಿವಸ ಶ್ರೀಕಂಠೇಶ್ವರನಿಗೆ ಅವನ ಹೆಸರಿನಲ್ಲಿ ಪೂಜೆ ಮಾಡಿಸಿ ನಂಜನಗೂಡಿನಿಂದ ಪ್ರಸಾದನೂ ತಗೊಂಡು ಬಂದಿದ್ದೀನಿ ರೇ ಯಾರ ಹತ್ರ ಬಿಡ್ತೀರಿ ಬುರ್ಡೇನ ಅನಾಥ ಅಂತೀರಾ ತಬ್ಲಿ ಅಂತೀರಾ ಅಪ್ಪ ಅಮ್ಮನ ಯಾರು ಅಂತ ಗೊತ್ತಿಲ್ದ ಮೇಲೆ ಅವ್ನು ಹುಟ್ಟಿದ ನಿಮ್ಗಾಗ್ರಿ ಗೊತ್ತು 20 ವರ್ಷದ ಹಿಂದೆ ಸಂಕ್ರಾಂತಿ ಹಬ್ಬದ ದಿವಸ ನಂಜನಗೂಡು ದೇವಸ್ಥಾನದ ಜಗಲಿ ಮೇಲೆ ಯಾರೋ ಆಗ್ತಾನೆ ಹುಟ್ಟಿದ ಮಗುನ ಬಟ್ಟೆಲಿ ಸುತ್ತಿಟ್ಟಿದ್ರು ಆ ಮಗುನ ತಗೊಳ್ಳೋದಕ್ಕೆ ಮುಂದೆ ಯಾರು ಬರಲಿಲ್ಲ ಆ ಮಗುನ ನಾನ್ ತಗೊಂಡು ಬಂದು ಸಾಕಿದೆ ಕಣಪ್ಪ ಸ್ವಾಮಿ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಅಂತ ಕೇಳಲಿಲ್ಲ ಒಬ್ಬ ಬಡ ಹುಡುಗನ್ನ ಓದಿಸಿ ಅಂತ ಕೇಳ್ಕೊಂಡೆ ಆದ್ರೆ ನೀವು ನಿಷ್ಕರಣೆಯಿಂದ ಅವನನ್ನ ಮನೆಯಿಂದ ಆಚೆಗೆ ತಳ್ಳಿಬಿಟ್ರಿ ಅವನ ಮನಸ್ಸು ಬಂಗಾರ ಸ್ವಾಮಿ ಅವನ ಮನಸ್ಸು ಬಂಗಾರ ಅವನು ಬರಿತಾ ಇದ್ದ ಪ್ರತಿಯೊಂದು ಕಾಗದದಲ್ಲೂ ನಿಮ್ಮನ್ನ ಹೊಗಳಿ ಬರಿತಿದ್ನೇ ಹೊರತು ನೀವು ಅವನನ್ನ ಆಚೆಗೆ ತಳ್ಳಿದ್ರಿಂದ ಒಂದು ಕಾಗದದಲ್ಲೂ ಬರ್ದಿರ್ಲಿಲ್ಲ ನಂಜನವ್ರೆ ನಂಜನವ್ರೆ ಇವತ್ತು ಒಂದ್ ದಿವಸ ನಮ್ಮ ಮನೇಲಿ ಇದ್ಬಿಡಿ ಶಿವ ನಾಳೆ ಬೆಳಗ್ಗೆ ಪೇಪರ್ ಹಾಕಕ್ಕೆ ಬಂದೇ ಬರ್ತಾನೆ ಅವನಿಗೆ ಜಾಗ ಇಲ್ದಿರೋ ಮನೇಲಿ ನಾನಿರ್ಬೇಕಾ ಬೇಡಿ ತಾಯಿ ಬೇಡಿ ಏನಮ್ಮ? ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು ಹೇಳಮ್ಮ? ಬಾ ಇಲ್ಲಿ. ದೇವ್ರ ಮುಂದೆ ನಿಂತಿದ್ಯಾ, ಸತ್ಯ ಹೇಳು. ನನ್ನ ಮಗು ಎಲ್ಲಿ? ಯಾವ ಮಗುನೇ? ನನಗೆ ಹುಟ್ಟಿದ ಮಗು. ನಿನಗೆ ಹುಟ್ಟಿದ ಮಗು ಎಲ್ಲಿ ಅಂತ ನನ್ನೇ ಕೇಳ್ತೀಯಲ್ಲೇ? ನಿನ್ ಮಗ ನಿನ್ನ ಹತ್ರನೇ ಇದಾನಲ್ಲೇ, ಶ್ರೀಕಾಂತ. ಅವನಲ್ಲಮ್ಮ, ಅವನಲ್ಲ. ಮದುವೆಗೆ ಮುಂಚೆ ಸಂಕ್ರಾಂತಿ ದಿವಸ ನಂಜನಗೂಡಿನಲ್ಲಿ ನಂಗೆ ಹೇರಿಕೆ ಮಾಡಿಸಿದ್ಯಲ್ಲ, ಆ ಮಗು ಎಲ್ಲಿ? ಅದು ಅವತ್ತೇ ಸತ್ತೋಯ್ತು ಅಂತ ಹೇಳಿದ್ನಲ್ಲೇ. ಆ ಮಗು ನಿಜವಾಗ್ಲೂ ಸತ್ತೋಯ್ತಾ? ಭವಾನಿ, ಬೇಡಮ್ಮ, ಅದನ್ನೆಲ್ಲ ಕೇಳಬೇಡ. ಕಳೆದು ಹೋದದನ್ನೆಲ್ಲ ಮರ್ತು ಬಿಡು, ಕೆದಕೊಂಡು ಹೋಗ್ಬೇಡ. ನನ್ನ ಸಂಸಾರಕ್ಕೆ ನೀನೇ ಬೆಂಕಿ ಇಟ್ಕೋಬೇಡಮ್ಮ. ನೀ ನನ್ನ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ಟಿಲ್ಲಮ್ಮ, ಆ ಸಂಕಟ ನಾನು ಹೇಗೆ ತಡೀಲಿ? ನಿನ್ನಮ್ಮಯ್ಯ, ಹೇಳಮ್ಮ, ಆ ಮಗುನ ಏನ್ ಮಾಡಿದೆ? ಹೇಳಮ್ಮ, ಆ ಮಗುನ ಏನ್ ಮಾಡಿದೆ? ಅಮ್ಮ, ಆ ಮಗುನ ಕುತ್ತಿಗೆ ಇಸ್ಕಿ ಕೊಂದ್ಬಿಟ್ಟಿಯಾ? ನಾನಂತ ರಾಕ್ಷಸಿನ? ಆ ಮಗುನ ಆ ಮಗುನ ಏನ್ ಮಾಡಿದೆ? ಹೇಳಮ್ಮ, ಹೇಳು. ಹುಟ್ಟಿದ ತಕ್ಷಣ ಆ ಮಗುನ ನಂಜನಗೂಡು ದೇವಸ್ಥಾನದ ಜಗಲಿ ಮೇಲೆ ಮಲಗಿಸ್ಬಿಟ್ಟು ಬಂದ್ಬಿಟ್ಟೆಮ್ಮ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. 20 ವರ್ಷದ ಹಿಂದೆ ಸಂಕ್ರಾಂತಿ ಹಬ್ಬದ ದಿವಸ ನಂಜನಗೂಡು ದೇವಸ್ಥಾನದ ಜಗಲಿ ಮೇಲೆ ಯಾರೋ ಆತನೇ ಹುಟ್ಟಿದ ಮಗುನ ಬಟ್ಟೆಲ್ ಸುತ್ತಿಟ್ಟಿದ್ರು. ಆ ಮಗುನ ನಾನ್ ತಗೊಂಡು ಬಂದು ಸಾಕಿದೆ ಕಣಪ್ಪ. ಭವಾನಿ, ಏನಾಯ್ತಮ್ಮ? ಏನಾಯ್ತೆ? ಯಾಕಮ್ಮ? ಮೈಸೂರಿನಲ್ಲಿ ಏನ್ ಕಾಲೇಜ್ ಇಲ್ವಾ? ಏನೋ ಮೋಹನ್ ರಾಯರ್ ಇದಾರಲ್ಲ, ಸಹಾಯ ಮಾಡ್ತಾರೆ ಅಂತ ಇಷ್ಟು ದೂರ ಕಳಿಸ್ಕೊಟ್ಟೆ. ಅಮೆರಿಕಾಗ ಕಳಿಸಿದೀರಾ? 3 ಗಂಟೆ ಬಸ್ ನಲ್ಲಿ ಕೂತ್ಕೊಂಡ್ರೆ ಸಾಕು, ಕರ್ಕೊಂಡ್ ಬಂದ್ ಬಿಟ್ಬಿಡ್ತಾರೆ. ನಾನು ನಿಜವಲ್ಲ ಆಶ್ಚರ್ಯ ಆಗುತ್ತೆ. ಆ ಮನೇಲಿ ನೀವ್ ಹೇಗ್ ಹುಟ್ಟಿದ್ರಿ ಅಂತ? ಆ ಮನೇಲಿ ನಾನೆಲ್ಲಿ ಹುಟ್ಟಿದೆ? ನಾನ್ ಶ್ರೀಮಂತರ ಮನೆ ತಬ್ಲಿ, ನೀವು ಬಡವ್ರ ಮನೆ ತಬ್ಲಿ. ಒಂದು ಸಂತೋಷ ಏನು ಅಂದ್ರೆ, ನಮ್ಮತ್ತೆ ನನ್ನನ್ನ ಹೆತ್ತ ಮಗಳ ತರ ಪ್ರೀತಿಸ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಶ್ರೀಕಾಂತ್ಗಿಂತ ನನ್ನ ಕಂಡ್ರನೆ ಹೆಚ್ಚು ಪ್ರೀತಿ. ನನಗೂ ಅಷ್ಟೇ, ಶಿವನ್ ಕಂಡ್ರೆ ಈ ಪೈಲ್ವಾನ್ರಿಗಿಂತ ಹೆಚ್ಚು ಪ್ರೀತಿ. ನೀವು ತಮಾಷೆಯಾಗಿ ಹೇಳಿದ್ರು ಅದು ನಿಜಾನೇ ಅನ್ನಿ. ಇಷ್ಟು ದೊಡ್ಡ ಪಟ್ಟಣದಲ್ಲಿ ದಿಕ್ಕಿಲ್ಲದ ನಮ್ಮ ಶಿವಗೆ ನೀವು ಆಶ್ರಯ ಕೊಟ್ಟಿದ್ದೀರಲ್ಲ. ಛೇಛೆ, ದಿಕ್ಕಿಲ್ಲ ಅಂತ ಯಾಕೆ ಹೇಳ್ತೀರಾ? ದೇವರು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾನೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ 4 ದಿಕ್ಕುಗಳನ್ನ. ಅಷ್ಟು ಸಾಲದೆ. ತುಂಬಾ ಸಂತೋಷ ಶಿವು. ಶ್ರೀಕಂಠ ಶಾಸ್ತ್ರಿಗಳು ನಿನ್ನ ನೋಡ್ಬೇಕು ಅಂತಿದ್ರು, ರಜಾ ಸಿಕ್ಕಾಗ ಬಾಪ. ಆಯ್ತು, ನಾನಿನ್ ಬರ್ತೀನಿ. ಇರಿ, ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀನಿ. ನನಗೆ ಯಾಕಮ್ಮ ಕಾರು? ಕರ್ಕೊಂಡ್ ಬಂದಿದ್ ನಾನು, ಕಳಿಸ್ಕೊಡ್ಬೇಕಾದ್ದು ನಾನೇ. ಶಿವು, ಬಸ್ ಸ್ಟ್ಯಾಂಡ್ ತನಕ ಬರಬಹುದಲ್ಲ? ಓ ಅತ್ತೆ, ಹುಷಾರಾಗಿದ್ದೀರಾ? ನನಗೇನಪ್ಪ, ಹುಷಾರಾಗೇ ಇದ್ದೀನಿ. ಮತ್ತೆ ನಿಮಗ್ ಹುಷಾರಿಲ್ಲ ಅಂತ ತಾನೆ ಇವ್ ಗಾಬರಿಯಾಗಿ ಮೈಸೂರಿಗೆ ಬಂದಿದ್ದು? ಅದಾ, ನನಗೆ ಸ್ವಲ್ಪ ಬಿಪಿ ಜಾಸ್ತಿ ಆಗಿತ್ತು, ಅದಕ್ಕೆ ಫೋನ್ ಮಾಡಿಸಿದ್ದೆ. ಅದಕ್ಕೆ ಅತ್ತೆ ಹೇಳಿದ್ದು, ಒಬ್ಬರೇ ಇದ್ರೆ ಕಷ್ಟ ಆಗತ್ತೆ ಅಂತ. ಇಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಭವಾನಿ, ಒಳಗೆ ಕರ್ಕೊಂಡು ಹೋಗು. ಬಾಮ್ಮ. ನಿಮ್ಮ ಮುದ್ದು ಮುಖ ನೋಡ್ಬೇಕಂತೆ. ಸಾಕು ಸುಮ್ನೆ. ಏನ್ರಿ, ಪೇಪರ್ ಬಂತ? ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈ ವಯಸ್ಸಿನಲ್ಲಿ ಹುಡುಗಾಟ ನಿಮ್ಗೆ? ಈಗಲೂ ತಬ್ಕೊಂಡ್ರೆ ನಿನ್ನ ಮುಖ ರಂಗೇ ಇರುತ್ತೆ. ನನ್ನ ಮುದ್ದಿನ ಮುಖಿ ನೀನು. आशा पेपर शिवने तक हाकदना नानोग बरो अष्टली ಹೊರಟೋಗಿದ್ದಾನೆ ಇರು ಅಂತ ಹೇಳಬೇಕಾಗಿತ್ತೇನೋ ಇರು ಅಂತ ಹೇಳಿದ್ರೆ ಅವನು ಯಾಕೆ ಇರ್ತಾನೆ ಇಷ್ಟಕ್ಕೆ ಅವನು ಯಾಕೆ ಇರಬೇಕು ಪೇಪರ್ ಕೊಡಮ್ಮ आशा ऐनते ನಂಗೆ ಒಂಚಿಗೆ ಸಹಾಯ ಮಾಡ್ತೀಯಾ ನಾನು ಸಹಾಯ ಮಾಡೋದಾ ಹೇಳಿಯತೆ ನಾನು ನಾನು ಶಿವನ್ ನೋಡಬೇಕಲ್ಲ ಬೆಳಿಗ್ಗೆ ಬರ್ತಾನಲ್ಲ ಪೇಪರ್ ಹಾಕೋಕೆ ಈಗಲೇ ನೋಡಬೇಕು ಯಾಕತೆ ಅದು ನಾವು ಅವನಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ವಿ ಅದಕ್ಕೆ ನಾನು ಅವನು ನೋಡಿ ಕ್ಷಮಾಪಣೆ ಕೇಳಬೇಕು ಅತ್ತೆ ನಿನ್ನ ವಯಸ್ಸೇನು ಅವನ ವಯಸ್ಸೇನು ನೀನು ಹೋಗಿ ಅವನು ಕ್ಷಮಾಪಣೆ ಕೇಳೋದ ನನ್ನ ಸಂತ ನಿನಗೆ ಅರ್ಥ ಆಗಲ್ಲಮ್ಮ ನಿನಗೆ ಅರ್ಥ ಆಗಲ್ಲ ಮಾಡಿದ ದ್ರೋಹ ಅಂತದ್ದು ನನ್ನ ಮನಸ್ಸಿನಲ್ಲಿ ಆಗ್ತಿರೋದನ್ನೆಲ್ಲ ಹೇಳ್ಕೊಳಕ್ಕೆ ನನಗೆ ಶಕ್ತಿನೇ ಇಲ್ಲ ಅತ್ತೆ ಅದು ಆ ಪೈಲ್ವಾನ್ ನಂಜನ್ನ ನಮ್ಮ ಪ್ರಾಣನೇ ಉಳಿಸ್ತಾ ಅವನು ನಮ್ಮ ಮನೆಗೆ ಬಂದಾಗ ಎಷ್ಟೊಂದು ನೊಂದ್ಕೊಂಡ ಅಲ್ಲ ಅವನ ನೆಟ್ಟುಸರು ನಮ್ಗೆ ಒಳ್ಳೇದು ಮಾಡಲ್ಲ ಕಣಮ್ಮ ಅದಕ್ಕೆ ಅದಕ್ಕೆ ಶಿವನ್ ನೋಡಿ ಎರಡು ಮಾತಾಡ್ಕೊಂಡು ಬಂದ್ಬಿಟ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಮ್ಮ पापा ताने मलगीर कूगद्रे बेड़मा बेड़ याकते ऐनो शक्ति अंतिल्लम्मा ಹೋಗಿದ್ಯಾ ಇಷ್ಟೊತ್ತಿನಲ್ಲಿ ಹೇಳೆ ನನ್ನ ಮಗನ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ ಅಯ್ಯೋ ದೇವರೇ ನಿನ್ನ ಕುತ್ತಿಗೆಗೆ ನೀನೇ ನೇಣು ಹಾಕೋತಿದ್ದೀಯಲ್ಲೇ ಅವನ್ನ ನೋಡಬೇಕು ಅಂತ ಅನ್ನಿಸ್ತು ತಡ್ಕೊಳ್ಳೋಕ್ಕಾಗಲಿಲ್ಲ ಭವಾನಿ ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಮ್ಮ ಈ ವಾಂಚಲ್ಯ ಒಳ್ಳೇದಲ್ಲ ಕಣೆ ನಿನಗೆ ನಿನ್ನ ಮಗಳ ಮೇಲಿರೋ ವಾಂಚಲ್ಯ ನನಗೆ ನನ್ನ ಮಗಳ ಮೇಲಿರಲ್ವಾ ಅಮ್ಮ ನಿನ್ ಮಗಳ ಬಾಳಿ ಏನಾಗುತ್ತೋ ಅಂತ ಹೆದರ್ಕೋತಾ ಇದೆಯಲ್ಲ ಒಂದೊಂದು ಕ್ಷಣನು ನನ್ನ ಮಗನ ಬಾಳು ಹೀಗಾಗೋಯ್ತಲ್ಲ ಅಂತ ಈ ತಾಯಿ ಕರುಳು ಬೇದರಿ ಪಡ್ತಾ ಇದೆಯಮ್ಮ ನಿನ್ ಮಾತಿಗೆ ಏನು ಉತ್ತರ ಕೊಡೋದಂತಲೇ ನನಗೆ ಗೊತ್ತಾಗ್ತಿಲ್ಲಮ್ಮ ಇಲ್ಲಿಗೆ ಕರ್ಕೊಂಡು ಬಂದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಮಾತಾಡೋದಕ್ಕೆ ಇಷ್ಟರ ಕರ್ಕೊಂಡು ಬರಬೇಕಾ ಅಲ್ಲಿ ಹೇಳೋಕಾಗಲ್ಲ ಅಂತಾನೆ ಇಲ್ಲೇ ಕರ್ಕೊಂಡು ಬಂದಿದ್ದು ತಗೊಳ್ಳಿ ಏನಿದು ನಿಮ್ಮ ಪ್ರೆಸೆಂಟೇಷನ್ ಶರ್ಟು ಪ್ಯಾಂಟ್ ನನಗಾ ಹೌದು ನೀವು ಇದನ್ನ ಹಾಕೋಬೇಕು ಇದೆಲ್ಲ ಚೆನ್ನಾಗಿರಲ್ಲ ಆಶಾ ಇದನ್ನ ನಾನು ಕೊಡ್ತಿಲ್ಲ ನಮ್ಮ ಅತ್ತೆ ಕೊಟ್ಟಿದ್ದಾರೆ ನೆನ್ನೆ ನಿಮ್ಮನ್ನ ನೋಡಬೇಕು ಅಂತ ನಿಮ್ಮ ಮನೆವರೆಗೂ ಬಂದಿದ್ರು ಮನೆಗಾ ಎಷ್ಟೊತ್ತನಲ್ಲಿ ರಾತ್ರಿಲಿ ಯಾಕೆ ಹೊರಗಡೆ ಕರ್ಕೊಂಡು ಬರಲಿಲ್ಲ ನೀವು ನಿದ್ದೆ ಮಾಡ್ತಾ ಇದ್ರಿ ಅವರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕಿಟಕಿಲೇ ನೋಡ್ಕೊಂಡು ಹೊರಟೋದ್ರು ಎಂತ ಕೆಲಸ ಆಗೋಯ್ತು ಯಾಕೆ ಬೇಜಾರು ಪಟ್ಕೋತೀರಾ ಪೈಲ್ವಾನ್ರಿಂದ ಮೊನ್ನೆ ನಿಮ್ ಬರ್ತ್ಡೇ ಅಂತ ತಿಳಿತು ಅದಕ್ಕೆ ಅತ್ತೇನೆ ಹೋಗಿ ಈ ಡ್ರೆಸ್ ಕೊಂಡ್ಕೊಂಡು ಬಂದ್ರು ನಿಮಗ್ ಕೊಡೋಕ್ ಹೇಳಿದ್ರು ನಾನ್ ಸುಳ್ಳು ಹೇಳ್ತಿಲ್ಲ ಶಿವು ನೀವ್ ಇದನ್ನ ಹಾಕೊಂಡ್ರಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೋ ಈ ತಬ್ಲಿ ಮೇಲೆ ಅವ್ರಿಗೆ ಯಾಕೆ ಇಷ್ಟ ಅನುಕಂಪ ಆ ಅನುಕಂಪಕ್ಕೆ ಕೃತಜ್ಞತೆ ತೋರಿಸ್ಬೇಕು ಅಂತಿದ್ರೆ ನೀವಿದನ್ನ ಹಾಕೊಳ್ಳೇಬೇಕು ಪ್ಲೀಸ್ ಶಿವು ಒಳ್ಳೆ ರಾಜ್ಕುಮಾರ್ ತರ ಕಾಣ್ತೀರಾ. ಹೋಗಿ ನಿಮ್ಮ ಅತ್ತೆಗೆ ಹೇಳು. ಏನ್ ಹೇಳಬೇಕು? ಅದೇ ಈ ಡ್ರೆಸ್ ಹಾಕೊಂಡೆ ಸಂತೋಷ ಪಡ್ತಾರೆ ಅಂದ್ಯಲ್ಲ. ಯಾಕೆ ಆಗ್ತಾ ಇದೆಯಾ? ಅತ್ತೆ ಹೇಳಿಲ್ಲ, ಈ ಬರ್ತ್ಡೇ ಪ್ರೆಸೆಂಟೇಷನ್ ನಾನೇ ತಂದಿದ್ದು. ಮತ್ತೆ ಅವ್ರ ಹೆಸರು ಕೇಳಿದೆ? ಅವ್ರ ಹೆಸರು ಹೇಳ್ದೆ ಇದ್ರೆ ನೀವು ಇದನ್ನ ಹಾಕೋತಾ ಇದ್ರಾ? ನಿಮ್ಗೆಲ್ಲ ಯಾಕೆ ನನ್ನ ಮೇಲೆ ಅಷ್ಟೊಂದು ಕರುಣೆ? ಕರುಣೆಗೂ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಐ ಲವ್ ಯು ಶಿವು. ನಾನು ಹತ್ರ ಬಂದಷ್ಟು ನೀವು ನನ್ನ ದೂರ ಇಟ್ಟಿದ್ದೀರಾ. ಯಾಕೆ? ನಾನು ನಿನ್ ದೂರ ಇಟ್ಟಿದ್ದೀನಿ ಅಂತ ಯಾರು ಹೇಳಿದ್ರು? ನೀ ನನ್ನ ಮನಸ್ಸಿನಲ್ಲೇ ಇದೆಯಾ? ಇಲ್ದಿದ್ರೆ ಕರೆದ ತಕ್ಷಣ ಬರ್ತಿದ್ನ. ಆಶಾ, ನನ್ನ ಈ ಪ್ರೀತಿಯಿಂದ ಆ ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದಿತ್ತು ಅಂತ ನನ್ನ ಭಯ. ಪ್ರೀತ್ಸವ್ರಿಗೆ ಎಷ್ಟೇ ತೊಂದರೆ ಬಂದ್ರು ಎದುರಿಸೋ ಧೈರ್ಯ ಇರಬೇಕು. ನನಗಾ ಧೈರ್ಯ ಇದೆ. ನಿಮಗೆ? ಹೆಣ್ಣಾದ್ ನಿನಗೆ ಅಷ್ಟು ಧೈರ್ಯ ಇರ್ಬೇಕಾದ್ರೆ ನಾನು ಗಂಡು. ಮಲ್ಲಿಗೆ ಹೂವೆ ಹತ್ತಿರ ಬರಬಾರದೆ, ಇಲ್ಲೂ ಇನ್ನು ಹತ್ತಿರ ಬರಬಾರದೆ, ಹತ್ತಿರ ಬರಬಾರದೆ. ಅತ್ತೆಯ ಮಗನೇ ಮುದ್ದಿನ ಚೆಂಡೆ ಮುದ್ದನ್ನು ಕೊಡಬಾರದೆ, ಕೆನ್ನಿಗೆ ಒಂದು ಮುದ್ದನ್ನು ಕೊಡಬಾರದೆ, ಮುದ್ದನ್ನು ಕೊಡಬಾರದೆ. ಲಾ 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 ಲಾ. ಗ್ಲಾಸ್ ಇಲ್ಲಿ ಹಾಕಿಟ್ಟೆ ವಿಸ್ಕಿ ಹಾಕಿಸ್ಕೊಳ್ಳಕ್ಕೆ. ವಿಸ್ಕಿನಾ? ಹೌದು, ನಾನ್ ಕುಡಿಬೇಕು ಡ್ಯಾಡ್. ಐ ವಾಂಟ್ ಟು ಫರ್ಗೆಟ್ ಮೈ ವರೀಸ್. ಏನಾಯ್ತು ನಿನಗೆ? ಆ ತಬ್ಲಿ ನನ್ ಬಾಳನ್ನೇ ಹಾಳು ಮಾಡ್ತಾನೆ ಡ್ಯಾಡ್. ಏನ್ ಮಾಡ್ದ ಅವನು? ಆಶಾನ ಲವ್ ಮಾಡ್ತಾನೆ. ಅವ್ನ್ ತಾನೇ ಮಾಡ್ತಿರೋದು, ಸೊಂಟ ಮುಡ್ಸೋದ್ರಾಯ್ತು. ಅವಳು ಅವನ್ನ ಲವ್ ಮಾಡ್ತಾಳೆ ಡ್ಯಾಡ್. ಯಾರೋ ಹೇಳಿದ್ದು? ನಾನೇ ಕಣ್ಣಾರ ನೋಡಿದೆ. ಅವರಿಬ್ರು ಪಾರ್ಕ್ ನಲ್ಲಿ ತಪ್ಕೊಂಡು. ಶ್ರೀಕಾಂತ್ ಬಿಡು ಅದನ್ನ. ದಿಸ್ ಇಸ್ ನಾಟ್ ದ ರೆಮಿಡಿ ಫಾರ್ ದಟ್. ಬಿಡು ಡ್ಯಾಡ್, ನಮ್ ಮನೇಲಿ ಇಟ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದ್ವೇಷ ಸಾಧಿಸ್ತಾ ನನ್ನ ಮೇಲೆ ಸೇರ್ ತೀರ್ಸ್ಕೊಳಕ್ ಈ ತರ ಮಾಡ್ತಾ ಇದ್ದಾನೆ ಆ ಇಡಿಯಟ್. ಡೋಂಟ್ ಗೆಟ್ ಎಕ್ಸೈಟೆಡ್ ಮೈ ಬಾಯ್, ಇದು ಬಹಳ ಸೀರಿಯಸ್ ಆದ ವಿಚಾರ. ಅವಸರ ಪಡೋದು ಒಳ್ಳೇದಲ್ಲ. ಶ್ರೀಕಾಂತ್ ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆನ ಜೋರಾಗಿ ಹೇಳಿದ್ರೆ ಹರಿದು ಹೋಗುತ್ತೆ. ಅದೇ ಬಟ್ಟೆನ ಹುಷಾರಾಗಿ ಮುಳ್ಳಿಂದ ಬಿಡಿಸಿ ತೆಗೆದು ಶರ್ಟ್ ಮಾಡಿ ಹೊಲಿಸಿ ಹಾಕೊಳ್ಳೋದು ಜಾಣತನ. ಈ ಸ್ಲೋ ಪ್ರಾಸೆಸ್ ಇಲ್ಲಿ ಉಪಯೋಗ ಬರಲ್ಲ ಡ್ಯಾಡ್. ನಿನಗೆ ಅನುಭವ ಸಾಲದು. ನಾನು ಲವ್ ಮಾಡಿದೆ, ನನಗೂ ಎಷ್ಟೋ ಅಡ್ಡಿ ಆತಂಕಗಳು ಬಂದ್ವು. ಅವನ್ನೆಲ್ಲ ಕ್ಲೆವರ್ ಆಗಿ ನಿವಾರಣೆ ಮಾಡಿ ಆಮೇಲೆ ನಿಮ್ಮಮ್ಮನ ಮದುವೆ ಮಾಡ್ಕೊಂಡೆ. ಇವಾಗ ನಾನು ಹೇಗಿದ್ದೀನಿ? ಹ್ಯಾಪಿಯಾಗಿದ್ದೀನಿ. ಈ ಹ್ಯಾಪಿನೆಸ್ ನಿನಗೂ ಬೇಕು ಅಂದ್ರೆ ನನ್ನ ಹಾಗೆ ತಾಳ್ಮೆ ಬೇಕು. ನೋಡು ಶ್ರೀಕಾಂತ್, ಯಾವುದೇ ಕಾರಣಕ್ಕೂ ಈ ವಿಷಯ ನಿನಗೆ ಗೊತ್ತು ಅನ್ನೋದನ್ನ ಆಶಿಂಗ್ ತಿಳಿಸ್ಬೇಡ. ಅವನ್ನ ಹೇಗೆ ಆಶ್ನಿಂದ ದೂರ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಶಿವು, ನೀನ್ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸತ್ತೆ. ಈ ಬರ್ತಂದಲ್ಲೂ ನೀನ್ ಇಷ್ಟೊಂದು ಕಷ್ಟ ಪಟ್ಕೊಂಡು ಹೋಗ್ತಾ ಇದೆಯಲ್ಲ, ನಮಗ್ ಪಾಠನೇ ತಲೆಗತ್ತಲ್ಲ. ಪಾಠ ಓದೋದ್ರೆ ತಾನೇ ತಲೆಗತ್ತೋದು. ಜಗ್ಗಿ, ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ನೋ ಆಸೆ ಇರ್ಬೇಕು, ಬಾಳಲ್ಲಿ ಒಂದು ಗುರಿ ಇರ್ಬೇಕು. ಆಗ ಪಾಠ ಆಟೋಮೆಟಿಕ್ ಆಗಿ ತಲೆತ್ತೆ. ಶಿವು 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 ಶಿವನ ಯಾರ ರೌಡಿಗಳು ಜ್ಞಾನ ತಪ್ಪ ಹೊರತೊಟ್ಟೋದ್ರು. ಶಿವು ಈಗ ಎಲ್ಲಿದ್ದಾನೆ? ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ನಡೀರಿ. ಯಾರು ಅಂತ ಗೊತ್ತಾದ್ರೆ ಒದ್ದು ಒಳಗೆ ಹಾಕ್ತೀನಿ. ಇವರಿಗೆ ಎಚ್ಚರ ಆದ್ರೆ ಯಾರು ಅಂತ ಹೇಳ್ಬಹುದು. ಇವತ್ತು ನನ್ನ ಲೈಫ್ ನಲ್ಲೇ ಒಂದು ಒಳ್ಳೆ ಕೆಲಸ ಮಾಡಿದೆ. ಏನಂತ ಕೆಲಸ ಮಾಡ್ಬಿಟ್ಟಿಯಪ್ಪ? 4 ಜನ ರೌಡಿಗಳನ್ನ ಬಿಟ್ಟು ಆ ಶಿವನ್ ಮುಗ್ಸಕ್ ಕಳಿಸ್ದೆ. ಆಮೇಲೆ ಆಮೇಲೆ ಏನು? ಆ ನನ್ನ ಮಗ ಆಸ್ಪತ್ರೆಯಲ್ಲಿ ಹೇಳ್ಬಾರ್ದು ಎಚ್ಚರ ಆಗಬಾರ್ದು ಹಾಗಿದೆ ಅವನ ಪರಿಸ್ಥಿತಿ. ಹಾಗೂ ಒಂದು ವೇಳೆ ಅವನು ಉಳ್ಕೊಂಡ್ರೆ ಹೀಗೆ ಬೇಡ. ಮಮ್ಮಿ ನೀನ್ ನನ್ನ ಮಗ ಏನೋ ಆ ತಬ್ಲಿ ಹುಡುಗನ ಹೊಡೆಸಿದ್ಯಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನ್ ನಿನ್ ಜೀವ ಅವ್ರು ಕೊಡ್ತೀಯನೋ? ನಾನು ಯಾಕೆ ಕೊಡ್ಲಿ? ಅವನೆಂತ ಹೊಟ್ಟೆವರ ಕೆಲಸ ಮಾಡಿದಾನೆ ಅಂತ ನಿಂಗೇನ್ ಗೊತ್ತು? ಅವನೇನು ಮಾಡ್ದ? ಆಶಾನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ ಅಂತ ದ್ರೋಹಿ ನಾನು ಉಳಿಸಿನ? ಏನ್ರಿ ಇದು? ಈಗ ತಲೆ ಕೆಟ್ಟಿ ಇವ್ರು ಮಾತಾಡ್ತಾ ಇದ್ರು ಕೇಳ್ಕೊಂಡು ಸುಮ್ಮನೆ ಇದ್ರಲ್ಲ ನೀವು. ತಪ್ಪೇನೆ ಹೇಳ್ದ, ಇವನು ಆಶನ ಪ್ರೀತಿಸ್ತಾ ಇದ್ದಾನೆ. ಇವರಿಬ್ಬರ ಮಧ್ಯೆ ಅಡ್ಡ ಬರೋದಕ್ಕೆ ಅವನು ಯಾರು? ಶ್ರೀ ನನ್ನ ಮಗ. ನನ್ನ ಮಗ ನನ್ನ ಮಗ ಅಂತ ಕೊಚ್ಕೋತಾ ಇದ್ರಲ್ಲ ನೀವೇನು? ಇವನ್ ಹಾಗೆ ಯಾರ ಹೊಟ್ಟೆ ಏನಾದ್ರು ಉಳಿಸಿದ್ರ? ಯಾರನ್ನಾದ್ರೂ ಕೊಲೆ ಮಾಡಕ್ ಪ್ರಯತ್ನ ಪಟ್ರ? ಈ ಚಂಡಾಲ ಆ ಶಿವನ. ಅಮ್ಮ ಅಮ್ಮ ನೋಡ್ದೆ ಅಮ್ಮ ನನ್ನ ಗತಿನ? ನಾಳೆ ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನೇನಮ್ಮ ಮಾಡೋದು? ಯಾವ್ದೋ ಹುಡುಗನ ಇವನೇನು ಮಾಡ್ದ ಅಂತ ನೀನ್ ಯಾಕೆ ಅಳ್ತೀಯ? ನಿನ್ ಮಗ ಮಾಡಿದ್ದು ತಪ್ಪು ಅಂತ ಹೊರಗಡೆ ಎಲ್ಲಾದ್ರೂ ಗೊತ್ತಾದ್ರೆ 4 ಜನ ಏನಾದ್ರೂ ಅಂತಾರೆ ಅಂತ ತಾನೇ ನಿನ್ನ ಆತಂಕ. ನಾವದನ್ನ ಗುಟ್ಟಾಗಿಟ್ರಾಯ್ತು. ಬಾರೆ ಬಾರೆ. ಸಾಕು ಸುಮ್ಮನಿರೆ. ನಾನು ಹೊಟ್ಟೆಲಿ ಹುಟ್ಟಿದ್ದ 2 ಮಕ್ಕಳು ಹೀಗೆ ಹೊಡೆದಾಡೋದು ನೋಡಿ ನಾನು ಹೇಗಮ್ಮ ಸಹಿಸ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಾಕು ಸುಮ್ಮನಿರಮ್ಮ. ಆವತ್ತು ನೀನು ಅಲಕ್ಷ್ಯದಿಂದ ಚೆಲ್ಲಿದ್ದ ಒಂದು ಉತ್ತಣ ನೀರು ನದಿಯಾಗಿ ಈಗ ದೊಡ್ಡ ಪ್ರವಾಹ ಎದ್ದು ನನ್ನ ಜೀವನಾನೇ ಯಾವುದೋ ದಿಕ್ಕು ಕೊಚ್ಕೊಂಡು ಹೋಗ್ತಾ ಇದೆಯಲ್ಲಮ್ಮ. ನನ್ನ ಒಬ್ಬ ಮಗ ಮನೆಯಲ್ಲಿ, ಇನ್ನೊಬ್ಬ ಮಗ ಬೀದಿಲಿ, ಒಬ್ಬ ಮಗ ಸುಪತ್ಕೆಯಲ್ಲಿ, ಅಯ್ಯೋ ಇನ್ನೊಬ್ಬ ಮಗ ಆಸ್ಪತ್ರೆಯಲ್ಲಿ. ಯಾರು ಹೊಡೆದ್ರು ಅಂತ ಜ್ಞಾಪಕ ಇದೆಯಾ? ಚೆನ್ನಾಗಿ ಜ್ಞಾಪಿಸ್ಕೊ. ಒಬ್ಬನ್ ಗುರ್ತು ಹೇಳಿದ್ರು ಸಾಕು, ನಾನು ನೋಡ್ಕೋತೀನಿ. ನನಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ ಶಿವು? ಅಥವಾ ಗೊತ್ತಿದ್ದು ಹೇಳ್ಬಾರ್ದು ಅಂತನಾ? ಸತ್ಯವಾಗ್ಲೂ ಗೊತ್ತಿಲ್ಲ ಕೆಟ್ಟಣ್ಣ. ಗೊತ್ತಿದೆ, ಹೇಳ್ತಿಲ್ಲ ಅಷ್ಟೇ. ಗೊತ್ತಿಲ್ಲ ಆಶಾ, ಗೊತ್ತಿಲ್ಲ. ಶಿವು ನಂಗೆ ಗೊತ್ತು. ನಿಮಗ್ ಗೊತ್ತಾ? ಯಾರು ಯಾರು ಹೇಳಿ? ಅತ್ತೆ ನಿಮಗ್ ಗೊತ್ತಾ? ಅದು ಕಾಲೇಜ್ನಲ್ಲಿ ಇವನಿಗೆ ಆಗ್ತಾ ಇರೋರು ಯಾರೋ ಈ ಕೆಲಸ ಮಾಡಿರ್ಬೇಕು ಅಂತ ಅನುಮಾನ ಅಷ್ಟೇ. ಅತ್ತೆ ಯಾಕತ್ತೆ? ಏನಾಯ್ತತ್ತೆ? ನಾನೇನ್ ಹೇಳಿ? ನನ್ನ ಸಂಕಟ ಹೇಗೆ ಹೇಳಮ್ಮ? ನಿನಗೆ ಯಾಕತ್ತೆ ಸಂಕಟ? ಅವನಿಗೆ ಏಟ್ ಬಿತ್ತು ಅಂತ ನೀನ್ ಯಾಕೆ ಗಾಬರಿ ಆದೆ? ಅವನಿಗೆ ಹುಷಾರಿಲ್ಲ ಅಂತ ನೀನ್ ಯಾಕೆ ಓಡ್ ಬಂದು ಹೇಳಿದೆ? ನೀನ್ ಯಾಕೆ ಬೆಳಗ್ಗೆಯಿಂದ ಸಂಜೆ ತನಕ ಆಸ್ಪತ್ರೆಯಲ್ಲಿ ಕಾಯ್ತಿದ್ಯಾ ಹೇಳಮ್ಮ? ಅದೇ ಆಶಾ ನಾಲಿಗೆ ನುಡಿದೇ ಇರೋದನ್ನ ಹೃದಯ ಮಿಡಿಯುತ್ತೆ, ಅದಕ್ಕೆ ಈ ವೇದನೆ. ಅತ್ತೆ ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ಶಿವ ಹೆಸರಲ್ಲಿ. ದೇವ್ರ ಹೆಸರಲ್ಲ. ಅಧ್ಯಮಯ ಪೂರ್ವೋ ಚರಿತ ಏವಂ ಗುಣ ವಿಶೇಷಾನ ವಿಶಿಷ್ಟಯಾಂ ಶುಭತಿತೋ ಅಸ್ಮಾಕಂ ಕ್ಷೇಮಸ್ಥೈರ್ಯ. ಇವತ್ತು ನಿಮ್ಮನ್ನು ನೋಡಿ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸತ್ಯ ಮತ್ತೆ ಮೊದಲು ಹಾಗಾದ್ರಲ್ಲ. ನಿನಗೊಂದು ಅನುಮಾನ ಇದೆಲ್ಲ ಆ ಶ್ರೀಕಾಂತನ ಕೆಲಸನೇ ಅಂತ. ತಪ್ಪು ಆಶಾ, ನಮ್ಗೆ ಯಾರೋ ಒಬ್ರು ಆಗಲ್ಲ ಅಂದ ತಕ್ಷಣ ಏನೇ ಅನ್ಯಾಯ ಆದ್ರೂ ಅದು ಅವರಿಂದನೇ ಆಯ್ತು ಅನ್ಕೊಳ್ಳೋದು ಮನಸ್ಸಿನ ದೌರ್ಬಲ್ಯ. ನನಗನ್ಸಿದ್ ನಾನು ಹೇಳಿದೆ. ಆಸ್ಪತ್ರೆಯಲ್ಲಿ ಮಲಗಿದ್ ನೋಡಿ ನನ್ನ ಜೀವನೇ ಹೋಗ್ಬಿಟ್ಟಿತ್ತು. ಸತ್ಯವಾಗ್ಲೂ ಹೇಳ್ತೀನಿ, ನಿಮಗೇನಾದ್ರೂ ಆಗಿದ್ದಿದ್ರೆ ನಾನು ಖಂಡಿತ ಬದುಕ್ತಿರ್ಲಿಲ್ಲ. ನಾನು ಮದುವೆ ಆಗೋ ಹುಡುಗಿನ ನೀನ್ ತಬ್ಗೋತೀಯನೋ? ನೀನ್ ಯಾರು ಅದನ್ನ ಕೇಳೋಕೆ? ನಾನು ಯಾರ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡಕ್ ನಾಚಿಕೆ ಆಗಲ್ಲ? ಏಯ್, ನಿಂಗೊಂದ್ ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ ಕಣೋ. ಏಯ್ ಹೋಗ. ಶಿವು, ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ. ಅವನಿನ್ನೇನ್ ರಂಪ ಮಾಡ್ತಾನೋ ಏನೋ. ಹೆದರ್ಕೋಬೇಡ ಆಶಾ, ಹೇಗಿದ್ರು ನೀರು ಹಿಡಿದಾಗಿದೆ. ಏನಾದ್ರೂ ಸರಿ, ಇಬ್ರು ಧೈರ್ಯವಾಗಿ ಎದುರಿಸೋಣ. ಡ್ಯಾಡ್, ನನ್ನ ಪ್ರೇಮದ ಕತೆ ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಈ ಹೀರೋಗಿಂತ ವಿಲನೇ ಪಾಪಲ್ ಆಗಿದೆ ಡ್ಯಾಡ್. ಏನಾಯ್ತು? ಅವಳು ನನ್ನ ಎದುರುಗಡೆನೆ ಹೇಳ್ತಾಳೆ ನಾನು ಅವನ್ನೇ ಲವ್ ಮಾಡ್ತಾ ಇದ್ದೀನಿ, ನೀವ್ ಯಾವನೋ ಕೇಳಕ್ಕೆ ಅಂತ. ಆಶಾ ಮಾತ್ರ ನನ್ನ ಮದುವೆ ಆಗದೆ ಹೋದ್ರೆ ನಾನು ಖಂಡಿತ ಉಳಿಯಲ್ಲ ಡ್ಯಾಡ್. ಐ ವಿಲ್ ಕಮಿಟ್ ಸುಸೈಡ್. ಇದು ಸತ್ಯ. ಶಟ್ ಅಪ್. ಸುಯಿಸೈಡ್ ಮಾಡ್ಕೊಳ್ಳೋದು ಹೇಡಿಗಳ ಲಕ್ಷಣ. ನನ್ನ ಮಗನ ಬಾಯಲ್ಲಿ ಇಂಥ ಮಾತು ಬರಬಾರದು. ನಮ್ಮ ಪ್ರೇಮದ ಹಾದಿಗೆ ಅಡ್ಡವಾದವ್ರನ್ನ ಮುಗಿಸ್ಬೇಕೆ ಹೊರತು ನಮ್ಮ ಕತೆ ನಾವು ಮುಗಿಸ್ಕೋಬಾರದು. ಬುಲ್ಡೋಸರ್ ತರ ನುಗ್ಗಿ ಎದುರಾಳಿಗಳನ್ನ ಎಗರಿಸ್ಬೇಕು. ನೀನ್ ಪ್ರೀತಿಸಿದ ಹುಡುಗಿನ ನೀನ್ ಪಡಿಬೇಕು. ಶ್ರೀಕಾಂತ್, ಆಶಾನ ಪಡೆಯೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು. ನನ್ನ ಪರ್ಮಿಷನ್ ಗ್ರಾಂಟೆಡ್. ನಂದೊಂದು ಐಡಿಯಾ. ಮರ್ಡರ್ ಅಂದ್ರೆ ಕೇಸು ಕೇಸು ಅಂತ ಗಲಾಟೆ ಆಗತ್ತೆ. ಗುಂಪು ಸೇರಿಸಿ ಯಾರಿಗೂ ಗೊತ್ತಾಗದಾಗೆ ಅವನ ಮಕದ ಮೇಲೆ ಆಸಿಡ್ ಎರಿಸಿದ್ರೆ ಆಮೇಲೆ ಪಿಶಾಚಿ ಆಗಿರೋ ಅವನ ಮುಖನ ಯಾರು ನೋಡ್ತಾರೆ? ಅಲ್ಲಿಗೆ ಅವನ ಆಶಾ ಪ್ರೇಮದ ಕತೆ ಮುಗೀತು. What do you say, Dad? ನಿನ್ನ ಸಂತೋಷನೇ ನನಗೆ ಮುಖ್ಯ ಕಣೋ. Go ahead, my son, but be careful. Yes. ಯಾರು ಯಾರು ಯಾರು? ಎಸ್ ಪಿ ತಾನೇ ಮಾತಾಡ್ತಿರೋದು? ಹೌದು. ನಿಮ್ಮ ಕೈ ಮುಗಿತೀನಿ, ಶಿವನ್ ಕಾಪಾಡಿ. ಯಾರು ಮಾತಾಡ್ತಿರೋದು? ನಾನು ಭವಾನಿ. ಏನಾಯ್ತು? ಯಾಕಿಷ್ಟು ಹೆದರ್ಕೊಂಡಿದ್ದೀರಾ? ಶಿವ ಪ್ರಾಣನ ನೀವೇ ಕಾಪಾಡಬೇಕು. ಯಾವ ಶಿವು? ಯಾವ ಶಿವು ಅಂದೆ? ನಮ್ ಶಿವು. ನಮ್ ನಮ್ ಶಿವು ಅಂದ್ರೆ ಅನಾಥ, ತಬ್ಲಿ, ಬಡವ. ಅವನಿಗೆ ನನ್ನವರು ಅಂತ ಯಾರೂ ಇಲ್ಲ. ಅವನಿಗೇನಾಗಿದೆ? ಅವನ ಮುಖಕ್ಕೆ ಆಸಿಡ್ ಹಚ್ಚಬೇಕು ಅಂತಿದ್ದಾರೆ. ಯಾರು ಯಾರು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರೂ ಕೆಟ್ಟ ಕನಸು ಬಿತ್ತಾ? ಶಿವ ಅಂತೀರಾ, ತಬ್ಲಿ ಅಂತೀರಾ, ಆಸಿಡ್ ಹಚ್ತಾರ ಅಂತೀರಾ, ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀರಾ. ಏನು ಗೊತ್ತಿಲ್ದಿದ್ರೆ ನಾನು ಹೇಗೆ ಕಾಪಾಡ್ಲಿ? ಅದೇ ಹೇಳಿದ್ನಲ್ಲ, ಅಷ್ಟು ಸಾಲದ. ಡೋಂಟ್ ಬಿ ಎಮೋಷನಲ್, ಕಂಟ್ರೋಲ್ ಯೋರ್ ಸೆಲ್ಫ್. ಹುಡುಗನ ಕಾಪಾಡಿ. ಅಳೋದ ನಿಲ್ಸಿ, ಸರಿಯಾಗಿ ಡೀಟೇಲ್ಸ್ ಹೇಳಿ. ಆ ಶಿವು ಯಾರು? ನಿಮ್ಮನ್ನೇ ಕೇಳ್ತಿರೋದು. ಆ ತಬ್ಲಿ ಶಿವು ಯಾರು? ಅವನ್ ತಬ್ಲಿ ಅಲ್ಲ ರೀ, ಅವನಿಗೂ ತಂದೆ ತಾಯಿ ಇದ್ದಾರೆ. और हेसरेनु अवनु अवनु निम्मग कण्री हेलो 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 भवानी भवानी अवनु निम्मग अवनु निम्मग एक्शन ಎಷ್ಟು ಸಫರ್ ಆಗಬೇಕಾಗಿತ್ತು ಶಿವು ಆಗಿದ್ಯಾ ಅದು ಶಿವು ಪ್ರಾಪರ್ ರಿಸಲ್ಟ್ ಶಿವು ನಾನು ನಿಮಗೆ ತುಂಬಾ ಅವಮಾನ ಮಾಡಿದೆ ಅನ್ಯಾಯ ಮಾಡಿದೆ ದ್ರೋಹ ಮಾಡಿದೆ ದಯವಿಟ್ಟು ನನಗೆ ಕ್ಷಮಿಸು ಶಿವು ಶ್ರೀಕಾಂತ್ ನೀನು ಈ ಮಾತಾಡ್ತಾ ಇರೋದು ಹೌದು ಶಿವು ನನ್ನ ತಪ್ಪು ನನಗೆ ಅರ್ಥ ಆಗಿದೆ ನೀನು ಆಶಾ ಮನಸಾರ ಪ್ರೀತಿಸ್ತಾ ಇದ್ರು ದುಡ್ಕಿ ಆಕ್ರೋಶದಲ್ಲಿ ಏನೇನೋ ಅಂದ್ಬಿಟ್ಟೆ ಅದೆಷ್ಟು ದೊಡ್ಡ ಅಪರಾಧ ಅಂತ ಆಮೇಲೆ ನನಗೆ ಅರ್ಥ ಆಯ್ತು ಇಷ್ಟಕ್ಕೂ ನೀನು ಅವಮಾನ ಮಾಡಕ್ಕೆ ನಾನು ಯಾರು ಶಿವು ಸತ್ಯವಾಗ್ಲೂ ಹೇಳ್ತಿದ್ದೀನಿ ನೀನು ನೋಡಿ ನನ್ನ ಮನುಷ್ಯನಾದೆ नन किविने नान नंबोक्काग्तिल्ल नीनु आड्तिरो मातु निजानो इल्ल नाटकनो खंडित नाटक अल्ल आशा नम्म तायि मेले प्रमाण माडि हेळ्तीनि नी क्षमिसिदे अंत हेळो तनक ई कैन बिडल्ल शिवु इन्नू नन्न मेले कोप होगिल्वा कोप इद्रे ताने होगोके ऐ एम सो हैप्पी शिवु इन्नु मेले नाविब्बरु अण्ण तम्म इद्दागे नीनु नन्नु क्षमिसिबिडु आशा पर्तिनि शिवु पर्तिनि आशा ಒಂದು ವಿಷಯ ತಿಳಿಲಿಲ್ಲ ಫೋನ್ ಅಲ್ಲಿ ಹೇಳಿದ್ರಲ್ಲ ಆ ಶಿವ ಎಲ್ಲಿದ್ದಾನೆ ನಾನೇ ಹೇಳಿದ್ನಲ್ಲ ನನ್ನ ಮಗ ಅಂತ ಹೇಳಿದ್ರೆ ಸಾಕೇನೋ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ತಿಳಿದೆ ನಾನು ಹೇಗೆ ಗುರ್ತಿಡಿಯೋದು ಶಿವ ಜಯನಗರ ಕಾಲೇಜಿನಲ್ಲಿ ಫಸ್ಟ್ ಪಿಎಸ್ಸಿ ಓದ್ತಿದ್ದಾನೆ ಥ್ಯಾಂಕ್ಸ್ ಅವನ ಮುಖಕ್ಕೆ ಆಸಿಡ್ ಇರುತ್ತಂತ ಶತ್ರುಗಳು ಯಾರಿದ್ದಾರೆ ನನಗೆ ಗೊತ್ತಿಲ್ಲ ಅವನಿಗೆ ಅಪಾಯ ಇದೆ ಅಂತ ಮಾತ್ರ ನನಗೆ ಗೊತ್ತು ನೋಡಿ ಜೀವನದಲ್ಲಿ ನಿಮ್ಮನ್ನ इन याव सहाय नान केळल्ल दयविट्टु शिवन कापाडि एक्सक्यूज मी सर इल्लि फस्ट इयर बीएससी स्टूडेंट शिव यारु आ ग्रूप नल्लि मेरून शर्ट हाकोंडिदानल्ल सर अवने शिव शिवू एक्सक्यूज मी आई एम एसपी नागराज गुड हेगे इदर मेले हाकोंडिदिरल्ल नेम प्लेट निन्न स्वल्प माताडबेकागित्तु ಬರ್ತೀಯಪ್ಪ ವಾಯ್ಸ್ ಕಮ್ ಬಾಪ್ಪ ಇವರು ನಮ್ಮ ತಂದೆ ತಾಯಿ ಇವರು ಯಾರು ಸರ್ ನನ್ನ ಲವರ್ ಏನ್ ಸರ್ ಲವರ್ ಅಂತೀರಾ ಮುಖ ತೋರಿಸ್ತಾ ಬೆನ್ ತೋರಿಸ್ತಾ ಇದ್ದಾರೆ ಇವಳನ್ನ ನಾನು ಪ್ರೀತಿಸ್ತೆ ನಾನಿಂದ ಹೇಗೆ ತಿರ್ಕೊಂಡು ದೂರ ಹೊರಟೋದ್ಲು. ಇವಳ ಮುಖ ನನಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಯಾಕಪ್ಪ ನಗ್ತಿದ್ಯಾ? ನಿಮ್ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ ಸರ್. ನನಗೂ ನಿಮಗೂ ಪರಿಚಯ ಏನಲ್ಲ. ಕಾಲೇಜಿಗೆ ಬಂದ್ರಿ, ನಿಮ್ ಮನೆಗೂ ಕರ್ಕೊಂಡ್ ಬಂದ್ರಿ. ಇಲ್ಲಿ ನೋಡಿದ್ರೆ ನಿಮ್ ತಂದೆ ತಾಯಿ ವಿಚಾರ ಹೇಳ್ತಿದ್ರ, ನಿಮ್ ಲವರ್ ವಿಚಾರ ಹೇಳ್ತಿದ್ರ. ಒಬ್ಬ ಅಪರಿಚಿತನಿಗೆ ಇದನ್ನೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಏನು ಅಂತ? ನಾನಿನ್ಗೆ ಅಪರಿಚಿತನೇಪ್ಪ, ಆದ್ರೆ ನಿನ್ನ ನೋಡ್ದಾಗ್ಲಿಂದ ಎಷ್ಟೋ ವರ್ಷಗಳ ಪರಿಚಯ ಇರುವಾಗ ಅನ್ನಿಸ್ತಾ ಇದೆ. ನಿನ್ನ ನೋಡಿದಾಗ ನಿನ್ ಜೊತೆ ಮಾತಾಡ್ಬೇಕಂತ ಅನಿಸ್ತು, ಮಾತಾಡ್ದೆ. ಮನೆಗೆ ಕರ್ಕೊಂಡ್ಬರ್ಬೇಕಂತ ಅನಿಸ್ತು, ಕರ್ಕೊಂಡ್ಬಂದೆ. ನನ್ನ ತಂದೆ ತಾಯಿ ವಿಚಾರ ಹೇಳ್ಬೇಕಂತ ಅನಿಸ್ತು, ಹೇಳ್ದೆ. ಅಷ್ಟೇನಾ, ಇಲ್ಲ ಇನ್ನೂ ಏನಾದ್ರೂ ಅನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆಯಪ್ಪ. ನೀನ್ ನನ್ನ ಜೊತೆನೇ ಇದ್ದು ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸರ್, ನಾನೊಬ್ಬ ಅನಾಥ ಬಡ ವಿದ್ಯಾರ್ಥಿ, ನೀವು ಎಸ್ ಪಿ ಸಾಹೇಬ್ರು, ದೊಡ್ಡ ಉದ್ಯೋಗದಲ್ಲಿರೋರು. ನೀವು ಆಕಾಶ, ನಾನು ಭೂಮಿ. ಸೇರೋಕ್ಕಾಗತ್ತಾ? ಅದೆಲ್ಲ ಬರೀ ಭಾವನೆ ಅಷ್ಟೇ. ಮನಸ್ಸಿದ್ರೆ ಯಾರಾದ್ರೂ ಸೇರ್ಬೋದು, ಒಂದಾಗಿರ್ಬೋದು. ಶಿವು, ನಾನಿರ್ಬೇಕಾದ್ರೆ ನೀನ್ ಯಾಕಪ್ಪ ಕಷ್ಟಪಡ್ಬೇಕು? ನಾನ್ ಕಷ್ಟಪಡ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಲಿರೋನು. ಒಬ್ಬ ಮನುಷ್ಯನ ವಿಷಯ ತಿಳ್ಕೋಬೇಕು ಅಂದ್ರೆ ಅವನ್ ಜಾತಕನೇ ನಮ್ಮ ಫೈಲಿಗೆ ಬಂದ್ಬಿಡುತ್ತೆ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಗೇನ್ ಪ್ರಯೋಜನ? ಪ್ರಯೋಜನ ಏನನ್ನೋದು ನನಗ್ ಗೊತ್ತು, ಅದನ್ನ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ನೀನ್ ಇಷ್ಟು ತಿಳ್ಕೊ ಸಾಕು. ನಿನ್ನ ಕಂಡ್ರೆ ನನಗೆ ಪ್ರೀತಿ, ವಿಶ್ವಾಸ. ಅದನ್ನ ನೀನು ವಿಚಿತ್ರವಾದ ವಿಶ್ವಾಸ ಅಂತ ತಿಳ್ಕೊ, ಪರವಾಗಿಲ್ಲ. ನೋಡು ಕಿಟ್ಟ, ನನ್ನ ಮನೇಲಿ ನೀನ್ ಯಾಕಿರ್ಬೇಕು? ಸ್ವತಃ ಅಡಿಗೆ ಮಾಡ್ಕೊಂಡು, ಪಾತ್ರೆ ತೊಳ್ಕೊಂಡು, ಬಟ್ಟೆ ಒಕ್ಕೊಂಡು, ಪಾರ್ಟ್ ಟೈಮ್ ಕೆಲಸ ಅಲ್ಲಿ ಇಲ್ಲಿ ಮಾಡ್ಕೊಂಡು ಕಾಲೇಜ್ಗೆ ಹೋಗೋದು ಎಷ್ಟು ಕಷ್ಟ ಇದೆ. ಇಲ್ಲಿ ಯಾರಿದ್ದಾರೆ? ನಾನು ಅಡಿಗೆವನು, ನೀನು ಇಲ್ಲಿಗೆ ಬಂದಿದ್ದು ಬಿಟ್ರೆ ನಿನಗೆಂತ ರೂಮ್ ಕೊಡ್ತೀನಿ, ಓದೋಕ್ ಕಾಲೇಜ್ ಫೀಸ್ ಕಟ್ತೀನಿ, ಹೊಸ ಸ್ಕೂಟರ್ ತೆಕ್ಕೊಡ್ತೀನಿ. ಅಷ್ಟೇ ಯಾಕೆ? ನಾನು ಮಗನ್ ತರ ನಿನ್ನ ನೋಡ್ಕೊತೀನಪ್ಪ. ಸರ್, ನಾನು ಮುಡದ್ಕೆಳಗ್ ಬಿದ್ದಿದ್ದಾಗ ಮನೆ ಕರ್ಕೊಂಡೋಗಿ ಆಶ್ರಯ ಕೊಟ್ಟ ಕಿಟ್ಟಣ್ಣ, ನಾನು ಹಸುವಿನಿಂದ ಸಂಕಟ ಪಡ್ತಿದ್ದಾಗ ತನ್ನ ಊಟದಲ್ಲಿ ಪಾಲ್ ಕೊಟ್ಟ, ಖರ್ಚಿಗೆ ಕಾಸಿಲ್ಲ ಅಂದಾಗ ಪಾರ್ಟ್ ಟೈಮ್ ಕೆಲಸನೂ ಕೊಡಿಸ್ತ. ಇವತ್ತು ಎಸ್ ಪಿ ಸಾಹೇಬ್ರು ಕರೆದ್ರು ಅಂತ ಆ ಕಾನ್ಸ್ಟೇಬಲ್ ಬಿಟ್ ಬಂದ್ರೆ ದೇವ್ರು ಮೆಚ್ಕೋತಾನ? ಸರ್, ನಾ ಹಣದಲ್ಲಿ ಬಡವಾನೆ, ಸ್ನೇಹದಲ್ಲಿ ವಿಶ್ವಾಸದಲ್ಲಿ ತುಂಬಾ ಶ್ರೀಮಂತನಾಗಿರುವಾಗ ಬೆಳೆಸಿದ್ದಾರೆ ನಮ್ಮ ಪೈಲ್ವಾನ್ ನಂಜಣ್ಣವರು, ಶ್ರೀಕಂಠ್ ಶಾಸ್ತ್ರಿಗಳು. ಯಾರವರು? ಮನಸ್ಸು ಮಾಡಿದ್ರೆ ಜಾತಕನೇ ಫೈಲ್ಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಪ್ರಯತ್ನ ಪಟ್ಟು ತಿಳ್ಕೊಳ್ಳಿ. ಹಾಗಾದ್ರೆ ನನ್ನ ಮಾತಿಗೆ ನೀನು ಗೌರವ ಕೊಡಲ್ಲ ಅನ್ನೋ? ಸರ್, ನಿಮಗೆ, ನಿಮ್ಮ ಉದ್ಯೋಗಕ್ಕೆ, ನೀವು ಹಾಕೊಳ್ಳೋ ಯೂನಿಫಾರ್ಮ್ಗೆ, ನಿಮ್ಮ ಈ ವಿಶ್ವಾಸಕ್ಕೆ ನನ್ನ ಹೃತ್ಪೂರ್ವಕವಾದ ಗೌರವ ಇದೆ. ಆದ್ರೆ ಒಂದು ಪ್ರಶ್ನೆ, ಈ ಅನಾಥನ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನಿಮಗೂ ನನಗೂ ಏನ್ ಸಂಬಂಧ? ನಾನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂದ್ರೆ, ಕೂತ್ಕಳೆ ಜಾತಕ ತರಿಸೋ ಶಕ್ತಿ ನನಗಿಲ್ಲ. ನೀವೇ ನನ್ನ ಚಿಕ್ಕಪ್ಪನೋ ಇಲ್ಲ ಅಪ್ಪನೋ. ವಿಷಯವ ಕೆದಕುವೆಯೇಕೆ ಹೃದಯದಲ್ಲಿ ಹುದುಗಿರುವ ವಿಷಯವ ಕೆದಕುವೆಯೇಕೆ ಕರಗಿರುವ ಕನಸುಗಳ ಸುಮ್ಮನೆ ಕೆಣಕುವೆಯೇಕೆ ಅನುಬಂಧ ಮರೆಯದಿರೆ ವೇದನೆಯೇ ಗತಿ ನಿನಗೆ ಅನುಬಂಧ ಮರೆಯದಿರೆ ವೇದನೆಯೇ ಗತಿ ನಿನಗೆ ಬರಲಾರೆ ಎಂದೆಂದು ನೋವಿಂದ ನೀ ಹೊರಗೆ ನೋವಿಂದ ನೀ ಹೊರಗೆ ಎಲ್ಲೋ ಉದುರಿದ ಎಲ್ಲೋ ಅರಳಿದ ಬಯಸಿದರೆ ದೊರಕುವುದೇ ದೇವರು ಉಳಿಸಿದ ಹೂ ಎಲ್ಲೋ ಉದುರಿದ ಹೂ ಎಲ್ಲೋ ಅರಳಿದ ಹೂ ಜಾರಿದರೆ ನೆಮ್ಮದಿ ದೊರಕುವುದೇನು ದುಡುಕಿದರೆ ಜಾರಿದರೆ ನೆಮ್ಮದಿ ದೊರಕುವುದೇನು ಮಣ್ಣಿನಲ್ಲಿ ಮಾಣಿಕ್ಯ ಎಸೆದರೆ ಸಿಕ್ಕುವುದೇನು ನೆನಪಿನಲ್ಲಿ ಕೊರಗುತ್ತಿದೆ ಕಂಬನಿಯೇ ಗತಿ ನಿನಗೆ ನೆನಪಿನಲ್ಲಿ ಕೊರಗುತ್ತಿದೆ ಕಂಬನಿಯೇ ಗತಿ ನಿನಗೆ ಜೀವನದ ಕಥೆ ಹೀಗೆ ಕೊನೆತನಕ ಬೇಗೆ ಕೊನೆತನಕ ಬೇಗೆ ಎಲ್ಲೋ ಉದುರಿದ ಹೂ ಎಲ್ಲೋ ಅರಳಿದ ಹೂ ಬಯಸಿದರೆ ದೊರಕುವುದೇ ದೇವರು ಉಳಿಸಿದ ಹೂ ಎಲ್ಲೋ ಉದುರಿದ ಹೂ ಯಾರೋ ಈ ಮಾಡಿದ್ದು ಯಾರು ಆಸಿಡ್ ಎರ್ತಿದ್ದು ಅಂತ ನಿನಗೇನಾದ್ರೂ ಗೊತ್ತಾ ಶಿವು? ಹತ್ತು ಜನ ಸುತ್ಕೊಂಡು ಬಣ್ಣದ ನೀರು ಹೆಚ್ಚಾಡ್ತಿರುವಾಗ ಯಾರು ಆಸಿಡ್ ಹೆಚ್ಚಿದ್ರು ಅಂತ ಹೇಗೆ ಹೇಳುದು? ನನಗೆ ಗೊತ್ತು, ಇಬ್ಬರನ್ನ ಹಿಡಿದಿದ್ದೀವಿ. ಅವ್ರ ಮೂಲಕ ಈ ದ್ರೋಹದ ಹಿಂದಿರೋ ನಿಜವಾದ ಕಲ್ಪ್ರಿಟ್ನ ಕಂಡಿಡ್ದು ಅವ್ರಗಳನ್ನ ಒಳಗೆ ತಳ್ಳೋವರೆಗೂ ನಾನು ಬಿಡಲ್ಲ. ನಾನು ಬರ್ತೀನಿ ಶಿವು. ಸರಿ ಸರ್, ಬರ್ತೀನಿ. ಯಾರಿದ್ರೂ ನನ್ನ ಕಾಪಾಡಕ್ಕಾಗಿ ಇವಲ್ಲಪ್ಪ. ಯಾಕಮ್ಮ ಹಾಗಂತೀರ? ನಾನು ಕಾಪಾಡಿದೆ ಎಸ್ ಪಿ ಸಾಹೇಬ್ರು. ಇವ್ರಿಲ್ದೇ ಹೋಗಿದ್ದಿದ್ರೆ ಇನ್ನು ಹೆಚ್ಚಿನ ಅನಾಹುತ ಆಗ್ತಿತ್ತು. ಸಿಯೋ ತಮ್ಮನಿಗೋಸ್ಕರ ನೀವ್ ಯಾಕಮ್ಮ ಇಷ್ಟು ಸಂಕಟ ಪಡ್ತೀರಾ? ಹಾಗೆಲ್ಲ ಅನ್ಬೇಡಪ್ಪ, ನಾವೆಲ್ಲ ಇರೋವಾಗ ನೀನ್ ಹೇಗೆ ತಬ್ಲಿ ಆಗ್ತೀಯಾ? ಕೈಗೆ ಸ್ವಲ್ಪ ಆಸಿಡ್ ಬಿದ್ದಿದೆ ಅಷ್ಟೇ, ಮುಖಕ್ಕೆ ಬೀಳಲ್ವಲ್ಲ. ಅಯ್ಯೋ ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಹೀಗೆಲ್ಲ ಮಾತಾಡ್ಬಿಡ ಶಿವು. ಅತ್ತೆ ಯಾಕತ್ತೆ ಎಷ್ಟು ಎಮೋಷನಲ್ ಆಗ್ತೀಯಾ? ನನಗೆ ಶ್ರೀಕಾಂತ್ ಹೇಗೋ ಶಿವನ ಹಾಗೆ ಕಣಮ್ಮ. आ हुड़गन मेल निम्गिरो वात्सल्य नोडी हेम्मे पड्तीनि आशा सर इवरन्न मने कर्कोंडु होगु निम्म शिवन्न नानु नोड्कोतीनि सर मोहन राव निन्न दोड्डस्के इद्रे निन्नत्र इरुत्ते दुर्योधननंत मगनिगे जन्म कोट्टिद्दु अल्लदे अवन चंडालतनक्के नम्म मक्कळन्न बलि कोडबेकु अंतिद्यानिया शट अप यू शट अप निन्न मग नन्न मगन कैल आसिड कोट्टु ಅವನ ಜೊತೆ ಓದ ಹುಡುಗನ ಮುಖಕ್ಕೆ ಹೆಚ್ಚು ಅಂತ ಹೇಳ್ದ ನನ್ನ ಮಗನೇ ಹೇಳ್ದ ಅನ್ನೋದಕ್ಕೆ ಏನು ಸಾಕ್ಷಿ ಎಸ್ ಮಿಸ್ಟರ್ ಮೋಹನ್ ರಾವ್ ಹೌ ಆರ್ ಯು ಯಾರು ನಿನ್ನ ಹಳೆ ಸ್ನೇಹಿತ ನಿನ್ನ ಮಗನ ಹೊಸ ಶತ್ರು ನೀವು ಯಾರು ಮಾತಾಡ್ತಿರೋದು ನಾಗರಾಜ್ ಒಂದು ಸಲ ಹಣ ಚೆಲ್ಲಿ ಜನ ಕೊಂಡ್ಕೊಂಡು ಜೀವನದಲ್ಲೇ ಗೆದ್ದೆ ಅನ್ಕೊಂಡೆ ಸೋತಿದ್ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕದೆ ಟುಡೇ Table has turned towards my side. Ninna magana bhavishya, nanna boots kaladili, bendu boodi aagta ide. Nagaraj! Haudu, ade Nagaraj. What are you talking? Kannadadalle heltidinalla, artha aglilva? Agide, adre adakkella nanna magane karana anta hege heltya? A very good question. Adbhutavada prashnege, elli uttara helbeku, alli heltini. Alli tanaka गुड बाय हेलो हेलो याक मोहन राव मुख बीळ्स्कोंड्बिड्तु निन्न मग माडिद मने हाळु केलसान होगळि सिंहासन कुर्सी ऊर्गेल्ल पार्टी कोट्टु मेरदेल्ल हागे इदक्कू ओंद पार्टी कोडु निन्न मग कंबि एळ्सोक्के मुंचे ಎಸ್ಪಿ ಸಾಹೇಬ್ರು ಇದಾರ ಏನ್ ವಿಷಯ ಪರ್ಸನಲ್ ಅವರ ಹತ್ರನೇ ಮಾತಾಡಬೇಕು ಸರ್ ಮೋಹನ್ ರಾವ್ ಬಂದಿದ್ದಾರೆ ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ನೀವು ನನ್ನ ಕೂತ್ಕೊಂತನೂ ಹೇಳಿಲ್ಲ ಇವತ್ತು ನಾನು ಅದೇ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ ಪ್ಲೀಸ್ ಸಿಟ್ ಡೌನ್ ಮಿಸ್ಟರ್ ಮೋಹನ್ ರಾವ್ ನಿಮಗೆ ತುಂಬಾ ಹತ್ರ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ನಾಗರಾಜ್ ನನ್ನ ನಿನ್ನ ಮಧ್ಯೆ ಪರ್ಸನಲ್ ಆಗಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ಇರಬಹುದು ದ್ವೇಷಾಸು ಏನೂ ಇರಬಹುದು ಅದಕ್ಕೋಸ್ಕರ ನನ್ನ ಮಗನ ಬಲಿ ತಗೊಳ್ಳೋದು ಸರಿಯಲ್ಲ ನಾನು ಕೋಳಿನ ಬಲಿ ಕೊಡ್ತಿಲ್ಲ ಕುರಿನ ಬಲಿ ಕೊಡ್ತಿಲ್ಲ ಕುರಿ ಕೋಳಿಗಳನ್ನ ಬಲಿ ತಗೊಳ್ಳೋ ತೋಳನ ಬಲಿ ಕೊಡ್ತಾ ಇದ್ದೀನಿ ಅಷ್ಟೇ ನೀನು ತೋಳ ಅನ್ನು ಕತ್ತೆ ಅನ್ನು ಆದ್ರೆ ನನ್ನ ಮಗನ ಮಾತ್ರ ಏನು ಮಾಡಬೇಡ ಸಮಾಜದಲ್ಲಿ ನನ್ನ ಗೌರವನ ಮಾತ್ರ ಕಳಿಬೇಡ ಸಮಾಜದಲ್ಲಿ ನೀನು ಒಬ್ಬನ ಗೌರವದ ಕಿರೀಟ ಮಾತ್ರ ಹೊಳಿತಿರಬೇಕು ಮಿಕ್ಕವರ ಮಾನ ಮಂಡಪಾಲ ಆದ್ರೂ ಪರವಾಗಿಲ್ವಾ ಮಿಸ್ಟರ್ ಮೋಹನ್ ರಾವ್ ರಣರಂಗ ಕಿಳಿದ ಮೇಲೆ ಏಟ್ ಕೊಡೋಕ್ಕೂ ಸಿದ್ಧವಾಗಿರಬೇಕು ಏಟ್ ತಗೊಳ್ಳೋಕ್ಕೂ ಸಿದ್ಧವಾಗಿರಬೇಕು ಯಾವುದೋ ಕಾಲದಲ್ಲಿ ನಡೆದ ಸ್ಪರ್ಧೆನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಸಂಸಾರದ ನೆಮ್ಮದಿನ ಹಾಳು ಮಾಡೋದು ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣ ಅಲ್ಲ ಶಟ್ ಅಪ್ ನಿನ್ನಷ್ಟು ಹಣವಂತನಲ್ಲದೆ ಹೋದ್ರು ನಿನ್ನ ಹಾಗೆ ಮೃಗ ಅಲ್ಲ ನಾನು ನನ್ನ ಬಾಳಲ್ಲಿ ಮುಳ್ಳ ಬರೋ ಒಬ್ಬೊಬ್ಬ ವ್ಯಕ್ತಿನೂ ನನ್ನ ಹೃದಯದಿಂದ ಕಿತ್ತಾಕೋ ಮನುಷ್ಯ ನಾನು ನಿನ್ನ ನೆನಪನ್ನೇ ನನ್ನ ಮನಸ್ಸಿಂದ ಕಿತ್ತಾಕಿರುವಾಗ ನಿನ್ನ ಮೇಲೆ ದ್ವೇಷ ಇಲ್ಲಿರುತ್ತೆ ಹಾಗಾದ್ರೆ ನನ್ನ ಮಗನ ಯಾಕೆ ಈ ಕೇಸಲ್ಲಿ ಸಿಕ್ಕಿಸ್ತಿದಿ ಸಿಕ್ಕಿಸ್ತಿಲ್ಲ ಅವನೇ ಬಂದು ಸಿಕ್ಕಾಕೊಂಡಿದ್ದಾನೆ ನೀನು ಮನಸ್ಸು ಮಾಡಿದ್ರೆ ಅವನ್ನ ಉಳಿಸ್ಬೋದು ನಾನು ಯಾಕೆ ಮನಸ್ಸು ಮಾಡಬೇಕು ಬದುಕಿ ಬಾಳಬೇಕಾಗಿರೋ ಒಬ್ಬ ಹುಡುಗನ್ನ ಉಳಿಸೋದಕ್ಕೋಸ್ಕರ ನಿನ್ನ ಮಗ ಒಬ್ಬ ಬದುಕಿ ಬಾಳಿದ್ರೆ ಸಾಕಾ ಮಿಕ್ಕವರೆಲ್ಲ ಸತ್ರು ಪರವಾಗಿಲ್ವಾ ಮಿಕ್ಕವರೆಲ್ಲ ಸಾಯಿಲ್ ಅಂತ ನಾನು ಹೇಳ್ತಾ ಇಲ್ಲ ಹಾಗಾದ್ರೆ ಶಿವನ್ ಮುಖಕ್ಕೆ ಆಸಿಡ್ ಹಾಕಿ ಯಾಕೆ ನಿನ್ನ ಮಗನ ಬಿಟ್ಟೆ ಅದು ಅವನು ಮಾಡಿದ ತಪ್ಪು ನಿನ್ನ ಪ್ರೇರಣೆ ಇಲ್ಲದೆ ತಪ್ಪು ಮಾಡ್ದ ಅಂತ ಹೇಳ್ತಿದ್ಯಾ ಓಹೋ ಖಂಡಿತವಾಗಿ ನೀನ್ ಯಾವ ರೀತಿನೂ ಪ್ರೇರಣೆ ಮಾಡಿಲ್ಲ ಅಂತ ತಾಳಿ ಕಟ್ಟಿ ಅಗ್ನಿ ಸಾಕ್ಷ್ಯ ಕೈ ಹಿಡಿದ್ರು ನಿನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀಯಾ ಆ ಧೈರ್ಯ ನಿನಗಿದ್ಯಾ ಮಾತಾಡು ಮೋಹನ್ ನನ್ನ ಜೀವನದಲ್ಲಿ ಮೊದಲನೇ ಸರ್ತಿ ತಲೆ ತಗ್ಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಮಗನ್ ಯಾವ ತೊಂದರೆನೂ ಮಾಡಬೇಡ ನಾನು ಕಾನೂನಿನ ರಕ್ಷಕ ಕಾನೂನಿನ ಸೇವಕ ನಾನು ಹಾಕೋ ಯೂನಿಫಾರ್ಮೇ ನನ್ನ ತಾಯಿ ಕರ್ತವ್ಯನೇ ನನ್ನ ದೇವರು ನಿನಗೋಸ್ಕರ ಇದಕ್ಕೆಲ್ಲ ಮೋಸ ಮಾಡಿ ಆತ್ಮವಂಚನೆ ಮಾಡ್ಕೊಳ್ಳೋಷ್ಟು ಮೂರ್ಖ ಅಲ್ಲ ನಾನು ಮೋಹನ್ ರಾವ್ ಕಾಲಕ್ಕೆ ನಾನು ತುಂಬಾ ಬೆಲೆ ಕೊಡೋಣ ಡೋಂಟ್ ವೇಸ್ಟ್ ಮೈ ಟೈಮ್ ರೀ ಏನ್ರಿ ಇದು ಹಗಲೊತ್ ಮೇಲೆ ಶುರು ಮಾಡ್ಬಿಟ್ರಿ? ಏನಾಗಿದೆ ನಿಮಗೆ? ಇನ್ನೇನಾಗಬೇಕು ಭವಾನಿ, ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ನನ್ನ ಮಗ ಶ್ರೀಕಾಂತನ ಕೈಗೆ ಬೇಡಿ ಹಾಕೊಂಡು ರಸ್ತೆನಲ್ಲಿ ಎಳ್ಕೊಂಡು ಹೋಗೋ ಕಾಲ ಬಂತು. ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಅವನು ಮಾಡ್ತಿದ್ದ ಮನೆ ಹಾಳು ಕೆಲಸನೆಲ್ಲ ಮೊಳಕೆಯಲ್ಲಿ ಚೀಟ್ ಹಾಕದೆ ತಪ್ಪು ದಾರಿಗೆ ತಳ್ಳಿ ಈಗ ಪಶ್ಚಾತ್ತಾಪ ಪಟ್ರೆ ಏನ್ರಿ ಪ್ರಯೋಜನ? ನೀನು ನೀನು ನನ್ನೇ ಅಂತ? ಹೌದು, ಇದಕ್ಕೆಲ್ಲ ಕಾರಣ ನೀವೇ. ಅವನ್ ಮೊದಲನೇ ತಪ್ಪು ಮಾಡಿದಾಗ ನೀವು ಅವನ್ ದಂಡಿಸಿದ್ರಾ? ರೌಡಿಗಳನ್ನ ಬಿಟ್ಟು ಆ ಬಡಪಾಯಿ ಶಿವುಗೆ ಶ್ರೀಕಾಂತ್ ಹೊಡೆಸಿದ್ನಲ್ಲ, ಆಗ ನೀವು ತಡೆದ್ರಾ? ಆ ಶಿವು ಮುಖಕ್ಕೆ ಆಸಿಡ್ ಎರ್ಚೋಕೆ ಏರ್ಪಾಡು ಮಾಡಿದ್ನಲ್ಲ, ಆಗ ನಿಮ್ ಮಗನ ತಡೆದ್ರಾ? ಸುಮ್ನೆ ಕೂಗಾಡೋದ್ರಿಂದ ನಿಜ ಸುಳ್ಳಾಗಲ್ಲ ರೀ. ನಿಜ ಸುಳ್ಳಾಗಲ್ಲ ಅಂತ ನನಗೂ ಗೊತ್ತು. ಶ್ರೀಕಾಂತ್ ಪ್ರೀತಿಸ್ತಿರೋ ಹುಡುಗಿನ ತಡೆಯೋದಕ್ಕೆ ಅವನು ಯಾರು? ಅವನೊಬ್ಬ ಹುಡುಗ ರೀ, ನಮ್ ಮಗನ ಹಾಗೆ. ಮುಚ್ಚು ಬಾಯಿ. ನಮ್ಮ ಮಗನ ಹಾಗ? ನಮ್ಮ ಮಗನಾಗೋ ಯೋಗ್ಯತೆ ಇದೆಯೇನೆ ಅವನಿಗೆ? ಆ ಯೋಗ್ಯತೆ ಇಲ್ಲ ನಿಜ. ಆದ್ರೂ ಆ ತಾಯಿ ಇದ್ದಿದ್ರೆ ಎಷ್ಟು ಸಂಕಟ ಪಡ್ತಾ ಇದ್ಲು ಅಂತ ಯೋಚನೆ ಮಾಡಿದ್ದೀರಾ? ಆ ತಾಯಿ ಸಂಕಟ ಕಟ್ಕೊಂಡು ನಿನಗೇನೆ ಈ ತಂದೆ ಸಂಕಟ ನೋಡು. ಶ್ರೀಕಾಂತ ಇಷ್ಟಪಟ್ಟನಲ್ಲ ಅಂತ ಆಶನ್ನ ಕರ್ಕೊಂಡು ಬಂದು ಈ ಮನೆ ಸಾಕೊಂಡೆ. ಚಿಕ್ಕ ವಯಸ್ಸಿಂದ ಅವನು ಬೆಳೆಸ್ಕೊಂಡು ಬಂದ ಆಸೆಗೆ ಯಾವನೋ ಒಬ್ಬ ಅನಾಥ ಬಂದು ನೋಡಿ. ತಪ್ಪು 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 ಅವರೊಬ್ಬಂದೇ ಅಲ್ಲ ರೀ, ಎರಡು ಕೈ ಸೇರಿದ್ರೆ ಚಪ್ಪಾಳಿ ಆಗೋದು. ನೋಡಿ, ನಿಮ್ ತಂಗಿ ಮಗಳು ತಾನೆ ಮೊದಲು ಅವನು ಇಷ್ಟಪಟ್ಟಿದ್ದು, ಅವಳು ತಾನೆ ಅವನು ಹೊಗಳ್ತಾ ಇದ್ದಿದ್ದು, ಅವನ್ನ ಪ್ರೀತಿಸಿದ್ದು, ಅವನ್ನೇ ಮದುವೆ ಮಾಡ್ಕೋದು ನಂದಿದ್ದು. ಅದಕ್ಕೆ ತಡೆಯೋ ಶಕ್ತಿ ನಿಮ್ಗೆದ್ದಿದ್ರೆ ಅವಳನ್ನ ತಡಿಬೇಕಾಗಿತ್ತು, ಅವನ್ನ ನೋಡ್ಬೇಡ ಅಂತ ಬುದ್ಧಿ ಹೇಳ್ಬೇಕಾಗಿತ್ತು. ನಾ ಹೇಳಿದ್ರೆ ಕೇಳ್ತಾಳೇನೆ? ಆ ನಿಮ್ಮನೆ ಹುಡುಗಿ ನಿಮ್ ಮಾತು ಕೇಳಲ್ಲ, ಅದಕ್ಕೋಸ್ಕರ ಬೀದಿಲಿರೋನ್ನ ಕೊಲೆ ಮಾಡಿದ್ರೆ ಸುಮ್ನೆ ಬಿಡ್ತಾರಾ? ಭವಾನಿ ಭವಾನಿ, ಇವತ್ತು ನಿನ್ಗೆ ಏನಾಗಿದೆಯೇ? ಈ ಹೊಟ್ಟೆ ಸಂಕಟ ತಡೆಯಕ್ ಆಗ್ತಾ ಇಲ್ಲ ರೀ ನಂಗೆ. ನಿನಗೊಬ್ಳಿಗೆ ಎಲ್ಲ ಸಂಕಟ ಆಗ್ತಿರೋದು ಭವಾನಿ, ನನಗೂ ಆಗ್ತಾ ಇದೆ. ಅದಕ್ಕೋಸ್ಕರನೇ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಆ ಪಾಪಿ ನಾಗರಾಜನ್ ಮನೆ ಬಾಗಿಲಿಗೆ ಹೋಗಿದ್ದೆ. ನೀವು ಎಸ್ ಪಿ ಮನೆಗೆ ಹೋಗಿದ್ರಾ? ನನ್ನ ಮಗನ್ನ ಉಳಿಸು ಅಂತ ಕೈ ಮುಗಿದ್ ಕೇಳ್ಕೊಂಡೆ. ಆದ್ರೆ ಅವನಿನ್ನೂ ಹಳೆ ದ್ವೇಷ ಮರ್ತಿಲ್ಲ ಭವಾನಿ. ನನ್ನ ಮಗನ್ನ ಅವನು ಉಳಿಸೋದಿಲ್ಲ, ನನ್ನ ಶ್ರೀಕಾಂತನ ಅವನು ಸುಮ್ಮನೆ ಬಿಡೋದಿಲ್ಲ, ನನ್ನ ಶ್ರೀಕಾಂತನ ಅವನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡಲ್ಲ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನೀಗ ಬಂದೆ. ಎಲ್ಲಿಗೆ ಹೋಗ್ತಾ ಇದೆಯಾ ಭವಾನಿ? ನಾನು ಎಸ್ ಪಿ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮರ್ಯಾದೆ ಹೋಗಿದ್ದೆ ಸಾಕು, ನೀನ್ ಖಂಡಿತ ಅಲ್ಲಿಗೆ ಹೋಗ್ಕೊಡ್ದು. ದಯವಿಟ್ಟು ನನ್ನ ತಡಿಬೇಡಿ, ಇದು ನನ್ನ ಮಗನ ಪ್ರಾಣದ ಪ್ರಶ್ನೆ. ನನ್ನ ಪ್ರಾಣ ಕೊಟ್ಟದು, ನಾನು ನನ್ನ ಮಗನ ಉಳಿಸ್ಕೋತೀನಿ. ಬರ್ತೀನಿ ಭವಾನಿ. ಭವಾನಿ ನನ್ನ ಮಾತು. ಶಿವು, ಏನಮ್ಮ? ನಿನ್ನ ನೋಡೋಣ ಅಂತ ಬಂದೆ. ಆಸ್ಪತ್ರೆಯಲ್ಲಿ ನೋಡಿದ್ರಲ್ಲ, ಮತ್ತೆ ನೋಡ್ಬೇಕು ಅಂತ ಅನ್ಸ್ತು. ನಿಮ್ಗೆ ಹೀಗೆ ಅನ್ಸುತ್ತೆ ಅಂತ ನನ್ಗೆ ಗೊತ್ತಿತ್ತು. ಗೊತ್ತಾ? ಗೊತ್ತಿಲ್ಲ. ಏನಮ್ಮ, ತಾಯಿ ಮಗನ ಸಂಬಂಧ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ? ತಾಯಿ ಮಗ ಶಿವು, ಇಷ್ಟಕ್ಕೆ ಯಾಕಮ್ಮ ಇಷ್ಟೊಂದು ಉದ್ವೇಗ? ತಾಯಿ ತನ್ನ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲಿಗೆ ಎಷ್ಟು ಸಲ ಬೇಕಾದ್ರೂ ಬರ್ಬೋದು. ಇಲ್ಲದೆ ಇದ್ದಿದ್ರೆ ಈ ಅನಾಥ ನೋಡ್ಕೊಂಡು ನೀವ್ಯಾಕೆ ಇಷ್ಟು ದೂರ ಬರ್ತೀವಿ? ಹಾಗನ್ಬೇಡಪ್ಪ, ನೀನ್ ಅನಾಥ ಅಲ್ಲ. ಅನಾಥನ ಅನಾಥ ಅಂದೆ ಇನ್ನೇನಮ್ಮ ಅನ್ನಕ್ಕಾಗತ್ತೆ? ನಾನು ಯಾರಿದ್ದಾರೆ? ನನ್ನ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಶಿವು, ನಿನ್ನ ನೋವು ನನಗೆ ಅರ್ಥವಾಗ್ತದೆ. ಅದೇ ಏನ್ ಮಾಡ್ಲಿ, ಹೆತ್ತ ಕರಳು ಮಗನ್ನ ಉಳಿಸ್ಕೋಬೇಕು ಅನ್ನೋ ವಾಂಚಲ್ಯ. ಶಿವು, ಹೇಗಾದ್ರೂ ಮಾಡಿ ಶ್ರೀಕಾಂತನ ಉಳಿಸ್ಕೊಡಪ್ಪ. ನಿಮ್ ಮಗನ್ ಉಳಿಸೋದಕ್ಕೂ ಕಳಿಸೋದಕ್ಕೂ ನಾನು ಯಾರು? ದೇವ್ರ? ನನ್ನ ಮಗ ಶ್ರೀಕಾಂತನ ಭವಿಷ್ಯ, ನನ್ನ ಸಂಸಾರದ ಭವಿಷ್ಯ ಈಗ ನಿನ್ ಕೈಯಲ್ಲಿದೆ. ನೀನ್ ಆ ಕಂಪ್ಲೇಂಟ್ ವಾಪಸ್ ತಗೊಂಡ್ರೇನೆ ಶ್ರೀಕಾಂತ್ ಉಳಿತಾನೆ, ಅವನು ಶಿಕ್ಷೆಯಿಂದ ತಪ್ಪಿಸ್ಕೋತಾನೆ. ಏನಮ್ಮ, ನಿಮ್ ಮಗ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನೀವಿಷ್ಟು ಸಂಕಟ ಪಡ್ತಿದ್ರಲ್ಲ, ನನಗೂ ಒಪ್ತಾಯಿತ್ತು. नन बाल नरक माडकोद आसिड अर्जी नान पड़ती वेदना नोड़े संकट पड़ती नी स्थिति तंद पापिन शपस्तिद्लु नीवो मगन ताई नन ताई स्थानदल्लि निंतकोंडु ಒಂದಸಲ ಯೋಚನೆ ಮಾಡಿ ಆಗ ನಿಮಗೆ ಅರ್ಥ ಆಗುತ್ತೆ ನೀವು ಇಲ್ಲಿಗೆ ಬಂದಿರೋ ಉದ್ದೇಶ ಸರಿನೋ ತಪ್ಪೋ ಅಂತ ಚೆನ್ನಾಗಿ ಅರ್ಥವಾಗ್ತಿದೆ ಅಪ್ಪ ಚೆನ್ನಾಗಿ ಅರ್ಥವಾಗ್ತಿದೆ ಅದೇ ಏನು ಮಾಡ್ಲಿ ಶ್ರೀಕಾಂತ್ಗೆ ಏನಾದರೂ ಆದ್ರೆ ನಾನು ತಡ್ಕೊಳ್ಳೋಕ್ಕಾಗಲ್ಲ ಶಿವು ನಿಮ್ಮ ಮಗನ ಮೇಲೆ ಇರೋ ಪ್ರೀತಿ 100ನೇ ಒಂದು ಭಾಗ ಬೇಡ 1000ನೇ ಒಂದು ಭಾಗ ಕರುಣೆ ಆದ್ರೂ ನನ್ನ ಮೇಲೆ ಇದ್ದಿದ್ರೆ ನೀವು ಇಲ್ಲಿ ತನಕ ಬರ್ತಾ ಇರಲಿಲ್ಲ ಏನಮ್ಮ ನಿಮ್ಮನ್ನ ನಾವು ಹೊತ್ತು ಅನ್ನ ತಿಂದಿಲ್ಲ ನಿಮ್ಮಿಂದ 1 ರೂಪಾಯಿ ಸಹಾಯ ತಗೊಂಡಿದಿನ ಇಲ್ಲ ನಿಮ್ಮಿಂದ ಏನಾದರೂ ಬಯಸಿದಿನ ನಾನು ಮಾಡಿದ ಒಂದೇ ತಪ್ಪು ತಿಳಿದೆ ನಿಮ್ಮನ್ನ ಕಾಲಿಟ್ಟಿತ್ತು ಆಶಯ ಕೇಳಿತ್ತು ಆ ತಪ್ಪುಗೋಸ್ಕರ ನಿಮಗೆ ಅವಮಾನ ಮಾಡ್ದ ಸುಮ್ಮನಿದ್ದೆ ಅಂತರದಂತ ಸಹಿಸಿಕೊಂಡೆ ಗೂಂಡಾಗಳು ಬಿಟ್ಟು ಹೊರಸ್ತಾ ತಡ್ಕೊಂಡೆ ಈಗ ನಾನು ಕೊಲೆ ಮಾಡಕ್ಕೆ ಬಂದ್ರು ಎದುರಿಸಬೇಡ ಸುಮ್ಮನೆ ಇರು ಅಂತ ಹೇಳ್ತಿರಲ್ಲ ನಿಮ್ಮ ಹೃದಯನೇ ಇಲ್ವಾ ಮನಸಾಕ್ಷಿ ಇಲ್ವಾ ಈ ನತದೃಷ್ಟಿನ ಮೇಲೆ ಕಿಂಚಿತ್ ಅದು ದಯ ಇಲ್ವಾ ದಯವಿಟ್ಟು ನನ್ನ ಮಾತಿನಲ್ಲಿ ಚುಚ್ಚಬೇಡಪ್ಪ ನನ್ನ ಹೆತ್ತ ತಾಯಿಗೂ ಹೇಳ್ತೀನಿ ನನಗೆ ನೀನು ಬೇರೆ ಅವನು ಬೇರೆ ಅಲ್ಲ ಕಣಪ್ಪ ನಿಮ್ಮಿಬ್ಬರಲ್ಲಿ ಯಾರಿಗೆ ಏನಾದರೂ ನನ್ನಿಂದ ಸಹಿಸಕ್ಕಾಗೋದಿಲ್ಲ ಶಿವು ಶಿವು ನಿನ್ನ ಮುಂದೆ ನಿಂತಿರೋ ಒಂದೊಂದು ಕ್ಷಣನೂ ನನ್ನ ಶಕ್ತಿ ಹುಡುಗೋಗ್ತಾ ಇದೆ ಕುಸಿದು ಬೀಳೋಕ್ ಮುಂಚೆನೆ ನಾನು ಸರಿಗೊಟ್ಟು ಬೇಡ್ಕೋತಾ ಇದ್ದೀನಪ್ಪ ದಯವಿಟ್ಟು ತಾಯಿ ಮಾತ್ರ ಎಡಿಸ್ಕೊಡಪ್ಪ ತಾಯಿ ಮಾತ್ರ ಎಡಿಸ್ಕೊಡು ನಾನು ಯಾಕೆ ಕಳ್ಸ್ಕೊಡ್ಬೇಕು ನಾನು ಯಾವ ರೀತಿ ಉಪಕಾರ ಮಾಡಿದ್ರೆ ನಿಮ್ಮ ಮಾತನ್ನ ನಾನು ಯಾಕೆ ಕೇಳಬೇಕು ಇಷ್ಟಕ್ಕೂ ನೀವು ಯಾರು ಏನ್ ಸಂಬಂಧ ಇದೆ ಅಂತ ನನ್ನ ಬಗ್ಗೆ ಹೇಳ್ತಿದ್ರಾ ಸಂಬಂಧ ಕೇಳ್ಬಿಟ್ನಲ್ಲಪ್ಪ ದೇವ್ರೆ ದೇವ್ರೆ ನೀನು ಯಾರು ಅಂತ ನಾನು ಯಾವ ಬಾಯಿಂದ ಹೇಳಿ ಏನು ಸಂಬಂಧ ಅಂತ ಕೇಳ್ತಿದೆಯಲ್ಲ ಇಷ್ಟು ದಿವಸ ಸತ್ತಿದ್ದ ಸತ್ಯಕ್ಕೆ ನಾನು ಹೇಗೆ ಜೀವ ಕೊಡ್ಲಪ್ಪ ಹೇಗೆ ಜೀವ ಕೊಡ್ಲಿ ಏನಮ್ಮ ಏನಮ್ಮ ನೀವು ಹೇಳ್ತಿರೋದು ಅದೇನ್ ಸತ್ಯ ಹೇಳಿಮ್ಮ ಹೇಳಿ ಮಾತಾಡಿ ಅಮ್ಮ ಅಮ್ಮ ಅದೇ ಕಣಪ್ಪ ಅದೇ ಯಾವ್ದಮ್ಮ ಅಮ್ಮ ಅಂದ್ಯಲ್ಲ ಯಾವ ಮಾತನ್ನ ಕೇಳಿದ್ರೆ ಹೆತ್ತವಳ ಅಂತಃಕರಣದಲ್ಲಿ ವಾತ್ಸಲ್ಯದ ಗಂಗೆ ಉಕ್ಕುತ್ತೋ ಆ ಮಾತು ಕಣಪ್ಪ ಅಮ್ಮ ನಾನೇ ನಾನೇ ಕಣಪ್ಪ ನಾನೇ ಅಮ್ಮ ಅಮ್ಮ ಶಿವು ನೀನೇ ನಮ್ಮ ನಮ್ಮಮ್ಮ ಹೌದಪ್ಪ ಇನ್ನೊಂದ್ಸಲ ಹೇಳಮ್ಮ ನೀನು ನನ್ನ ಮಗನೇ ಈ ಪಾಪಿಷ್ಟೇನ ನಿನ್ನನ್ನು ಹೆತ್ತ ತಾಯಿ ಕಂದ ಅಮ್ಮ ದಯವಿಟ್ಟು ಆ ಮಾತಾಡ್ಬೇಡ ನಾನೆಷ್ಟು ಭಾಗ್ಯವಂತನಮ್ಮ ನನಗೂ ತಾಯಿದ್ದಾಳೆ ನಾನು ತಬ್ಲಿ ಅಲ್ಲ ನಾನು ಅನಾಥ ಅಲ್ಲ ಅಮ್ಮ ನಾನು ಸಾಯೋದಕ್ಕೂ ಮುಂಚೆ ಒಂದ್ಸಲ ನಾನು ಹೆತ್ತೋಳು ನೋಡ್ಬೇಕು ಅನ್ನೋ ಆಸೆ ಇತ್ತು ದೇವ್ರದು ನೆರವೇರಿಸ್ಬಿಟ್ಟ ನಿಮ್ಮ ಮಗ ನಾನು ಕೊಲ್ಲಕ್ ಪ್ರಯತ್ನ ಪಟ್ಟಿರ್ಬೋದು ನಾನು ಸಾಯಿಸ್ತ್ರೂ ಚಿಂತೆ ಇಲ್ಲ ಆದ್ರೆ ನಾನು ಕಣ್ಮುಚ್ಚಕ್ಕೂ ಮುಂಚೆ ಒಂದ್ಸಲ ನನ್ನ ತಾಯಿ ನೋಡೋ ಅವಕಾಶ ಮಾಡಿಕೊಟ್ಟಲ್ಲ ಅಷ್ಟು ಸಾಕು ಅಮ್ಮ ನೀ ನನಗೆ ಹಾಲು ಕೊಡದೆ ಇರ್ಬೋದು ತುತ್ತ ಅನ್ನ ತಿನ್ನಿಸ್ತಾ ಇರ್ಬೋದು ಅಮ್ಮ ಅಂತ ಕೂಗೋ ಭಾಗ್ಯನೂ ಕೊಡದೆ ಇರ್ಬೋದು ವಾತ್ಸಲ್ಯದಿಂದ ಬೆಳೆಸ್ದೆ ಬೀದಿಗೆ ತಳ್ಳಿರ್ಬೋದು ಆದ್ರೂ ಹೆತ್ತ ತಾಯಿ ಅಲ್ವಾ ನಮ್ಮ ಆ ಸಂಬಂಧ ಸುಳ್ಳಾಗುತ್ತಾ ಅಮ್ಮ जगत्तल्ली याव मक्कळिगू ताई ऋण तीर्सक्कागल्ल अंत हेळ्तारे नाना ऋण तीर्स्तीनम्मा नानु निम्म मगन एनू माडल्ल नानु कंप्लेंट वापस तगोतीनि शिवू शिवू नन्न शिवू शिवू अळबेड ನೀನು ಸಂತೋಷವಾಗಿ ಓಡ್ ಬಾ ಸಂತೋಷವಾಗಿ ಓಡ್ ಬಾ ಯಾಕಮ್ಮ ಶಿವು ನಿನ್ನಂತವನ್ನ ನಾಲ್ಕು ಜನರ ಮುಂದೆ ಮಗ ಅಂತ ಒಪ್ಕೊಳ್ಳೋ ಭಾಗ್ಯ ನಾನು ಕಳ್ಕೊಂಡ್ಬಿಟ್ಟೆ. ಕ್ಷಮಿಸು ಅಂತ ನಾನು ಕೇಳೋದು ನಿನಗೆ ಶ್ರೇಯಸ್. ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಯೋಗ್ಯತೆ ನಂಗಿಲ್ಲ. ಜಗತ್ತಿನಲ್ಲಿ ಯಾವ ತಾಯಿಗೂ ದೇವರಿಂತ ಶಿಕ್ಷೆ ಕೊಡಬಾರ್ದು ಕಣಪ್ಪ, ಇಂಥ ಶಿಕ್ಷೆ ಕೊಡಬಾರ್ದು. ಅಮ್ಮ ನೀವು ನನಗೊಂದು ಉಪಕಾರ ಮಾಡಬೇಕು. ಏನು? ಶ್ರೀಕಾಂತ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಕಂಪ್ಲೇಂಟ್ನ ವಾಪಸ್ ತಗೊಳ್ಳಕ್ಕೆ ನೀನು ಯಾರು? ನಾನು ಯಾರು ಅಂತ ನನಗೆ ಈಗ ತಾನೇ ಗೊತ್ತಾಯ್ತು ಸರ್. ನಾನು ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ನನ್ನ ಅಂತರಂಗನ. ಅವನ ಆಸಿಡ್ ಎರಚಿದ್ದು ನಿನ್ನ ಅಂತರಂಗಕ್ಕಲ್ಲ, ನಿನ್ನ ಮೈ ಮೇಲೆ. ನನ್ನ ಮೈ, ನನ್ನ ಮನಸ್ಸು, ಅಂತರಂಗ ಎಲ್ಲ ನಂದೇ ತಾನೆ? ಇರಬಹುದು. ಕೊಟ್ಟ ಕಂಪ್ಲೇಂಟ್ನ ಹಿಂತಕೊಳ್ಳೋ ಹಕ್ಕು ನಿಂದಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು ತಾನೆ? ಕಂಪ್ಲೇಂಟ್ ಕೊಟ್ಟಿರೋದು ನೀನಿರಬಹುದು, ಆದರೆ ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರೋನು ನಾನು. ಇದು ಯಾರೋ ಇಬ್ಬರ ಮಧ್ಯೆ ಬಂದಿರೋ ಸಮಸ್ಯೆ ಆಗಿದ್ರೆ ಸುಮ್ಮನಿರಬಹುದಾಗಿತ್ತು, ಆದರೆ ಇದು ಎರಡು ಕುಟುಂಬದ ಮಧ್ಯೆ ಎದ್ದಿರೋ ಬಿರುಗಾಳಿ. ನಾನು ಎದೆ ಕೊಟ್ಟು ನಿಲ್ಲೇಬೇಕು, ಎದುರಿಸಲೇಬೇಕು. ಎಲ್ಲಿದೆ ಸರ್ ಎರಡು ಕುಟುಂಬ? ಒಂದೇ ಬಳ್ಳಿಲಿ ಬಿಟ್ಟಿರೋ ಎರಡು ಜೀವಗಳು. ನಾನು ಶ್ರೀಕಾಂತ್, ಅವನು ನನ್ನ ತಮ್ಮ, ಆಕೆ ನಮ್ಮ ತಾಯಿ. ಆ ಮನೆಯವರು ನನ್ನ ಮನೆಯವರು. ಹಾಗಾದ್ರೆ ನಾನು ಅದನ್ನ ತೀರೇ ಹೇಳ್ದಲ್ಲ, ನಿನ್ನ ಹಾಗೆ ನಾನು ಒಬ್ಬ ಅನಾಥ ಅಂತ. ನನ್ನ ಅದೃಷ್ಟ, ನನಗಮ್ಮ ಸಿಕ್ಕಿದ್ಲು. ನನಗೂ ಸಿಕ್ಕಿದ್ದಾನೆ. ಯಾರು? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಕಾನೂನಿನ ರಕ್ಷಣೆ ಮಾಡೋ ಸಿಪಾಯಿ. ಸತ್ರು ಕರ್ತವ್ಯದಲ್ಲಿ ನನ್ನ ಹೆಜ್ಜೆನ ಹಿಂದಿಡಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ನನಗೆ ಸಿಕ್ಕಿದ ಐಶ್ವರ್ಯನ ನಾಶ ಮಾಡೋಕೆ ನೋಡ್ತಿರೋ ಪಾಪಿನ ನಾನು ಬಿಡಲ್ಲ. ಯಾರೇ ಅಡ್ಡ ಬಂದ್ರು ಅವನ ನಾನು ಬಿಡಲ್ಲ. ನೀವು ಯಾಕೆ ಸರ್ ಅವನ ಮೇಲೆ ಅಷ್ಟು ರೋಷ, ಅಷ್ಟು ದ್ವೇಷ? ಅವ್ನು ನಿಮ್ಗೆ ಏನ್ ದ್ರೋಹ ಮಾಡ್ದ? ನಿಮ್ಗೇನು ಅನ್ಯಾಯ ಮಾಡ್ದ? ಅವ್ನು ನಿಮ್ಗೇನು ಮಾಡಬಾರ್ದು ಮಾಡ್ದ? ನಿಮ್ಗೇನು? ನನಗೆ ಮಾಡಿದ್ರೇನು, ನನ್ನ ಮಗನಿಗೆ ಮಾಡಿದ್ರೇನು? ನೀವು ನನ್ನ ತಂದೆನಾ? ಹಾ, ಬೀದಿಲ್ ಬೆಳೆದ್ ನನಗೆ ಜನ್ಮ ಕೊಟ್ಟೋರ, ಅನಾಥ ಅನ್ಕೊಂಡಿದ್ ನನಗೆ ನಿಜವಾಗ್ಲೂ ಅಪ್ಪನ? ಇಲ್ಲ, ಶ್ರೀಕಾಂತ್ ತಂದೆ ಮೇಲಿರೋ ನಿಮ್ ಸೇಟ್ ತಿರ್ಸ್ಕೊಳಕ್ಕೋಸ್ಕರ ಹೀಗಂತಿದ್ದೀರಾ? ಶಿವು, ಇಲ್ಲ ಕಣಪ್ಪ, ಇಲ್ಲ. ನಾನೇ ನಿನ್ ತಂದೆ. ನನಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನೀ ನನ್ನ ಮಗ ಕಣಪ್ಪ. ಅಪ್ಪ ಶಿವು, ಶಿವು ಅಪ್ಪ, ಈಗ ನನಗೆ ಅರ್ಥ ಆಯ್ತು ನಿಮಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ವಾತ್ಸಲ್ಯ ಅಂತ. ಇವತ್ತು ನನ್ನ ಜೀವನದಲ್ಲಿ ಎಂಥ ಸುದಿನ! ಒಂದೇ ದಿನ ಅಮ್ಮನ್ನು ನೋಡಿದೆ, ಅಪ್ಪನ್ನು ನೋಡಿದೆ. ಅಪ್ಪ, ಈ ಪಾಪಿನ ಪಡ ತಪ್ಪಿಗೆ ನೀವಿಬ್ರು ಹೃದಯದಲ್ಲಿ ಎಂತ ಜ್ವಾಲಾಮುಖಿ ಇಟ್ಕೊಂಡು ಬದುಕ್ತಾ ಇದ್ದೀರಪ್ಪ. ಶಿವು, ಶಿವು. ಅಪ್ಪ, ನಿಮ್ಮ ಮಗ ನಿಮ್ಮ ಮುಂದೆ ಕೈ ಚಾಚಿ ಬೇಡ್ತಾ ಇದ್ಲಿ. ದಯವಿಟ್ಟು ನನ್ನ ತಮ್ಮನ ಉಳಿಸ್ಕೊಡ್ತೀರಾ? ಇದೊಂದು ಉಪಕಾರ ಮಾಡಿದ್ರೆ ಸಾಕು. ಸಾಯೋ ತನಕ ನಾನು ನಿಮ್ಮನ್ನು ಬೇರೆ ಏನು ಕೇಳಲ್ಲ. ಎಂತ ಹೋದಾತವಾದ ಮನ್ಸಪ್ಪ ನಿಂದು. ನಿನ್ನ ಕೊಲ್ಲಕ್ಕೆ ಬಂದವನ್ನ ಬಿಟ್ಬಿಡು ಅಂತ ಹೇಳ್ತಿದ್ಯಾ? ಅವನು ಯಾರು? ನನ್ನ ಒಡ ಹುಡ್ತವನು. ನಾನೇ ಅವನ ಅಣ್ಣ ಅಂತ ಗೊತ್ತಿದ್ರೆ ಈ ತಪ್ಪನ್ನ ಮಾಡ್ತಿದ್ನೋ ಇಲ್ವೋ? ವಿವೇಕ ಇರೋರು ಅವಿವೇಕಗಳು ಮಾಡೋ ತಪ್ಪನ್ನ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಾರ. ನಾನು ಎಲ್ಲೋ ಹೇಗೋ ಬೆಳೆದವನು. ನೀನ್ ಸಾಧಾರಣ ಹುಡುಗ ಅಲ್ಲಪ್ಪ, ಅಪರಂಜಿ, ಅಪ್ಪುಟ ಅಪರಂಜಿ. ನಿನ್ನ ನಮ್ಮ ಮಗನಾಗಿ ಪಡ್ತಿದ್ದಕ್ಕೆ ಹೆಮ್ಮೆ ಪಡ್ತಿದ್ದೀನಿ ಕಣೋ. ಹಾಗಾದ್ರೆ ಶ್ರೀಕಾಂತ್ ಕ್ಷಮಿಸ್ತಿರ್ತಾನೆ? ಆಯ್ತು ಕಣಪ್ಪ, ಆಯ್ತು. ಶಿವು, ಥ್ಯಾಂಕ್ ಯು ಸರ್. ನನ್ ಸಾರ್ ಅಲ್ವೋ ಅಪ್ಪ. ಅಪ್ಪ, ನಾನು ಹೋಗ್ಬಿಟ್ಟು ಬರಲ್ಲ? ಎಲ್ಲಿಗೋ? ದೇವ್ರು ದಾರಿ ತೋರಿಸಿದ ಕಡೆಗೆ. ಯಾಕೋ, ಇಲ್ಲೇನಾಗಿದೆಯೋ? ಇನ್ಮೇಲೆ ನಾನು ಇಲ್ಲಿರ್ಬಾರ್ದು. ಯಾಕಿರ್ಬಾರ್ದು? ನೀನು ಹೊರಟೋದ್ರೆ ನನಗೆ ಯಾರಿದ್ದಾರೆ? ಇಷ್ಟು ದಿನ ಯಾರಿದ್ರು? ನಿಮ್ಮ ಜೀವನದಲ್ಲಿ ನಾನು, ನನ್ನ ಬಾಳ್ನಲ್ಲಿ ನೀವು ಮಿಂಚ್ ಬಂದಾಗ ಬಂದು ಅದು ಎಷ್ಟೊತ್ತಿನಕ್ಕೆ ಸಾಧ್ಯ? ಇಂಥ ವೈರಾಗ್ಯದ ಮಾತು ಯಾಕಪ್ಪ ಆಡ್ತಿದ್ಯಾ? ನಾನಿಲ್ಲಿದ್ರೆ ಒಂದಲ್ಲ ಒಂದಿನ ನಮ್ಮ ಅಮ್ಮನ ನೋಡ್ಲೇಬೇಕಾಗತ್ತೆ. ಅಕಸ್ಮಾತ್ ನಾನು ಮೈ ಮರೆತು ಅಮ್ಮ ಅಂದ್ರು ಸರಿ, ಅವಳೆ ತಾಯಿ ಪ್ರೇಮದಿಂದ ನನ್ನ ಹತ್ರ ಕರೆದ್ರು ಸರಿ, ಕಾಲಗರ್ಭದಲ್ಲಿ ಹೂತಿರೋ ಆ ಸತ್ಯ ಹೊರಗೆ ಬಂದ್ರೆ ಪ್ರಶಾಂತವಾಗಿರೋ ಆ ಸಂಸಾರ ಅಲ್ಲಳ ಕಲ್ಲಳ ಆಗಲ್ವಾ? ಅವ್ರ ನೆಮ್ಮದಿ ಸುಟ್ಟು ಭಸ್ಮ ಆಗಲ್ವಾ? ನಮ್ಮ ತಾಯಿ ಸಂಸಾರಕ್ಕೆ ನಾನೇ ಕಿಚ್ಚಿಟ್ಟಾಗಲ್ವಾ? ಪ್ರೀತಿ ಅನ್ನೋದು ತುಂಬಾ ಕೆಟ್ಟದಪ್ಪ. ಅದರಿಂದ ಸಿಕ್ಕೋ ಸಂತೋಷಕ್ಕಿಂತ ದುಃಖನೇ ಹೆಚ್ಚು, ನೆಮ್ಮದಿಗಿಂತ ಅಶಾಂತಿನೇ ಹೆಚ್ಚು. ಅದಕ್ಕೆ ನಾ ಇಲ್ಲಿಂದ ದೂರ ಹೊರಟೋಗ್ಬೇಕು. ಶಿವು, ಆಶಾ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿಗೆ. ನಾನು ಊರ್ ಬಿಟ್ಟು ಹೋಗ್ತಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು? ನಾನೇ ಕಣಪ್ಪ, ನಾನೇ ಒಳ್ಳೆ ಕರ್ಕೊಂಡು ಬಂದಿದ್ದು. ಯಾಕಮ್ಮ? ಆಶಾ ನಿನ್ನನ್ನು ಎಷ್ಟು ಪ್ರೀತಿಸಿದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. IAS ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗೋದೇ ಜೀವನದ ಗುರಿ. ಅದಕ್ಕೆ ಮುಂಚೆ ಆಶಾ ನಿಮ್ಮ ಗುರಿಗೆ ನಾನು ಯಾವಾಗ್ಲೂ ಅಡ್ಡ ಬರಲ್ಲ ಸರ್. ಶಿವು, ನೀನಂತೂ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ. ಕಷ್ಟಪಟ್ಟವರಿಗೆ ಆ ಭಗವಂತ ಎಂದಿಗೂ ಮೋಸ ಮಾಡಲ್ಲಪ್ಪ. ನೀನ್ ತುಂಬಾ ಚೆನ್ನಾಗಿರ್ತೀಯ. ಇನ್ಮೇಲೆ ನೀವಿಬ್ರು ನೆಮ್ಮದಿಯಾಗಿ ಸಂತೋಷವಾಗಿ ಬಾಳಿ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲಿರುವಾಗ ನಾವು ಸಂತೋಷವಾಗೇ ಬಾಳ್ತೀವಿ.